ಯಾಕೆ ಬಂದಳ್ತಾ ಇದ್ದೀರಾ? ಏನಾಯ್ತು? ಏನಾಯ್ತಾ? ಹೆರಿಗೆ ನೋವಿಂದ ನರಳ್ತಾ ಇದ್ದೀನಿ. ನನ್ನ ಅಲ್ಟ್ರಾ ಸಿಟಿಗೆ ಎಂಟೈ ಸಿಟಿನೇ ಶೇಕ್ ಆಗ್ತಾ ಇತ್ತು. ಹಾಡಾಗ್ಲಲ್ಲಿ ನಾನು ಎಂಟ್ರಿ ಕೊಟ್ಟೆ, ಜನ ಹೆದರ್ಕೊತಾ ಇದ್ರು, ಪೊಲೀಸರು ಉಚ್ಚಾಯ್ಕೊತಾ ಇದ್ರು, 92 ಕೇಳ್ರು. ಗವರ್ಮೆಂಟ್ ಅವರು ನನ್ನ ಭಯಕ್ಕೆ ಕಾಟ ತಡಿಲಾರದೆ ಸೆಕೆಂಡ್ ಶೋನೆ ಬ್ಯಾನ್ ಮಾಡ್ಬಿಟ್ರು. ಆದ್ರೆ ಇವತ್ತು ಹಾರಲ್ಲಿ ಗಂಟೆ ಎಷ್ಟು? 12 ಗಂಟೆ. 12 ಗಂಟೆ? ಅಯ್ಯಯ್ಯೋ, ಮಧ್ಯರಾತ್ರಿ 12 ಗಂಟೆಯಲ್ಲಿ ನನ್ನ ಮನೆ ಮುಂದೆ ಜನ ಹೆಂಗಸರು ಗಂಡಸರು ಮಕ್ಕಳು ನಗದಕೊಂಡು ಓಡಾಡ್ತಾ ಇದಾರಲ್ಲ, ಹೇಳ್ಬಿಟ್ಟು ನನ್ನ ಹೊಟ್ಟೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನನ್ನ ಮನಸ್ಸು ಸುಟ್ಟೋಗ್ತಾ ಇದೆ, ನಾನು ಮೈ ಕಾಡ್ತಾ ಇದ್ದೀನಿ, ದಂಡ ಪಿಂಡ ನನ್ನ ಮಕ್ಕ. ಏಯ್, ಅಂದ್ರೆ ಜನರಿಗೆ ಪ್ರಾಣದ ಮೇಲೆ ಭಯ ಇಲ್ವಾ? ಇಲ್ಲ, ನನ್ನ ಮೇಲಿರೋ ಭಯ ಹೋಗಿದ್ಯಾ? ಹೋಗ್ಬಾರ್ದು, ಹೋಗ್ಬಾರ್ದು, ಬಾಯ್ಲಿ ಬಾರೋ. ನಿಂಗೆ ಹೇಳ್ತಾ ಇರೋದು ನಾನು ಯಾರು? ಚಪ್ಪಡಿ. ಚಪ್ಪಡಿ? ಈ ಚಪ್ಪಡಿ ಯಾವತ್ತು ವೀಕ್ ಆಗ್ಬಾರ್ದು, ವೀಕ್ ಆಗ್ಬಾರ್ದು, 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 ಆಗ್ಬಾರ್ದು. ನಿನ್ನೆ ಸೆಕೆಂಡ್ ರೌಂಡ್ ಎಣ್ಣೆ ಪಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ರಾಜ ವಿಸ್ತಿ ಹೊಡೆದು ಚಾಕ್ನ ತಿಂದು ನಾ ಮರ್ದ ತರ ಪೋಸ್ ಕೊಡೋದಲ್ಲ ಇದು, ರೌಡಿಸಂ ಫೀಲ್ಡ್, ಇಲ್ಲಿ ಸ್ಟ್ಯಾಂಡ್ ಆಗ್ಬೇಕು. ಏನ್ ಹಸಿ ಸೊಳ್ಳೆ ತರ ಮುಖ ನೋಡ್ತಾ ಇದೀಯಾ? ಹೋಗಿ ಪೂಜೆ ರೆಡಿ ಮಾಡು. ನನ್ಗೆ ಹೊಡಿತೀಯಲ್ಲ, ಈ ಚಪ್ಪಲಿ ಮೇಲೆ ಕೈ ಮಾಡ್ತೀಯಾ? ಆಯ್ತು, ಫೋಟೋ ಫ್ರೇಮ್ ಹಾಕಿ ಹೊಡೆದ ನನ್ನ ಇಮೇಜ್ ಎಲ್ಲ ಹಾಳು ಮಾಡ್ಬೇಡ. ನನ್ನ ಮಗನೇ ಪಬ್ಲಿಕ್ ನೋಡ್ತಾ ಇದಾರೆ. ಖಿಲಾಡಿ ಏನ್ ಸತಿ ಸಾವಿತ್ರ ಹಣೆ ತುಂಬಾ ತುಂಬಾ ಇಟ್ಕೊಂಡಿದ್ಯಾ? ಓ, ಕೈಗೆ ಹಸಿರು ಗಾಜಿನ ಬಳೆ ಬೇರೆ ಬೇಕಾ? ಬೇಕಾ ಬೇಕಾ ಬೇಕಾ? ತಾಳಿ ಸರ ಬಡಬಡ ಅಂತ ಮೆಚ್ಚುತ್ತಾ ಇದೆ. ಇಷ್ಟು ದಿವಸ ನಿನ್ ಹೆಂಡತಿ ಮುತ್ತೈದೆ ಆಗಿದ್ದು ಈ ಮುಂಡೆ ಮಾಡ್ಬಿಟ್ಟೆ. ನನ್ನ ಅರೆಸ್ಟ್ ಮಾಡಿದ ಪರಿಣಾಮ ಏನು ಗೊತ್ತಾಯ್ತಾ? ಚಪ್ಪಡಿ ಚಪ್ಪಡಿ, ನಾನೇ ಚಪ್ಪಡಿ, ಆ ಚಪ್ಪಡಿ ಚಪ್ಪಡಿ. ಕೋರ್ಟ್ ಟೈಮ್ ಎಷ್ಟು ಫಿಕ್ಸ್ ಮಾಡಿದ್ಯಾ? ಬೆಳಿಗ್ಗೆ 8 ಗಂಟೆ. ರಾಜ ರಾಜಾಧಿ ರಾಜ ರಾಜ ವಿಕ್ರಮ ಆಸ್ತ ಮುನಿರೆಡ್ಡಿ ಪಾಳ್ಯದಲ್ಲಿ ಮುನಿಯಪ್ಪನ ಕೈ ಎತ್ತಿದ, ಕನಕನ ಪಾಳ್ಯದಲ್ಲಿ ಕೃಷ್ಣನ ಕಾಲ್ ಕತ್ತರಿಸಿದ, ಶ್ರೀರಾಮಪುರದಲ್ಲಿ ಸೀರಪ್ಪನ ತಲೆ ಎತ್ತಿದಂತಹ ಚಪ್ಪಡಿ ಕಲ್ ಚಪ್ಪಡಿಗೆ ಪರಾಗ್ ಗೋಪುರ. ಜಾಸ್ತಿ ಡೌ ಮಾಡ್ಬೇಡ. ರಿಸರ್ವ್ ಸಲ್ಯೂಟ್ ಫಾರ್ ಯು ಆಫೀಸರ್. ಅದುಮ್ಕೊಳ್ಳಿ ಅದುಮ್ಕೊಳ್ಳಿ, ನಿಮ್ಗೆ ಹೇಳ್ತಾ ಇರೋದು ಒಂಚೂರು ಮುಚ್ಕೊಳ್ಳಿ. ನೀನೇನು ಒಳ್ಳೆ ಗರಡ್ ಗಂಬ ತರ ನಿಂತ್ಕೊಂಡಿದ್ಯಾ? ಆರ್ಗ್ಯುಮೆಂಟ್ ಶುರು ಹಚ್ಕೋ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಅಪ್ಪಿ ತಪ್ಪಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ, ಅಪ್ಪಿ ತಪ್ಪಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ, ಪ್ರಾಣ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ. ಪ್ರಾಣ ಹೋದ್ರೆ ನಮ್ ತಾಯಾಳಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ. ಮೈ ಬಾಸ್, ನವೆಂಬರ್ 22 ರಾಜ್ಯೋತ್ಸವ ದಿನ ಮಧ್ಯಾಹ್ನ 12 ಗಂಟೆಗೆ ನಿಮ್ಮನ್ನು ಎಬ್ಸಿ ಅರೆಸ್ಟ್ ಮಾಡಿದ್ದು ಮೊದಲನೇ ತಪ್ಪು. ಅರೆಸ್ಟ್ ಮಾಡಿ ನಡು ರೋಡ್ನಲ್ಲಿ ಹುಚ್ಚುನಾಯಿ ತರ ಜನಗಳ ಮುಂದೆ ನಿಮ್ಮನ್ನು ಹೊಡ್ಕೊಂಡೋಗಿ ನಿಮ್ಮ ಇಮೇಜ್ ಸ್ಪಾಯಿಲ್ ಮಾಡಿದ್ದು ಎರಡನೇ ತಪ್ಪು. ನಿಮ್ಮನ್ನು ಹೊಡೆದಿದ್ದು ಅಲ್ಲದೆ ಪೊಲೀಸ್ ಸ್ಟೇಷನ್ ಏನು ಅಂತ ಗೊತ್ತಿಲ್ಲದೆ ಇರೋ ನಿಮಗೆ ಸೆಲ್ ಒಳಗಡೆ ಹಾಕಿ ಟಾರ್ಚರ್ ಮಾಡಿದ್ದು ಮೂರನೇ ತಪ್ಪು. ಈ ರೀತಿ ನಿಮ್ಮನ್ನು ಸನ್ಮಾನ ಮಾಡಿದ ಇಂತಹ ನಿಷ್ಠಾವಂತ ಅಧಿಕಾರಿನ ಪೀಸ್ ಪೀಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ಆರ್ಡರ್ ಮಾಡ್ತಾ ಇದ್ದೀನಿ. ನಮ್ಮ ಸೆಕ್ಷನ್ ಕ್ರಿಮಿನಲ್ 420 ಪ್ರಕಾರ ಇವನ್ನ ಕೈ ಮಾತ್ರ ಪೀಸ್ ಪೀಸ್ ಮಾಡಬೇಕು ಅಂತಿದೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಪಾರ್ಟಿ ಇಟ್ಕೊಂಡಿರೋದ್ರಿಂದ ನಮಗಷ್ಟು ಟೈಮ್ ಇಲ್ಲ. ಆದ್ರಿಂದ ಇವನು ನಿಂತ ಜಾಗದಲ್ಲೇ ಮರಣದಂಡನೆಯನ್ನ ವಿಧಿಸ್ತಾ ಇದ್ದೀನಿ. ಆದರೂ ಮರಣದಂಡನೆ ವಿಧಿಸಿದ ಈ ಕೈದಿಗೆ ಮೆಡಿಕಲ್ ಚೆಕಪ್ ಆಗಲೇಬೇಕು. ಸೈಲೆನ್ಸ್ ಸೈಲೆನ್ಸ್, ಕೂಗಾಡ್ಬೇಡಿ, ಡಾಕ್ಟರ್ ಬರ್ತಾ ಇದ್ದಾರೆ ಸರ್. ಇವನಿಗೆ ಏಡ್ಸ್ ಅಂತೂ ಇಲ್ಲ. ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪೊಲೀಸ್ ರಮ್ ಸ್ಮೆಲ್ಲು ಬರ್ತಾ ಇದೆ. ನನ್ನ ರಿಪೋರ್ಟ್ ನಾನು ಕೊಟ್ಟಿದ್ದೀನಿ, ಇನ್ನು ಮುಂದೆ ನೀವುಂಟು ಇವನುಂಟು ಹೆಂಗನ ಹೊಡೆಸ್ಕೊಳ್ಳಿ. ನನ್ ಕೊಲೆ ಆದ ಏನ್ ಗೊತ್ತಾ? ನೀ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು
ಹಾಗೆ ನೋಡ್ತಾ ಇರ್ಬೇಕು. ನನ್ನ ಪ್ರತಿಬಿಂಬ ನಿನ್ಗೆ ಅಲ್ಲೂ ನೆಮ್ಮದಿ ಆಗಿರಕ್ ಬಿಡಬಾರ್ದು. ಹ್ಯಾಪಿ ಜರ್ನಿ, ಬೇಗ ಹೋಗ್ಬಿಡು. ಆಂಬುಲೆನ್ಸ್ ಬುಕ್ ಮಾಡಿದ್ ಯಾರು? ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ಅಡ್ರೆಸ್ ಮಿಸ್ ಆಗಿರ್ಬೋದು. ಬೇಗ ಬೇಗ ಇಡಿ, ಎಲ್ಲ ಶಾರ್ಪ್ ಆಗಿರಿ. ಓಕೆ ಸರ್. ಗುಣಿಯಲ್ಲಾಗಿಲಿ, ಎರಡು ನಿಮಿಷ ಇರಿ, ಹೇಳ್ತೀನಿ. ಇಲ್ಲಿ ಚಪ್ಪಡಿ ಅನ್ನೋರು ಯಾರು? ಎಂಟೈರ್ ಕರ್ನಾಟಕಕ್ಕೆ ಗೊತ್ತು. ನೀನೇನು ಹೊಸ ಕೇಳ್ತಾ ಇದೀಯ? ನಾನೇ ಚಪ್ಪಡಿ, ನೀನ್ಯಾರು? ಏನ್ ಚೆಕ್ ಮಾಡ್ತೀಯ ನಮ್ ಗುರುಗೆ? ಚಸ್ಸೆಮನಿ, ಹಾರ್ಟ್ ಚೆಕ್ ಮಾಡ್ತಾ ಇದೀಯಾ? ಏಯ್, ನನಗೆ ಎರಡು ಗುಂಡಿಗೆ ಇದೆ. ಯಾರೋ ನಿಮ್ಮನ್ನು ಬರ ಕೇಳಿದ್ದು. ಗುಣಿಯಲ್ಲಾಗಿಲಿ, ಐದು ನಿಮಿಷ ಹೇಳ್ತೀನಿ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಗಿಣಿರಾಮ್, ನಿನ್ ಹತ್ರ ಡೀಲ್ ಮಾಡೋದಕ್ಕೆ ಬಂದಿದ್ದೀನಿ. ಅದೆಲ್ಲ ಸರಿ, ಏನಿದೆಲ್ಲ ಈ ಗ್ಲೂಕೋಸ್ ಅನ್ಕಾನ್ಶಿಯಸ್ ಆದ್ರೆ, ಈ ಬ್ಲಡ್ ಬಾಡಿಯಿಂದ ಓವರ್ಫ್ಲೋ ಆದ್ರೆ, ಈ ಸ್ಟ್ರೆಚರ್ ಫ್ಲಾಟ್ ಆದ್ರೆ, ಆ ಎಮರ್ಜೆನ್ಸಿ ಆಂಬುಲೆನ್ಸ್ ಸೀರಿಯಸ್ ಆದ್ರೆ, ಇಷ್ಟು ಮೇಲೂ ಮಿಸ್ ಆದ್ರೆ ಸರ್ ಗುಣಿಯಲ್ಲಾಗಿಲಿ. ಮಗನೇ, ಮಾತ್ ಮಾತ್ಗೂ ಇವ್ನು ಗುಣಿ ಎಲ್ಲಾಗಿಲಿ, ಗುಣಿ ಎಲ್ಲಾಗಿಲಿ ಅಂತಾನೆ. ಏನ್ ಡೀಲ್ ಇದು? ಯಾರ ಎತ್ಬೇಕು ಬಟ್ ಬೊಗಳಯ್ಯ? ನಿನ್ ರೇಟ್ ಏನು? ಕೈ ಎತ್ತ 5 ಲಕ್ಷ, ಕಾಲ ಎತ್ತ 10 ಲಕ್ಷ, ಪಾರ್ಟಿನ್ ಫಿನಿಶ್ ಮಾಡಕ್ಕೆ 2.5 ಲಕ್ಷ. ಏನ್ ರೇಟ್ ಉಲ್ಟಾ ಹೇಳ್ತಾ ಇದ್ದೀ? ಹೌದು, ನನಗೆ ಕೋರ್ಟ್ ಕಚೇರಿಗೂ ಅಭ್ಯಾಸ ಇಲ್ಲ, ಪಾರ್ಟಿ ಫಿನಿಶ್ ಆದ್ರೆ ರಿಸ್ಕ್ ಇಲ್ಲ. ನನ್ನ ಹತ್ರ ಎಸ್ಪೆಷಲಿ ವ್ಯವಹಾರ ಮಾಡ್ಬೇಕು ಅಂದ್ರೆ ನರ ಇರ್ಬೇಕು ನರ. ಪಾರ್ಟಿ ಫೋಟೋ ಗಿಟ ಇಟ್ಟಿದ್ಯಾ? ಕೊಡು ಫೋಟೋ. ಏನು ಬಯೋ ಡೇಟಾನೇ ಇಟ್ಟಿದ್ದೀನಿ. ಏನಿದು? ಇದು ನನಗೆ ಡಿಪಾರ್ಟ್ಮೆಂಟ್ ಒಪ್ಪಿರೋ ಡೀಲ್ ಮರಿ, ನಿನ್ನ ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡೋದಿಕ್ಕೆ. ಅರೆಸ್ಟ್? ನೀನ್ ಕಲಾಸಿ ಪಾಳ್ಯ ಮುಗಿ ಒಂದ್ ದೊಡ್ಡ ಹೂವಿನ ಹರ ತಗೋ, ನೀನ್ ಹೋಗಿ ಫ್ರೇಮ್ಗೆ ಆರ್ಡರ್ ಕೊಡು. ಏ, ನೀನೇನು ಮುಖ ನೋಡ್ತಾ ಇದೀಯ ಬೋಳಿ ಮಗನೇ? ಅಣ್ಣಂದು ಒಂದ್ ದೊಡ್ಡ ಫೋಟೋ ನೋಡಿ. ಏನು? ಒಂದ್ ನಿಮಿಷ. ಸ್ವಲ್ಪ ಚಿನ್ನ. ಅಪ್ಪ, ನನ್ ಮಗನೇ ಅವನ್ ಪೋಸ್ ಕೊಡ್ತಾನೆ, ಅವನೇ ನೀನ್ ತೆಗಿತಾನೆ ಇದೀಯಾ? ಏನು ಪೋಸ್ ಕೊಡ್ತಾ ಇದೀಯಾ? ಪೋಸ್ ಅಲ್ಲ ಮರಿ, ಕಟೌಟ್ಗೆ ಸ್ಟಿಲ್ ಕೊಡ್ತಾ ಇದೀನಿ. ಯಾವ ಸರ್ಕಲ್ ನಲ್ಲಿ ನಿಲ್ಲಿಸ್? ಸರ್ಕಲ್ ಪರ್ಕಲ್ ನಲ್ಲಿ ನಿಲ್ಸಲ್ಲ, ಅಂಗ ಅರಿಶಿನ ಘಟ್ಟ ಮಲಗಿಸ್ತೀನಿ. ಸರ್ ಗುಣಿಯಲ್ಲಾಗಿಲಿ. ಬೋಳಿ ಮಗನೇ, ನಿಮ್ಮ ಅಪ್ಪನ ಮನೆ ಲಗಿ. ಸರ್ ಸರ್ ಗುಣಿಯಲ್ಲಾಗಿಲಿ. ನಿನ್ ಮನೆ ಏನಾದ್ರೂ ಮಶಾಣದಲ್ಲಿ ಇದೆಯಾ? ಸರ್ ಬೇಗ ಹೇಳಿ ಸರ್, ಗುಣಿಯಲ್ಲಾಗಿಲಿ. ಅಯ್ಯೋ, ಡೆಲ್ಲಿ ಪಾರ್ಲಿಮೆಂಟ್ ಒಳಗಡೆ ಗಲಾಟೆ ನಡೀತಾ ಇದೆ, ಅಲ್ಲೋಗಾಗಿ ಅಲ್ಲೋ ಬೋಳಿ ಮಗನೇ. ನನ್ ಮಗನೇ, ಏನ್ ಗ್ಲೂಕೋಸ್ ಬ್ಲಡ್ ಒಟ್ಟೊಟ್ಟಿಗೆ ಕೊಡ್ತಾ ಇದೆಯಲ್ಲ, ನಿನ್ನೆ ಡಾಕ್ಟರ್ ಇಲ್ಲ ಕಾಂಪೌಂಡರ್ ಇಲ್ಲ ನಿಮ್ಮಿಂದ ತಪ್ಪಿಸ್ಕೊಂಬಂದ್ರೆ ಹುಚ್ಚಾನ? ಡಾಕ್ಟರ್, ಕಂಡೀಷನ್ ಇಸ್ ವೆರಿ ಸೀರಿಯಸ್, ಶಿಫ್ಟ್ ಮಿಂಟ್ ಎಮರ್ಜೆನ್ಸಿ ವಾರ್ಡ್, ಮೇಕ್ ಇಮ್ ನಾರ್ಮಲ್ ಸೆಂಡ್ ಬ್ಯಾಕ್ ಮ್ಯಾರಿ ಮಾಡ್. ಓಕೆ ಸರ್. ಗುಣಿ ಎಲ್ಲಾಗಿಲಿ, ಆಂಬ್ಯುಲೆನ್ಸ್ ಫಾಲೋ ಮಾಡು, ಎಲ್ಲಿ ಔಟ್ ಆಗ್ತಾನೋ ಅಲ್ಲಿ ಸ್ಪಾಟ್ ಫಿಕ್ಸ್ ಮಾಡು. ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನೂ 24 ಗಂಟೆ ಆಗಿಲ್ಲ, ಆಗಲೇ ಇಷ್ಟೊಂದು ಪೋಸ್ ಕೊಡ್ತಾ ಇದ್ದಾನಲ್ರಿ ಇವನು. 2 ಗಂಟೆಯಿಂದ ಗೂಟ ಹೊಡ್ಕೊಂಡು ವಿಧಾನಸೌಧದಲ್ಲಿ ಕಾಯ್ತಾ ಇದ್ರೆ ಎಲ್ಲಿ ಹಾಳಾಗೋದ ಈ ನಮ್ಮ ಮುಖ್ಯಮಂತ್ರಿ? ನನ್ನ ಹೆಂಡತಿ ನನ್ನ ಹೆಂಡತಿ ಹಿಂದಿ ಫಿಲಂ ಮಾತ್ರ ನೋಡ್ತಾಳೆ, ಇಲ್ಲ ತಮಿಳ್ ಫಿಲಂ ಮಾತ್ರ ನೋಡ್ತಾಳೆ, ಎಂ ಜಿ ರೋಡ್ ಬಗ್ಗೆ ಇಂಗ್ಲಿಷ್ ಫಿಲಂ ಮಾತ್ರ ನೋಡ್ತಾಳೆ, ನೀನ್ ನೋಡಿದ್ರೆ ಕನ್ನಡ ಫಿಲಂ ನೋಡೆ ಬಿಕ್ನಾಸಿ ಮುಂಡೆ ಅಂತ ನನ್ನ ಬೈತೇನೆ. ಕೇಳೆ, ಅವಳು ಫ್ಯಾಷನ್ ಆದ್ರೂ ಮಾಡ್ತಾಳೆ, ಅರ್ಥ ಲಂಗ್ ಹಾಕೊಂಡಾದ್ರೂ ಓಡಾಡ್ತಾಳೆ, ಮನೇಲಿ ಅಡಿಗೆ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಬಡಿತೇನೆ, ಮನೇಲಿ ಕೂತ್ಕೊಂಡು ಅಡಿಗೆ ಮಾಡಕ್ಕೆ ಅವಳಿಗೆ ತೇವ್ಲ, ಅದಕ್ಕಂತ ನೀನಿಲ್ವ?
ಅದೆಲ್ಲ ಮಾಡಿಬಿಟ್ಟು ದಸರಾ ಬೊಂಬೆ ತರ ನಿಂತ್ಕೊಂಡು ಪೋಸ್ ಕೊಡ್ತಾ ಇದೀಯಾ ಜೀವ? ಎಸ್ ಸರ್. ಏಕೆ ಎದೆ ಹಾಲು ಕೊಟ್ಟೋಳಿಗೆ ಎದೆ ಮೇಲೆ ಚಾಚಿಸುವುದೆಯೋ ಅಷ್ಟು ಧೈರ್ಯ ನನಗೆ. ಇವತ್ತು ಹಾಲ್ನ ಕಕ್ಕಿಸ್ತೀನಿ. ಹೆಂಡತಿ ಮಾತು ಕೇಳ್ಕೊಂಡು ತಾಯಿಗೆ ಗೋಳು ಹೊಯ್ಕೊಳ್ಳೋಣ. ನೀನೊಬ್ಬ ಗಂಡ್ಸ, ಏನಂತ ಹುಟ್ಬಿಟ್ಟಿದ್ಯಾ ಇಂಡಿಯಾದಲ್ಲಿ, ಎಸ್ಪೆಷಲಿ ಈ ಕರ್ನಾಟಕದಲ್ಲಿ? ಕರುಣೆಗೆ ಹೆಸರಾಗಿರೋ ಈ ಕನ್ನಡ ನಾಡಲ್ಲಿ ಸ್ವಂತ ಮಗನೇ ಹೆತ್ತ ತಾನೆ ನೋಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ನೋಡ್ಕೋತಾರೆ? ನಿನ್ನಂತ ಪಾಪಿಗಳು ಈ ಪವಿತ್ರ ಭೂಮಿಯಲ್ಲಿ ಇರಬಾರ್ದು. ದಯವಿಟ್ಟು ನಿಮ್ ಕೈ ಮುಗಿದ್ದೀನಿ, ನನ್ನ ಮಗನ್ಗೆ ಏನು ಮಾಡ್ಬೇಡಿ, ಬಿಟ್ಬಿಡಿ. ಇದಕ್ಕೆ ಹೇಳೋದು ತಾಯಿ ಅಂತ ಅಮ್ಮ ಕರುಣೆ ತೋರಿಸ್ಬೇಕು. ಆದ್ರೆ ಇಂಥವರಿಗೆ ಕರುಣೆ ತೋರಿಸಬಾರ್ದು. ನನ್ನನ್ನ ಕ್ಷಮಿಸಮ್ಮ. ಸುಭಾಷ್, ಹೆತ್ತ ತಂದೆ ತಾಯಿ ಮನಸ್ಸನ್ನ ಯಾರು ನೋಯಿಸ್ತಾರೋ ಅವರಿಗೆ ನಮ್ಮ ಈ ಹೊಸ ಸರ್ಕಾರದ ರೂಲ್ ಏನಂದ್ರೆ, ಮಿಷನ್ ಗನ್ ತಗೊಂಡು ಕಂಡಲ್ಲಿ ಶೂಟ್ ಮಾಡಿ ಸಾಯಿಸೋದು. ಇದು ನಮ್ಮ ಮೊದಲನೇ ಅಧ್ಯಾಯ. ಆರ್ಡರ್ ಈಸ್ ಪಾಸ್. ಏನ್ರಿ, ಏನಾಯ್ತು? ಭೂಕಂಪ ಆಯ್ತಾ? ಇಲ್ಲ ಸರ್, ಇಡೀ ವಿಧಾನಸಭಾ ಶೇಕ್ ಆಗ್ತಿದೆ ಸರ್. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಿಮ್ಗೋಸ್ಕರ ಕಾದು ಬೇಜಾರಾಗ್ಬಿಟ್ಟಿದ್ದಾರೆ ಸರ್. ಅವ್ರು ಬೇಜಾರು ಮಾಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು? ಅದು ಅಲ್ಲದೆ ಆ ವಿಧಾನಸೌಧದಲ್ಲಿ ನನಗೇನ್ ಕೆಲಸ ಸರ್? ಏನ್ ಹೇಳ್ತಾ ಇದ್ದೀರಾ? ಹೌದು, ನಿಜಾನ ಹೇಳ್ತಾ ಇದ್ದೀನಿ. ನೀನ್ ಹೋಗಿ ಎಲ್ಲ ಮಿನಿಸ್ಟರ್ಸ್ ನ ಇಮಿಡಿಯೇಟ್ ಆಗಿ ಇಲ್ಲಿ ಕರ್ಕೊಂಡ್ ಬಾ. ಮೂವ್. ನೀವು ಅಂದ್ರೇನು, ನಿಮ್ಮ ಪೊಸಿಷನ್ ಅಂದ್ರೇನು? ವಿಧಾನಸೌಧದ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಬಿಟ್ಟು ಈ ಕಿತ್ತೋದ ಸ್ಲಮ್ ಅಲ್ಲಿ ನಿಮಗೇನ್ರಿ ಕೆಲಸ? ಏನಂದೆ? ಇದು ಕಿತ್ತೋದ ಸ್ಲಮ್ಮ. ಮೊನ್ನೆ ಎಲೆಕ್ಷನ್ ಟೈಮ್ ನಲ್ಲಿ ಓಟುಗೋಸ್ಕರ ಇದೇ ಕೊಚ್ಚೆಯಲ್ಲಿ ಇದೇ ಗಬ್ಬುನಾದದಲ್ಲಿ ಸೂಡೋ ಬಿಸಿಲಲ್ಲಿ ಡೌ ಮಾಡ್ಕೊಂಡು ವಯಸ್ಸು ನೋಡಿದೆ ಎಷ್ಟೋ ಜನರ ಕಾಲಿಗೆ ಬಿದ್ದಿರಲ್ಲ ನೀವು. ಈಗ ಎಲೆಕ್ಷನ್ ನಲ್ಲಿ ಗೆದ್ಮೇಲೆ ಇದು ಕಿತ್ತೋದ ಸ್ಲಮ್ಮ. ಏನ್ ಮಾಡ್ತೀರಾ? ಮನೆಯಲ್ಲಿ ಸ್ಲೀಪಿಂಗ್ ನಲ್ಲೂ ಎಸಿ, ಓಡಾಡೋ ಕಾರ್ ನಲ್ಲಿ ಸಿಟ್ಟಿಂಗ್ ಕೊಟ್ಟಾಗ್ಲೂ ಎಸಿ, ಅಸೆಂಬ್ಲಿ ನಲ್ಲಿ ಸ್ಟ್ಯಾಂಡಿಂಗ್ ಕೊಟ್ಟಾಗ್ಲೂ ಎಸಿ, ಓಸಿ ಎಸಿ ಎಫೆಕ್ಟ್ ಜಾಸ್ತಿ ಆಗಿರೋದ್ರಿಂದ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಇಲ್ದಿದ್ದನ್ನೆಲ್ಲ ಮಾತಾಡಿ ನಮ್ ತಲೆ ಕೆಡಿಸ್ಬೇಡಿ. ನಡೀರಿ ಅಸೆಂಬ್ಲಿ ಕೂತ್ಕೊಂಡು ಮಾತಾಡೋಣ. ಅಸೆಂಬ್ಲಿ ನಲ್ಲಿ ಕೂತ್ಕೊಂಡು ಯಾರ ತಲೆ ಮೇಲೆ ಕೈ ಇಟ್ಟರೆ ಎಷ್ಟು ಲಕ್ಷ ಬರುತ್ತೆ, ಯಾವ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿದ್ರೆ ಎಷ್ಟು ಕೋಟಿ ಬರುತ್ತೆ, ಎಲೆಕ್ಷನ್ ನಲ್ಲಿ ಖರ್ಚು ಮಾಡಿರೋ ದುಡ್ಡು ಯಾವಾಗ ವಾಪಸ್ ಬರುತ್ತೆ ಅಂತ ಸಂಬಂಧ ಇಲ್ದೇ ಇರೋ ವಿಷಯನ ಮಾತಾಡಿ ಸುಮ್ನೆ ಕಚ್ಚಾಡ್ತಾ ಇರ್ತೀರಾ. ನಾನು ಅಸೆಂಬ್ಲಿಗೆ ಬರೋಲ್ಲ. ಅಸೆಂಬ್ಲಿ ಬರದೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಹಿಂದಿನ ಕಾಲದಲ್ಲಿ ಮಹಾರಾಜರು ತಮ್ಮ ಪ್ರಜೆಗಳ ಕಷ್ಟ ಸುಖ ವಿಚಾರಿಸೋದಕ್ಕೆ ಮಾರುವೇಷದಲ್ಲಿ ಊರೂರು ಸುತ್ತ ಇದ್ರಂತೆ. ಅದೇ ತರ ಇವತ್ತು ನಾನು ನಮ್ಮ ಜನಗಳ ಕಷ್ಟ ಸುಖ ವಿಚಾರಿಸೋದಕ್ಕೆ ಈ ವೇಷದಲ್ಲಿ ಹೋಗ್ತಾ ಇದ್ದೀನಿ. ನಾನೊಬ್ಬರೇ ಅಲ್ಲ, ನಾನೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಜೊತೆ. ನೀನೇನ್ ಚೀಫ್ ಮಿನಿಸ್ಟರ್? ಹಿಟ್ಲರ. ಇಂಡಿಯಾ ಟುಡೇ ನೀಡ್ಸ್ ಎ ಡಿಕ್ಟೇಟರ್. ಏನ್ ಹುಚ್ಚನ್ ತರ ಮಾತಾಡ್ತಿದ್ಯಾ? ನಮ್ಮನ್ನೆಲ್ಲ ಏನು ಅಂತ ತಿಳ್ಕೊಂಡಿದ್ಯಾ? ಹುಷಾರ್. ಜಾಸ್ತಿ ಮಾತಾಡಬೇಡ, ನಾನು ಮುಖ್ಯಮಂತ್ರಿ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ಲಿ ಡೈಲಾಗ್ ಹೊಡೆದ್ರೆ ಹಿಂದಿ ಮಾಡ್ಬಿಡ್ತೀನಿ. ಕಮಾಂಡೋ. ಅಯ್ಯಯ್ಯೋ, ನಮ್ಗೆಲ್ಲ ಪ್ರೊಟೆಕ್ಷನ್? ಅವ್ರು ನಿಮ್ ಹಿಂದೆ ಇರೋದು ಪ್ರೊಟೆಕ್ಷನ್ ಅಲ್ಲ, ಸಿಎಂ ಹೇಳ್ದಾಗ ನೀವು ಕೇಳದೆ ಹೋದ್ರೆ ಕಮಾಂಡೋಸ್ ಬಟನ್ ಪ್ರೆಸ್ ಮಾಡಿದ್ರೆ ಬಾಡಿ ಪೀಸ್ ಪೀಸ್ ಆಗುತ್ತೆ. ನಿಮ್ಮನ್ನ ಮಣ್ಣು ಮಾಡಕ್ಕೆ ನಿಮ್ ಹೆಂಡತಿ ಮಕ್ಕಳಿಗೆ ನಿಮ್ ಬಾಡಿನೇ ಸಿಗಲ್ಲ. ನಿಮ್ ನಿಮ್ ಪೋಸ್ಟ್ ಯಾವುದು ಅಂತ ನಿಮ್ಗೆ ಗೊತ್ತಾ? ವೋಲ್ಟಾಸ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಸಚಿವ. ಮುನಿಕೃಷ್ಣ, ವಾರ್ತಾ ಮತ್ತು ಪ್ರಸಾರ ಸಚಿವ. ಮೈಸೂರು ವೆಂಕಟೇಶ್, ಸಾರಿಗೆ ಸಚಿವ. ಶಶಿಕಿರಣ್, ವಿದ್ಯುಚ್ಛಕ್ತಿ ಸಚಿವ. ಡಿಟಿಎಸ್ ಮೂರ್ತಿ, ನೀರಾವರಿ ಸಚಿವ. ಏನೆಲ್ಲ ಖಾದಿ ಹಾಕೊಂಡು ಕದರ್ ತೋರಿಸ್ತಾ ಇದ್ದೀರಾ? ಅದಕ್ಕೂ ಗೊತ್ತಿರಬೇಕು ನೀವು. ಅದಕ್ಕೆ ನಾಲಾಯ್ಕು ಆಫೀಸರ್ಸ್, ಇಮಿಡಿಯೇಟ್ ಆಗಿ ಇವ್ರ ಕಾಸ್ಟ್ಯೂಮ್ ಚೇಂಜ್ ಆಗಬೇಕು. ಗುಡ್, ಫಾಲೋ ಮೀ. ಡ್ರೈವರ್, ನಾವು ಯಾವ ಊರಲ್ಲಿದ್ದೀವಿ? ಬೆಂಗಳೂರಿನಲ್ಲಿ ಸರ್. ಬೆಂಗಳೂರಿಗೆ ಇನ್ನೊಂದು ಹೆಸರೇನು? ಬೆಂದಕಾಳೂರು. ಬೆಂದಕಾಳೂರ್ನ ಕಟ್ಟಿದವರು ಯಾರು? ಕೆಂಪೇಗೌಡರು. ಕೆಂಪೇಗೌಡ ಹುಟ್ಟಿದವರು ಯಾವುದು? ಮಾಗಡಿ ಸರ್. ಮಾಗಡಿ. ಸ್ತಂಭಕ ಸಿಂಹ ಸರ್, ಬಿಡಿಎ ಮಿನಿಸ್ಟರ್ ಕರಿ. ಯಾರೇ ಬಿಡಿಎ ಸಚಿವ? ನಾನೇ ಸರ್. ಮುಂದೆ ಬನ್ನಿ. ನೀವೇನಾ ಬಿಡಿಎ ಮಿನಿಸ್ಟರ್? ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಇದೇನಾ ನೀ ಡೆವಲಪ್ ಮಾಡಿರೋದು? ನೀನೇನ್ ಡೆವಲಪ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ಮೈಸೂರು ರೋಡ್ ನಲ್ಲಿ ಒಂದು ರಿಸಾರ್ಟ್ ಕಟ್ಟಿದ್ಯಾ, ಹೊಸೂರು ರೋಡ್ ನಲ್ಲಿ ಒಂದು ದೊಡ್ಡ ಹೋಟೆಲ್ ಕಟ್ಟಿದ್ಯಾ, ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಬಂಗ್ಲಾ ಕಟ್ಟಿದ್ಯಾ, ಇದರ ಜೊತೆ ಇಂದಿರಾನಗರದಲ್ಲಿ ಐದಂತಸ್ತರ ಕಾಂಪ್ಲೆಕ್ಸ್ ಕಟ್ಟಿಸ್ತಾ ಇದೀಯಾ. ಇಷ್ಟೆಲ್ಲ ಬ್ಯುಸಿ ಆಗಿರೋ ನಿನಗೆ ಈ ರೋಡ್ಗಳಿಗೆ ಟಾರ್ ಹಾಕ್ಸೋದಕ್ಕೆ ಟೈಮ್ ಎಲ್ಲಿದೆ? ನೀನಂತೂ ಈ ರೋಡ್ ನಲ್ಲಿ ಓಡಾಡೋಲ್ಲ. ನಿಮ್ಗಳ ಮನೆಯಿಂದ ಏರ್ಪೋರ್ಟ್ ವರೆಗೂ ನೀಟಾಗಿ ಟಾರ್ ಹಾಕಿಸ್ಕೊಳ್ತೀರಾ. ಇಲ್ಲಿ ಓಡಾಡೋ ಜನ ಏನಾದ್ರೂ ಆಗ್ಲಿ, ಹೆಂಗಾದ್ರೂ ಸಾಯ್ಲಿ, ನಿಮಗೇನು? ನೀವು ಚೆನ್ನಾಗಿದ್ರೆ ಸಾಕು. ಏಯ್, ಇದೇನು
ಮಾಗಡಿ ರೋಡ್. ಮಾಗಡಿ ರೋಡ್. ಕೆಂಪೇಗೌಡ ಹುಟ್ಟಾಕಿದವರು ಬೆಂದಕಾಲೂರು, ಕೆಂಪೇಗೌಡ ಹುಟ್ಟಿದವರು ಮಾಗಡಿ. ಈ ಮಾಗಡಿ ರೋಡ್ ಎಷ್ಟು ಕಿತ್ತೋಗಿರ್ಬೇಕಾದ್ರೆ ಇನ್ನು ಬ್ಯಾಂಗ್ಳೂರ್ನಲ್ಲಿ ಯಾವ್ಯಾವ ರೋಡ್ ಎಷ್ಟು ಕಿತ್ತೋಗಿರ್ಬೇಕು? ಬ್ಯಾಂಗ್ಳೂರ್ ಸಿಟಿ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದ ಮೂಲೆ ಮೂಲೆ ರೋಡ್ ಎಲ್ಲ ಏರ್ಪೋರ್ಟ್ ರನ್ವೇ ರೋಡ್ ತರ ಇರ್ಬೇಕು. ಏನು ಪ್ಯಾಡ್ ಪ್ಯಾಡ್ ತರ ನೋಡ್ತಾ ಇದೀಯ? ಮೈ ಮೇಲೆ ಬುಲ್ಡೋಸ್ ಹತ್ತಿಸ್ಬಿಡ್ತೀನಿ. ಹೋಗ್ ಕೆಲಸ ಮಾಡು. ಏನ್ರಪ್ಪ ಎಷ್ಟೊತ್ತಿನಿಂದ ಬಸ್ ಕಾಯ್ತಾ ಇದ್ದೀರಾ? ಎರಡು ಗಂಟೆಯಿಂದ ಬಸ್ ಕಾಯ್ತಾ ಇದ್ದೀವಿ ಸರ್. ಇದುವರೆಗೂ ಒಂದು ಬಸ್ ಬಂದಿಲ್ಲ. ತಿಂಗಳಲ್ಲಿ 30 ದಿವಸ ಇದೇ ರಾಮಾಯಣ ಸರ್. ಯಾರು ರೀ ಸಾರಿಗೆ ಸಚಿವ? ನಾನೇ ಸರ್, ನಿಮ್ ಪಕ್ಕದಲ್ಲಿ ನಿಂತಿದ್ದೀನಿ. ಏನಿದು ಬಸ್ ಸ್ಟ್ಯಾಂಡ್ ಸರ್? ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿಡು. ಬಸ್ ಸ್ಟ್ಯಾಂಡು ಸರ್? ನಾನೇನು ಜಟಕಾ ಸ್ಟ್ಯಾಂಡ್ ಅಂತ ಹೇಳಿದ್ನ ಸಿಂಹ ಸರ್? ಇವತ್ತೇ ಇವನಿಗೆ ಸರ್ಕಾರ ಕೊಟ್ಟಿರೋ ಕಾಂಟೆಸ ಕಾರ್ನ ಸೀಸ್ ಮಾಡಿ ಇವನು ಜನಗಳ ಮಧ್ಯೆ BTS ಬಸ್ ಅಲ್ಲಿ ಓಡಾಡ್ಲಿ. ತಗೋ ಬಸ್ ಕಾಸು. ಹ್ಮ್, ಪಬ್ಲಿಕ್ ಪ್ರಾಬ್ಲಮ್ ಏನು ಅಂತ ಈಗ ಗೊತ್ತಾಗುತ್ತೆ. ನಾಳೆಯಿಂದ ಜನರು ಬಸ್ ಕಾಯ್ಬಾರದು, ಬಸ್ಸೇ ಜನರಿಗೆ ಕಾಯ್ಬೇಕು. ಅವರು ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಸುಮ್ನೆ ಟೈಮ್ ಪಾಸ್ಗೆ ಕಬಡ್ಡಿ ಆಡ್ತಾ ಇದೀವಿ. ವರ್ಕಿಂಗ್ ಡೇ ಅಲ್ಲಿ ಆಟ ಆಡ್ತಾ ಟೈಮ್ ಪಾಸ್ಗೋಸ್ಕರ ಲೈಫ್ ನ ಸ್ಪಾಯ್ಲ್ ಮಾಡ್ಕೋತಾ ಇದೀರಾ ಅಂದ್ರೆ ನೀವೆಲ್ಲ ಕೆಲಸ ಕಾರ್ಯ ಇಲ್ದೇ ಇರೋ ವೇಸ್ಟ್ ಬಾಡಿಗಳು. ನಿಮ್ಮಂತವ್ರು ಇರೋದು ನಿಜವಾಗ್ಲೂ ನ್ಯಾಷನಲ್ ವೇಸ್ಟ್. ನಾವೇ ತಪ್ಪು ಮಾಡಿದ್ವಿ ಸರ್? ತಪ್ಪು ಮಾಡಿದ್ರೆ ನಿಮ್ಮನ್ನ ಶೂಟ್ ಮಾಡಿ ಸಾಯಿಸ್ತಾ ಇದ್ದೆ. ತಪ್ಪು ಮಾಡದೆ ಇರೋದಕ್ಕೆ ನಿಮ್ಮನ್ನೆಲ್ಲ ಮಿಲಿಟರಿಗೆ ಸೇರಿಸ್ತಾ ಇದ್ದೀನಿ. ಅಲ್ಲೋ ನಾವೇನ್ ಸರ್ ಮಾಡೋದು? ಇಲ್ಲಿ ಹೊರಟೆ ಹೊಡೆದು ಸಾಯೋ ಬದಲು ಅಲ್ಲಿ ಹೋಗಿ ದೇಶ ಕಾಪಾಡಕ್ಕೆ ಯುದ್ಧಭೂಮಿಯಲ್ಲಿ ಪ್ರಾಣ ಕೊಟ್ರೆ ಭಾರತದಲ್ಲಿ ಹುಟ್ಟಿದಕ್ಕೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ಇವತ್ತಿನಿಂದ ಕರ್ನಾಟಕದಲ್ಲಿ ಎಲ್ಲೂ ವೇಸ್ಟ್ ಬಾಡಿಗಳು ಕಾಣಿಸ್ಕೋಬಾರದು. ಅಕಸ್ಮಾತ್ ನಮ್ಮ ಕಣ್ಣಿಗೆ ಏನಾದರೂ ಬಿದ್ರೆ ಅಂತವರನ್ನ ಕಂಪಲ್ಸರಿ ಆಗಿ ಮಿಲಿಟರಿಗೆ ಸೇರಿಸಬೇಕು. ಆರ್ಡರ್ ಇಸ್ ಫಾ. ಇಲ್ಲೇ ಬಾಮ ಅಣ್ಣ. ಏನಣ್ಣ ಇಷ್ಟೊಂದು ರೇಷನ್ ಐತೆ? ಸಿಂಹ ಆಹಾರ ಸಚಿವ ನಾನೇ. ಏನಯ್ಯ ಇದು? ಹೊಟ್ಟೆಗೆ ಅನ್ನ ತಿನ್ನಬೇಕಾದ್ರೂ ಕ್ಯೂ ನಿಂತ್ಕೋಬೇಕಾ? ಜನ ನೆಮ್ಮದಿಯಿಂದ ಇರಬೇಕನ್ನೋದು ನಿಮಗೆ ಇಷ್ಟ ಇಲ್ವಾ? ಬರೋ ಸ್ಟಾಕ್ನೆಲ್ಲ ಕರೆಕ್ಟ್ ಆಗಿ ಶೇರ್ ಮಾಡಿ ಎಲ್ಲಾ ಸೊಸೈಟಿಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವ್ರಿ. ನಾಳೆಯಿಂದ ಸೊಸೈಟಿಗಳ ಮುಂದೆ ಜನ ಕ್ಯೂ ನಿಂತ್ಕೊಂಡ್ರೆ ಎಂಜಿನ್ ಅನ್ನ ತೊಟ್ಟಿ ಮುಂದೆ ನಿನ್ನ ಕ್ಯೂ ನಿಲ್ಸ್ಬಿಡ್ತೀನಿ. ಏನಮ್ಮ ಇಲ್ಲೇನು ತೊಂದರೆ ಇಲ್ಲ ತಾನೆ? ಅಣ್ಣ ಎಲ್ಲಣ್ಣ ಕೊಡ್ತಾರೆ ರೇಷನ್, ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇಲ್ಲೇ ಕಾಯ್ಕೊಂಡು ಬಿದ್ದಿರ್ತೀವಿ. ಪಾಪ ಅಣ್ಣ, ಮನೇಲಿ ಮಕ್ಳು ಮರಿ ಎಲ್ಲ ಉಪವಾಸ ಬಿದ್ದವ್ರೆ. ಕಡೆಗೆ ಬಂದ್ ರೇಷನ್ ಕೇಳಿದ್ರೆ ಇಲ್ಲ ಅಂತಾರಣ್ಣ. ಅಣ್ಣ ನೀವೇ ನಮ್ಮನ್ನ ಕಾಪಾಡ್ಬೇಕಣ್ಣ. ಇನ್ಮೇಲೆ ನಿಮ್ ಗೋಡೌನ್ನಲ್ಲಿ ಸಾಕಿರಬಾರ್ದು. ಜನರ ಮನೆಯಲ್ಲಿ ರೇಷನ್ ತುಂಬಿರಬೇಕು. ಕರ್ನಾಟಕದಲ್ಲಿ ಯಾರು ಉಪವಾಸ ಇರಬಾರ್ದು. ಆರ್ಡರ್ ಇಸ್ ಪಾಸ್. ಎನ್ನ ಆರ್ಡರ್ ಮನೆಯವ್ರ ಎನಕ್ ಕೊಡಂಗ? ಕನ್ನಡ ಬರೋಲ್ವಾ ನಿನಗೆ? ಇಲ್ಲ. ಎಷ್ಟು ವರ್ಷ ಆಯ್ತು ಕರ್ನಾಟಕಕ್ಕೆ ಬಂದು? 17 ವರ್ಷ ಆಚಿ. 17 ವರ್ಷದಿಂದ ಕರ್ನಾಟಕದಲ್ಲಿದೆಯಾ? ಇನ್ನೂ ಕನ್ನಡ ಕಲ್ತಿಲ್ವಲ್ಲ ನೀನು? ಇಲ್ಲ. ಎನ್ನೇಳ್ರಿ ಯಾರವರು? ಮುಂದೆ ಮಗ್ನೆ ಅವರೇ ಕೊಡೋಣ ಮುಖ್ಯಮಂತ್ರಿಗಳು. ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಯಾರ್ರಿ? ನಾನೇ. ಏನ್ ಸಮಾಚಾರ ನೋಡಿ, ಈ ಕರ್ನಾಟಕದಲ್ಲಿರೋ ಎಲ್ಲ ಪ್ರಜೆಯನ್ನು ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಬರೀಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು. ಇಲ್ಲಿ ಹುಟ್ಟಿದವರೇನೋ 4 ಅಕ್ಷರ ಕಲ್ತ ಮಾತ್ರಕ್ಕೆ ಇಂಗ್ಲಿಷ್ನಲ್ಲಿ ಟಸ್ಸು ಪುಸ್ಸು ಅಂತ ಬೊಗಳ್ತಾ ಇರ್ತಾರೆ. ಅದೆಲ್ಲ ಜಾಸ್ತಿ ಇರಬಾರದು. ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಈ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಗೊತ್ತಿದ್ದು ಮಾತಾಡದೆ ಇರೋರ್ನ ತಲೆ ಬೋಲ್ಸಿ ಮೂರುನಾಮ ಹಾಕಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿ ಕರ್ನಾಟಕ ಬಾರ್ಡರಿಂದ ಆಚೆ ಕಲಿಸ್ಬೇಕು. ಮತ್ತೆ ಅವರು ಈ ಕರ್ನಾಟಕದ ಗಡಿಗೆ ಹೆಜ್ಜೆಡಬೇಕಾದ್ರೆ ಕನ್ನಡ ಪಂಡಿತರಾಗಿ ಬರಬೇಕು. ಈ ಹೊಸ ಕಾನೂನ್ನ ಇವತ್ತಿನಿಂದ ನಾನು ಜಾರಿಗೆ ತರ್ತಾ ಇದ್ದೀನಿ. ನಮ್ಮ ಬೇಡಿಕೆ ಸಿಮಾ ಸರ್. ಕೈಗಾರಿಕಾ ಸಚಿವನ ಕರೆ.
ಯಾವ ನೀನು ಬೇಡ, ನಿನ್ ಸಭಾಸ ಬೇಡ, ನಿನ್ ಮಂತ್ರಿ ಮಂಡಳ ಬೇಡ, ನಿನ್ನಿಂದ ನನಗೆ ಏನೇನು ಬೇಡ. ಹೋಗ ಡೇ, ಹೋಗ ಕಳ್ಳ ಮಾಡ, ಓಡ್ತಾ ಹೋಗ ಒಳ್ಳೆ ಓತಿಗೆ ಬಟನ್ ಪ್ರೆಸ್ ಮಾಡ್ಬಿಡ. ಇಂತ ಹೇಳಿಗಳು ನಮ್ಮ ಕ್ಯಾಬಿನೆಟ್ ಅಲ್ಲಿ ಇರಬಾರ್ದು. ಪ್ರೆಸ್ ಮಾಡು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಷ್ಟತ್ತು ನಾವು ಮೌನಾಚರಣೆ ಮಾಡಿದ್ದು ಸತ್ತೋಗಿರುವ ಹೇಳಿ ಮಿನಿಸ್ಟರ್ಗಲ್ಲ, ಸಾಹಿತಿ ಏನಂತ ಗೊತ್ತಿದ್ರು. ಕರ್ತವ್ಯಕ್ಕೆ ದ್ರೋಹ ಬಗ್ಗೆ ಇದೆ, ಸಿನ್ಸಿಯರ್ ಆಗಿ ತನ್ನ ಡ್ಯೂಟಿ ಮಾಡಿದ್ನಲ್ಲ ಆ ನನ್ನ ಕಮ್ಯಾಂಡೋಗೆ ಸುಭಾಷ್. ಇವತ್ತೇ ನನ್ನ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿನ ವೀರನ್ ಫ್ಯಾಮಿಲಿಗೆ ಕಳಿಸ್ಬಿಡು. ಹರ್ಷ, ಬೇಗ ಹೋಗಿ ಈ ಪೋಸ್ಟ್ಗೆ ಸಾಮರ್ಥ್ಯ ಇರುವಂತ ವ್ಯಕ್ತಿನ ತಕ್ಷಣ ಕರ್ಕೊಂಡ್ ಬಾ. ಸರ್ ನಮಸ್ಕಾರ ಸರ್. ನಿನ್ ಹೆಸರು ರಂಗಸ್ವಾಮಿ ಸರ್. ಇವತ್ತಿನಿಂದ ನೀನು ಕೈಗಾರಿಕಾ ಸಚಿವ. ಹೌದಾ ಸರ್? ಹೇಳಿಯ ಮೇಲೆ ಈ ಡವ್ವಲನ ಹತ್ರ ಇಟ್ಕೋಬೇಡ. ನಿನಗೆ ಒಪ್ಸಿರೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಅಷ್ಟೇ ಸಾಕು. ಏನು ಏನು ನಿಮ್ ಪ್ರಾಬ್ಲಮ್? ಕತ್ತಿಗಳು ತೆರೆದು ಹಿಡಿತಾ ಇದೀವಿ ಸರ್. 2 ವರ್ಷದಿಂದ ಬೋನಸ್ ಕೊಟ್ಟಿಲ್ಲ, ಸಂಬಳನೂ ಜಾಸ್ತಿ ಮಾಡಿಲ್ಲ, ಹೇಗೆ ಸರ್ ಜೀವನ ಮಾಡೋದು? ನೋಡಿ, ನಾಳೆನೆ ಇವರಿಗೆ 2 ವರ್ಷದ ಬೋನಸ್ ಸ್ಯಾಂಕ್ಷನ್ ಮಾಡಿಸಿ, ಹಾಗೇನೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿಸಿ. ಸಡನ್ ಆಗ ಅನುಕೂಲ ಮಾಡಕ್ಕಾಗಲ್ಲ ಸರ್, ನಾವು ಹಂಗೇನಾದ್ರೂ ಮಾಡಿದ್ರೆ ಮುಂದೆ ಅಷ್ಟೇ. ಹರ್ಷ, ಇವನನ್ನ ಎಲ್ಲಿಂದ ಕರ್ಕೊಂಡು ಬಂದೆ? ಸರ್ ವಿಧಾನಸೌಧದ ಮೆಟ್ಟಿನ ಮೇಲೆ ಕೂತ್ಕೊಂಡು ಬಟಾಣಿ ತಿಂತಿದ್ದ, ಅಲ್ಲಿಂದ ಎತ್ತಕೊಂಡು ಬಂದೆ. ನನ್ನ ಮಗನೇ ಮಿನಿಸ್ಟರ್ ಗೊತ್ತಾ? ಪೊಸಿಷನ್ ಪವರ್ ಬಂದ ತಕ್ಷಣ ಅಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ಡ್ರೆಸ್ ಹಾಕೊಂಡು ಇನ್ನೂ 10 ನಿಮಿಷ ಆಗ್ಲಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾತಾಡ್ತಾ ಇದೀಯಾ? ನಿನ್ನೇನಾದ್ರೂ ಒಂದ್ಸಲ ಫ್ಲೈಟ್ ಹತ್ತಿ ಡಿಲ್ಲಿಗೆ ಕಳಿಸ್ಬಿಟ್ರೆ ಪಾರ್ಲಿಮೆಂಟ್ ನ ಕಾರ್ಪೊರೇಷನ್ ತೊಟ್ಟಿ ಮಾಡ್ಬಿಡ್ತೀಯ. 5 ವರ್ಷ ಸೀಟಲ್ಲಿ ಕೂತ್ಕೊಂಡ್ ಬಿಟ್ರೆ ವಿಧಾನಸೌಧನೇ ನಮ್ಮ ಅಪ್ಪಂದು, ನಾನು ಎದ್ದೋಳದೆ ಇಲ್ಲ ಅಂತ ಫೆವಿಕಾಲ್ ಹಾಕೊಂಡು ಪರ್ಮನೆಂಟ್ ಆಗಿ ಠಿಕಾನ ಹಾಕ್ಬಿಡ್ತೀಯ. ನಾನೇನ್ ಹೇಳ್ತೀನೋ ಅಷ್ಟು ಮಾತ್ರ ನೀನ್ ಕೇಳ್ಬೇಕು. ಬಾಲ ಬಿಚ್ಚಿದ್ರೆ 2 ಕಾಲು ಕತ್ತರಿಸ್ಬಿಡ್ತೀನಿ. ಸರ್ ಸರ್, ಈ ಕಾಸ್ಟ್ಯೂಮ್ ಪ್ರಭಾವದಿಂದ ಹಿಂಗ್ ಆಗ್ಬಿಡ್ ಸರ್. ದಯವಿಟ್ಟು ಕ್ಷಮಿಸಿ ಸರ್, ನೀವ್ ಹೇಳಿದ್ರೆ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡ್ತೀನಿ ಸರ್. ಮುಖ್ಯಮಂತ್ರಿಗಳಿಗೆ ಶುಭ ಕಾರ್ಯ ನಡೆಯುವ ಸಮಯದಲ್ಲಿ ಜಗಳ ಆಡ್ತಾ ಇದ್ದೀರಾ? ಏನ್ ವಿಷಯ? ಇವನ್ನೆಂತ ಹಲ್ಕ ನನ್ ಮಗ, ಇವನ್ ಮಗಳನ್ನ ಮದುವೆ ಮಾಡ್ಕೊಡ್ರೆ 60-40 ಸೈಟ್ ಕೊಡ್ತೀನಿ ಅಂತ, 30-40 ಕೊಟ್ಟ. ಮಾರ್ತಿ ಎಸ್ಟೀಮ್ ಕಾರ್ ಕೊಡ್ತೀನಿ ಅಂತ, ಮಾರ್ತಿ 800 ಕೊಟ್ಟ. ಅದೆಲ್ಲ ಹಾಳಾಗೋಗ್ಲಿ, ಏನೋ ಹೆಣ್ಣು ಹೆತ್ತವನಲ್ಲ ಅಂತ ಸುಮ್ಮನಿದ್ರೆ ತಾಳಿ ಕಟ್ಟೋಕ್ ಮುಂಚೆ 4 ಲಕ್ಷ ಕ್ಯಾಶ್ ಕೊಡ್ತೀನಿ ಅಂದವನು 7 ಲಕ್ಷ ಕೊಡಕ್ ಬರ್ತಾನೆ ಸರ್. 7 ಲಕ್ಷ ನೀವ್ ಹೇಳಿ ಸರ್, ಯಾರ ತಪ್ಪು? ತಪ್ಪವರ್ದಲ್ಲ, ನಿಮ್ದು. ಯಾಕಣ ಇಷ್ಟೆಲ್ಲ ಕೇಳ್ಕೊಂಡು ಸುಮ್ನೆ ನಿಂತಿದ್ರಲ್ಲ, ಅದಕ್ಕೆ. ಎಷ್ಟೋ ವಯಸ್ಸು ನಿನಗೆ? 26 ವರ್ಷ. ಕತ್ತೆಗಾಗಿರೋ ವಯಸ್ಸಾಗಿದೆ ಲೋಫರ್ ನನ್ ಮಗನೇ. ಮದುವೆ ಅನ್ನೋದು ವ್ಯಾಪಾರ ಅಂದ್ಕೊಂಡ್ಬಿಟ್ಟಿದ್ಯಾ? ವರದಕ್ಷಿಣೆ ತಗೊಂಡೇ ಜೀವನ ಮಾಡ್ಬೇಕಾ? ಶಂಡಾಳ ನೀನು. ಏನ್ ಕೆಲಸ ಮಾಡ್ತಾ ಇದೀಯಾ? ಯಾವ ಕೆಲ್ಸನೂ ಇಲ್ಲ. ಓಹೋ, ವರದಕ್ಷಿಣೆ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದೀಯಾ? ಸೋಂಬೇರಿ ನನ್ ಮಗನೇ. ಗಂಡಸಾದವನು ಸುಮ್ನೆ ಕೂತ್ರೆ ಮನೆ ಉದ್ಧಾರ ಆಗುತ್ತಾ? ದೇವರು ತಾಕತ್ತು ಕೊಟ್ಟಿದ್ದಾನೆ, ಕಷ್ಟಪಟ್ಟು ದುಡಿಬೇಕು. ಹೆಣ್ಣಂದ್ರೆ ಕಿಡ್ಸ್ ಕ್ಯಾಂಪ್ನಲ್ಲಿ ಇಟ್ಟಿರೋ ಬೊಂಬೆ ಅಂದ್ಕೊಂಡಿದೀಯಾ? ಹುಟ್ಟಿದಾಗಿನಿಂದ ತವರು ಮನೆಯಲ್ಲಿ ಬೆಳೆದು ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಬೆಳಗೋ ಮಹಾಲಕ್ಷ್ಮಿ ಕಣೋ ಹೆಣ್ಣು. ಜನ್ಮ ಕೊಟ್ಟವರನ್ನ ಒಡ ಹುಟ್ಟಿದವರನ್ನ ಮರೆತು ಗಂಡಾನೇ ದೇವರು ಅಂತ ತಿಳ್ಕೊಂಡು ಏನೇ ಕಷ್ಟ ಬಂದರೂ ಸಹಿಸಿಕೊಂಡು ಮೆಟ್ಟಿದ ಮನೆಯನ್ನ ಉದ್ಧಾರ ಮಾಡೋ ಭಾಗ್ಯ ಜ್ಯೋತಿ ಕಣೋ ಹೆಣ್ಣು. ಇಂಥ ಪವಿತ್ರವಾದ ಹೆಣ್ಣಿಗೆ ಬೆಲೆ ಕಟ್ಟಬಾರ್ದು. ಇವರನ್ನು ಅರೆಸ್ಟ್ ಮಾಡಿ, ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದಕ್ಕೆ. ನೀವೇನು ಗಾಬರಿ ಆಗ್ಬೇಡಿ ಪುರೋಹಿತ್ರೆ, ಮುಹೂರ್ತ ಮೀರಿಲ್ಲ ತಾನೆ, ಇನ್ನು 1/2 ಗಂಟೆ ಟೈಮ್ ಇದೆ ಸರ್. ಅಶಾ, ಈ ಹುಡುಗಿಗೆ ನೀನೇ ತಾಳಿ ಕಟ್ಟಬೇಕು. ನೀವೇನು ಯೋಚನೆ ಮಾಡಬೇಡಮ್ಮ, ಹುಡುಗ ದಪ್ಪಗಿದ್ದಾನೆ, ಸ್ವಲ್ಪ ಕಪ್ಪಗಿದ್ದಾನಷ್ಟೇ. ಒಳ್ಳೆ ಹಾರ್ಟು, ಒಳ್ಳೆ ಸಂಬಳ, ಈ CM ಗೆ PA. ಓಕೆನಾ? ರಿಯಾಕ್ಷನ್ ಪರ್ಫೆಕ್ಟ್ ಆಗಿದೆ. ಏನಾಯ್ತು ಸರ್?
ನಮ್ಮ ಆಪೋಸಿಟ್ ಪಾರ್ಟಿ ಅವರು ನಿಮ್ ಪರವಾಗಿ ಎಲೆಕ್ಷನ್ ಕ್ಯಾನ್ಸಲ್ ಮಾಡಿದೆ ಅಂತ ನಾನು ಎತ್ತಕ್ ಬಂದವ್ರೆ. ನಾವು ಸ್ಕೆಚ್ ಹಾಕಿರೋದು ರಂಗನ್ಗೆ, ನೀನೇನಾದ್ರೂ ಅಡ್ಡ ಬಂದ್ರೆ ನಿಂಗೆ ಹೊತ್ತು ಬರ್ತೀರ. ನನ್ನೇನು ಬುಡ್ಡ ಸಿ ಎಂ ಅಂದ್ಕೊಂಡಿದ್ದೀರಾ? ನಾನು ಎಲ್ಲಾ ತರದ ವಿದ್ಯೆ ಕಲಿತೆ, ಈ ಪಾಲಿಟಿಕ್ಸ್ಗೆ ಬಂದಿದ್ದೀನಮ್ಮ. ನೀವು ಆಡ್ ಬಂದ್ರಯ್ಯ, ನಿಮ್ಮನೆ ಯಾರು ಬೇಡ ಅಂದವರು ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಾ? ನೀನ್ ಬದುಕಿರೋರ್ಗೂ ನಮ್ಮ ಟೆನ್ಷನ್ ತಪ್ಪಿದಲ್ವೋ, ಅದಕ್ಕೆ ನಿನ್ನ ಮುಗ್ಸಕ್ ಬಂದಿದ್ದೀವಿ. ನಿಮ್ಮಂತ ಕೆಲಸಕ್ಕೆ ಬಾರದ ನಾಮರ್ದ ನನ್ನ ಮಕ್ಕಳನ್ನ ನಾನು ಇನ್ನೂ ನನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ನನ್ನಂತ ಮುಟ್ಟಾಳ ಈ ಪ್ರಪಂಚದಲ್ಲೇ ಇರಲ್ಲ. ಕಮಾಂಡೋಸ್, ಇವರನ್ನೆಲ್ಲ ಅಂಡಮಾನ್ ಸ್ಥಳ ಸ್ಥಳೀಯಾಗಿ ನಿಲ್ಸಿ. ಯಾಕ್ರಿ ಯಾಕ್ರಿ ಗಾಬರಿಯಾಗಿ ಎದ್ಬಿಟ್ರಿ? ಈ ಕ್ಷೇತ್ರದಲ್ಲಿ ನಿಮ್ಗೆ ಒಳ್ಳೆ ಹೆಸರಿದೆ. ಬರೋ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿಯಿಂದ ನಿಮ್ಗೊಂದು ಸೀಟ್ ಕೊಡೋಣ ಅಂತ ಬಂದ್ರೆ ನೀವ್ ಏನ್ ಹೇಳಿದ್ರಿ? ನಾನು ರಾಜಕೀಯಕ್ಕೆ ಬಂದ್ರೆ ಸಿ ಎಂ ಆಗ್ತೀನಿ, ಈಚ್ ಅಂಡ್ ಎವ್ರಿ ಮ್ಯಾಟ್ರ್ ಕೈಗೆ ತಗೊಂಡು ಸಾಲು ಮಾಡ್ತೀನಿ ಅಂತ ಬೆಳಿಗ್ಗೆಯಿಂದ ನಮ್ಮನ್ನ ತಲೆ ಕೆಡಿಸಿದ್ದು ಅಲ್ದೆ ಅರ್ಧ ಲೋಟ ನಿಂಬೆಹಣ್ಣಿನ ರಸಾನೂ ಕೊಡ್ಲಿಲ್ಲ, ಅಟ್ ಲೀಸ್ಟ್ ಕಾಫಿನೂ ಕೊಡಿಲ್ಲಲ್ರಿ ಒಂದ್ ಲೋಟ. ಎಮೋಷನ್ ಆಗ್ಬೇಡಿ, ಕೂಲ್ ಡೌನ್. ಈಗೇನು ನನಗೆ ಎಂ ಎಲ್ ಎ ಸೀಟ್ ಕೊಡೋದು ಗ್ಯಾರಂಟಿನಾ? ನಿಮ್ದು ದೊಡ್ಡ ಪಾದ ಸ್ವಾಮಿ. ನೀವೇನಾದ್ರೂ ರಾಜಕೀಯಕ್ಕೆ ಬಂದ್ರೆ ನಾವೆಲ್ಲ ಯಾವ್ದಾದ್ರು ದೇವಸ್ಥಾನ ಮುಂದೆ ಚಿಪ್ಪ ಇಡ್ಕೊಂಡು ತಿರ್ಪೆ ಬಿಡ್ಬೇಕಾಯ್ತದೆ. ನಿಮ್ಗೊಂದು ದೊಡ್ಡ ನಮಸ್ಕಾರ ಸ್ವಾಮಿ, ಬರ್ತೀವಿ. ನನ್ ಮಕ್ಕಳ, ಎಷ್ಟೋ ಜನಕ್ಕೆ ಟೋಪಿ ಹಾಕಿದೀರಾ, ಈಗೆಲ್ಲ ಸೇರ್ಕೊಂಡು ನನಗೆ ಟೋಪಿ ಹಾಕೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ಯಾಕಯ್ಯ ಬಂದೆ? ನನ್ ಟೋಪಿ ಬಿಟ್ಬಿಟ್ಟಿದೆ ಸರ್. ಓಹೋ, ನಿಂದ ಇದು? ಈ ಟೋಪಿ ಇಲ್ದಿದ್ರೆ ಆಗಲ್ವಾ ನನಗೆ? ಇಲ್ಲ ಸರ್, ಇದು ನನ್ನ ತಲೆ ಮೇಲೆ ಇಲ್ದಿದ್ರೆ ನನ್ನ ಬ್ರೈನ್ ವರ್ಕ್ ಆಗೋದಿಲ್ಲ ಸರ್. ಬ್ರೈನ್ ಇದ್ರೆ ತಾನೇ ವರ್ಕ್ ಮಾಡೋಕೆ. ನೀವೇ ಇಷ್ಟು ಧೈರ್ಯ ತೋರಿಸಿದ ಮೇಲೆ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಇಂದ ಬೇಕಾದ್ರೂ ಸ್ಟೇ ಆರ್ಡರ್ ತರ್ತೀನಿ. ನನ್ನ ಎಗ್ನೆಸ್ಟ್ ಕೋರ್ಟ್ ಹೋಗ್ತಿದ್ದೀರಾ? ನನ್ನ ಮಕ್ಕಳ ಕಳಿಸ್ತೀನಿ.
ವಿಶ್ವಪುತ್ರಾಯ ನಮಃ ಓಂ ಗೌರಿ ಸಾಯದಂತೂ ಸತ್ತೆ ತೂ ಬೋಳಿ ಮಗನೇ ಆ ಯಲಂಕಲ್ಲಿರೋ 25 ಎಕರೆ ನನ್ನ ಹೆಸರು ಬರ ಸಾಯಕ್ಕಿಲ್ವಾ ಎಕರೆಗೆ 25 ಲಕ್ಷ ಓಡ್ತಾ ಇದೆ ಆದ್ರೂ ಏನ್ ಮಾಡ್ಲಿ ಪ್ರತಿ ವರ್ಷ ನಿನಗೆ ಪಿಂಡ ಬಿಡ್ತಾನೆ ಇರ್ಬೇಕು ನನ್ನ ಕರ್ಮ ಎಲ್ಲ ಹುಟ್ಟಿರ ನನ್ನ ತಂದೆನೆ ನನ್ನ ಹೆಸರು ಕರೆಯೋಕೆ ಹೆದರ್ತಾ ಇದ್ದ ಅಂತದ್ರಲ್ಲಿ ಹೈ ಎಮೋಷನಲ್ ಕರೆಯೋದಿಕ್ಕೆ ನೀನ್ ಯಾವ ರಾಸ್ಕಲ್ ಜಾಸ್ತಿ ಮಾತಾಡಕ್ಕೆ ಟೈಮ್ ಇಲ್ಲ ಯಾರ್ ಪಿಂಡ ಬಿಡ್ತಾ ಇದೀಯ ನಮ್ಮ ಅಪ್ಪಂದು ನಿನಗ್ಯಾಕೆ ಹಾಗೆ ನಿನ್ ಪಿಂಡ ನಿನ್ ಕೈಯಿಂದಲೇ ಬಿಟ್ಬಿಡು ನಾನ್ ಯಾರು ದಿ ಗ್ರೇಟ್ ಬಿಲ್ಡರ್ ರಣಧೀರ ನನ್ನ ಹೆಸರು ಕೇಳಿದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಶೇಕ್ ಆಗುತ್ತೆ ಅಂತದ್ರಲ್ಲಿ ನನ್ನ ಪಿಂಡನ ನನ್ನ ಕೈಯಿಂದ ನಾನೇ ಬಿಡ್ಬೇಕಂತ ಹೇಳ್ತಿದ್ಯಾಲೇ ಏನ ಗುರಸ್ತಾ ಇದೀಯಾ ಏನ್ ಅನ್ ಗುರಸ್ತಾ ಇದೀಯಾ ನಾನು ಬಂದಿದ್ದು ಹೋಗಕ್ಕಲ್ಲ ರಣಧಿ ನಿನ್ನ ಎತ್ತೋಕೆ ಅನಾಥಾಶ್ರಮದ ಜಾಗ ನಮ್ಮ ಮಠ ಹಾಕಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಗುದಲಿ ಪೂಜೆ ಮಾಡಕ್ಕೆ ಹೊರಟಿದೆಯಲ್ಲ ನೀನೊಬ್ಬ ಮನುಷ್ಯನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಪೊಲೀಸ್ ಬ್ಯಾಕಿಂಗ್ ರೌಡಿಗೆಲ್ಲ ಸಪೋರ್ಟ್ ಇದೆ ಅಂದ ಮಾತ್ರಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದೀಯಾ ಪೆಟ್ರೋಲ್ ಹಾಕಿ ಸುಟ್ಟು ಬೂದಿ ಮಾಡಿದ್ಯಲ್ಲ ಅವರ ಪ್ರಾಣದ ಬೆಲೆ ಏನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ ಜನ್ಮದಾತ ಜನ್ಮ ಕೊಡ್ತಾನೆ ಅನ್ನದಾತ ಅನ್ನ ಕೊಡ್ತಾನೆ ಅದನ್ನ ಕಿತ್ಕೊಳ್ಳಕ್ಕೆ ನೀನ್ ಯಾರು ರಣಧೀರ್ ನಾನು ಪ್ರಾಣದಾತ ಅಲ್ಲ ಅಧರ್ಮದ ವಿರುದ್ಧ ನಂದೇ ಆದ ಒಂದು ಸಿದ್ಧಾಂತವಿದೆ ಓಂ ನಮ ಶಿವಾಯ ಚೆನ್ನಾಗಿರ್ಬೇಕು ನಡಿ ಯಾರೇ ನೀವು ಏನ್ ಯಾರ್ ನೀವು ಸ್ಪೆಷಲ್ ಆಫೀಸರ್ ಇವರಿಗೋಸ್ಕರ ಬಂದಿದ್ದೀನಿ ಊಟ ಮಾಡೋ ಟೈಮ್ಗೆ ಬಂದಿದ್ದೀರಾ ಮೊದ್ಲು ಊಟ ಮಾಡಿ ಇವರ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಇವರು ಊಟ ಮಾಡುವಾಗ ಯಾರ ಜೊತೆನೂ ಮಾತಾಡೋದಿಲ್ಲ ಮೊದ್ಲು ಊಟ ಮಾಡಿ ಆಮೇಲೆ ನಿಧಾನವಾಗಿ ಮಾತಾಡುವಿರಂತೆ ಪರವಾಗಿಲ್ಲ ಕೂತ್ಕೊಳ್ಳಿ ಊಟದ ವಿಚಾರದಲ್ಲಿ ಯೋಚನೆ ಮಾಡಬೇಡಿ ಅಂಕಲ್ ನಿಮ್ಮ ಹೆಸರೇನು ಪಾರ್ಥ ಅಂದ್ರೆ ಅರ್ಜುನ ಇಟ್ ಹೆಜ್ಜೆ ಹಿಂದೆ ಇಡೋದಿಲ್ಲ ಬಿಟ್ಟ ಬಾಣ ಗುಂಡಿಗೆ ಸೀಳದೆ ಬಿಡೋದಿಲ್ಲ ಏನ್ ನಿನ್ ಹೆಸರು ದಾದಾ ದಾದಾ ಅಣ್ಣ ನೀವೇನ್ ಪೂಲನ್ ದೇವಿನ ಅಂಕಲ್ ಎತ್ಕೊಳ್ಳಿ ದಾದಾ ಅಂತ ಹೆಸರಿಟ್ಕೊಂಡಿದ್ಯಾ ಮೇಲೇಳ ತಾಕತ್ತಿಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಐ ಆಮ್ ಸಾರಿ ನಿನ್ ಸಿಂಪತಿ ನನಗೆ ಬೇಕಾಗಿಲ್ಲ ಬಂದ ವಿಷಯ ಮಾತಾಡೋಣ ಬಾ ಶಭಾಷ್ ಶಭಾಷ್ ಇವನು ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಅಲ್ಲ ಪ್ರೈಮ್ ಮಿನಿಸ್ಟರ್ ಅಲ್ಲ ಗವರ್ನರ್ ಅಲ್ಲ ಚೀಫ್ ಮಿನಿಸ್ಟರ್ ಅಲ್ಲ IAS ಅಲ್ಲ IPS ಅಲ್ಲ ಆದ್ರೂ ನೀವೆಲ್ಲ ಇವನಿಗೆ ಸಲಾಮ್ ಹೊಡೆದ್ಬಿಟ್ರಿ ಯಾರು ನೀನು ಅಂಡ ಲಯನ್ ಎಂಟೈ ಸಿಟಿಗೆ ನೀನು ಲಯನ್ ನಿನ್ನ ಸಿಂಹ ಗರ್ಜನೆಯನ್ನು ಅಟ್ರಾಸಿಟಿಯಿಂದ ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಡಾಮಿನೇಟ್ ಮಾಡ್ತಾ ಇದೆಯಾ ವಿತೌಟ್ ವಾರಂಟ್ ನಾನು ಯಾರನ್ನೂ ಅರೆಸ್ಟ್ ಮಾಡೋಣ That is my style.
ಇವತ್ ನಿನಗೆ ಜಸ್ಟ್ ವಾರ್ನ್ ಮಾಡೋದಕ್ಕೆ ಬಂದೆ. ನೆಕ್ಸ್ಟ್ ಟೈಮ್ ವಿತ್ ವಿಟ್ನೆಸ್ ನಿನ್ನ ಅರೆಸ್ಟ್ ಮಾಡೋದೆ ನನ್ನ ಟಾರ್ಗೆಟ್. ಬಿ ಕೇರ್ಫುಲ್. ಅರ್ಥ ಆಗ್ಲಿಲ್ವಾ? ಇವನ್ನ ಇದುವರೆಗೂ ಯಾವ ಪೊಲೀಸ್ ಆಫೀಸರ್ ಮುಟ್ಟಿದ್ದೇ ಇಲ್ಲ. ನೀವು ಮುಟ್ಟಿ ಮೈಲ್ಗೆ ಮಾಡಿದ್ದೀರಾ. ಅದಕ್ಕೆ ಅಭಿಷೇಕ್. ಮಿಸ್ಟರ್ ಪಾರ್ಥ, ನನ್ನನ್ನ ಕರ್ಕೊಂಡು ಹೋಗೋಕೆ ಅರೆಸ್ಟ್ ವಾರಂಟ್ ಮಾತ್ರ ಸಾಲದು. ನಾನ್ ಬೇಲೇಬಲ್ ವಾರಂಟು ತರಬೇಕು. ಕಣ್ ತೆರೆದ್ರೆ ಭಸ್ಮ ಆಗೋಗ್ತೀಯ, ಗನ್ ತೆಗಿದ್ರೆ ಸುಟ್ಟು ಬೂದಿ ಆಗ್ತೀಯ. ಓಂ ನಮ ಶಿವಾಯ. ನಿನ್ನ ಭಸ್ಮ ಬೂದಿಗೆಲ್ಲ ಹೆದರ್ತಾ ಇಲ್ಲ ಈ ಪಾರ್ಥ. Wait for a time. Uncle? ನನ್ನ ಅಣ್ಣನ ಜೈಲಿಗೆ ಕಳಿಸಿದೆ. ಅವತ್ತಿಂದ ತಲೆ ಕೆಡಿಸ್ಕೊಂಡು ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ಯಾವ ಮೆಂಟಲ್ ಹಾಸ್ಪಿಟಲ್ ಹೋದ್ರು ನನಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಮನೇಲಿ ಕೂತ್ಕೊಂಡು ಆವಾಸ ಹಾಕಿದ್ರೆ ಕಾಲಡಿಗೆ ಬಂದು ಬೀಳ್ತಾ ಇದ್ದ ರೋಲ್ ಕಾಲು. ಇವತ್ತು ಖುದ್ದಾಗಿ ನಾನೇ ಮಾರ್ಕೆಟ್ ಹೋಗಿ ಪ್ರೆಸೆಂಟ್ ಕೊಟ್ಟರು ರೋಲ್ ಕಾಲ್ ಬರ್ತಾ ಇಲ್ಲ. ಇನ್ನಿನ್ ಸುಮ್ಮನೆ ಬಿಟ್ರೆ ನನ್ ಸವಾದಿ ಮಾಡ್ಬಿಟ್ಟಿಯ. ಈ ಅಣ್ಣನ ಎತ್ತೋಕೆ ಎಷ್ಟೋ ಜನ ನಿದ್ರೆಯಲ್ಲಿ ಕನಸು ಕಾಣ್ತಾ ಇದ್ದಾರೆ. ಆದ್ರೆ ನೀನು ಹಾಡು ಹಗಲಲ್ಲೇ ಎಚ್ಚರ ಇದ್ದೇ ಕನಸು ಕಾಣ್ತಾ ಇದೀಯಾ ಅಂದ್ರೆ ನಿನ್ನಂತ ಹುಚ್ಚ ಈ ಪ್ರಪಂಚದಲ್ಲೇ ಇಲ್ಲ. ಏಯ್, ನಿಮ್ಮ ಅಣ್ಣನೇ ಏನು ಕಿತ್ಕೊಳಕ್ಕಾಗ್ಲಿಲ್ಲ. ನೀನಿನ್ನು ಕರೆಕ್ಟ್ ಆಗಿ ಕುತ್ತಿಗೆಗಿಟ್ಟಿದೀಯ. ಶಬಾಸ್. ಚುಚ್ಚೋ, ಹಾಕೋ, ಹೊಡಿಯೋ. ನಾನೇ ಎದುರು ನಿಂತ್ಕೊಂಡು ಚುಚ್ಚೋ ಅಂತ ಹೇಳಿದ್ರು. ಚುಚ್ಚೋ ಗಂಡಸ್ತನ ಇಲ್ದಿದ ಮೇಲೆ ಇವನಂತ ಹಾಫ್ ಮೀಟರ್ ರೌಡಿನೋ. ಅಯ್ಯೋ, ಉಸಿರಾಡಿದ್ರೆ ಹೊಸ್ಕಾಕ್ಬಿಡ್ತೀನಿ, ಸದ್ದಿಲ್ದೆ ಮುಚ್ಚಾಕ್ಬಿಡ್ತೀನಿ. ನಮ್ಮ ಅಣ್ಣ ಜೈಲಿಂದ ಬರ್ಲಿ, ನಿನ್ನ ಆಮೇಲೆ ನೋಡ್ಕೋತೀನಿ. ಜೈಲ್ಗೆ ಹೋಗೋ ಕಾರಣ ಏನು ಸರ್? ಇಷ್ಟು ವರ್ಷ ನೀವು ಜೈಲಿನಲ್ಲಿ ಏನ್ ಮಾಡ್ತಾ ಇದ್ರಿ ಸರ್? ಇದುವರೆಗೂ ಎಷ್ಟು ಕೊಲೆ ಮಾಡಿದಿರಿ ಸರ್? ಸರ್, ಜೈಲಿಂದ ಈಗ ತಾನೇ ರಿಲೀಸ್ ಆಗಿ ಬರ್ತಾ ಇದೀರಾ? ಮುಂದೆ ಯಾರನ್ನ ಎತ್ಬೇಕಂತ ಇದ್ರಿ ಸರ್? ಸರ್ ಹೇಳಿ ಸರ್. ಮಾಡಕಡೆ 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 ಲೋಫರ್ ನನ್ನ ಮಗನೇ ಬೈ ಕಡೆ ಮುಖ್ಯ ನೋಡ್ಬಿಡ್ತೀನಿ ನೋಡು. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಯ್ತು? ಜೈಲು ಸರ್. ಯಾವ ಜೈಲು? ಸೆಂಟ್ರಲ್ ಜೈಲ್. ಸೆಂಟ್ರಲ್ ಜೈಲು. ಈ ಬ್ಯಾಕ್ ಡ್ರಾಪ್ ಅಲ್ಲಿ ನನ್ನ ಸ್ಟಿಲ್ ತೆಗೆದು ನನ್ನ ಲೈಫ್ ಸ್ಪಾಯಿಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಂದಿದ್ದೀರ ಸರ್? ಏನ್ ಹೇಳ್ತಿದ್ದೀರಾ? ನನ್ನ ಸ್ಟಿಲ್ ತೆಗಿಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಧಾನಸೌಧ ಇರಬೇಕು, ಇಲ್ಲ ಲಿಬರ್ಟಿ ಸ್ಟ್ಯಾಚು ಇರಬೇಕು. ಎರಡು ಇಲ್ಲ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ ಕೊಡ್ತೀನಿ ತಗೋ.
ನೀನ್ ನಾಳೆ ತಗೋ ಬಾ ನಿನ್ನ ಏನ್ ಏಯ್ ಲೋ ಆಂಗಲ್ ಬಡ್ಕ ಸರ್ ಟಾಪ್ ಆಂಗಲ್ ಹೋಗ್ಲ ನನ್ನ ಮಗನೇ ಒಂದ್ ಮ್ಯಾಗ್ನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ ಫ್ರಂಟ್ ಪೇಜಲ್ಲಿ ಬಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ ಆ ಇದಾರೆ ಬೇಗ ತಿಳ್ಕೋ ಸರ್ ಕೆಲವು ಪ್ರಶ್ನೆಗಳು ಕೇಳಬೇಕು ದಯವಿಟ್ಟು ಅವಕಾಶ ಮಾಡ್ಕೊಡಿ ಸರ್ ನೀವೇನೋ ಪ್ರಶ್ನೆಗಳು ಕೇಳ್ಬಿಡ್ತೀರಾ ಉತ್ತರ ಕೊಡೋರು ನಾವು ಸಿಗಾಕೊಳ್ಳೋರು ನಾವು ಯಾಕೆ ಬೇಕು ಟೈಮ್ ಸರಿ ಇಲ್ಲ ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಈ ಪೇಪರ್ ಒಂದು ಎದುರು ಹಾಕೊಂಡ್ರು ಕಷ್ಟ ಸುಮ್ಮನೆ ಎದುರು ನಷ್ಟ ಯಾಕೆ ಬೇಕು ನೀನ್ ಫಿಗರ್ ಅಂತ ಎತ್ತಕೊಂಡು ಹೋಗ್ತಾ ಇದೀನಿ ಪ್ಲೀಸ್ ಸಿಟ್ ಡೌನ್ ಥ್ಯಾಂಕ್ ಯು ಸರ್ ಅಲ್ರಯ್ಯ ನೀವೇನ್ ಮೌಂಟ್ ಕಾರ್ಮೆಲ್ ಕಾಲ ಪೀಸ್ ಗಳ ಪ್ಲೀಸ್ ಕಳೆದ್ಕೊಳ್ಳಿ ಅದ ವೆರಿ ಸಿಂಪಲ್ ಬಿಡಿ ನಾನ್ ಲೈಟ್ ಆಗಿ ಒಂದ್ 13 ಪೆಗ್ ಹೊಡೆದು ಮುದ್ದೆ ತಿಂದು ನಿದ್ದೆ ಮಾಡ್ತಾ ಇದ್ದೆ ಅರ್ಧ ರಾತ್ರಿ ದೇವ್ವ ಓಡಾಡೋ ಟೈಮಲ್ಲಿ ನಿಮ್ಗೆ ಡಾಕುರಾಣಿ ಪೂಲನ್ ದೇವಿ ಗೊತ್ತಾ ಗೊತ್ತು ಸರ್ ಯಾಕೆ ಆ ಸ್ಟೈಲಲ್ಲಿ ಲೇಡಿ ಪೊಲೀಸ್ ಆಫೀಸರ್ ಬಂಡೆ ಡೈನಾಮಿಕ್ ಎಂಟ್ರಿ ಕೊಟ್ಬಿಟ್ಲು ನೈಟ್ ಅಲ್ಲಿ ಟೈಟ್ ಆಗಿ ಕ್ವೈಟ್ ಆಗಿ ಮಲಗಿದ್ ನನ್ಗೆ ಬ್ರೈಟ್ ಆಗಿ ಗಂಟೆ ಬರ್ಸಿ ಬಿಟ್ಬಿಟ್ಟು ಏನಂದ್ಲು ಗೊತ್ತಾ ನೀನೊಬ್ಬ ಶಂಡ ಅನ್ಬಿಟ್ಲು ನನ್ಗೆ ಯಾಕೋ ತಲೆ ಕೆಟ್ಟೋಯ್ತು ಗಂಟೆ ಬೇರೆ 12 ಆಗಿತ್ತು ಏತ್ ಹಾಕೊಂಡೋಗಿ ರೇಪ್ ಮಾಡ್ಬಿಟ್ಟೆ ಅಷ್ಟಕ್ಕೆ ಸುಮ್ಮನೆ ಬಿಟ್ಲ ಕೋರ್ಟ್ವರೆಗೂ ಎಳದೆ ಬಿಟ್ಲು ಕೋರ್ಟ್ನಲ್ಲಿ ಬೇಡ ಬೇಡ ಅಂತ ಕೈ ಮುಗಿದು ಬೇಡ್ಕೊಂಡೆ ರಿಟೈರ್ ಆಗೋ ಟೈಮಲ್ಲಿ ಒಳ್ಳೆ ಕೇಸ್ ಇತ್ತು ಅಂತ 3 ವರ್ಷಕ್ಕೆ ಫಿಟ್ ಮಾಡೇ ಬಿಟ್ಟ ನನಗೆ ಯಾಕೋ ಕಮ್ಮಿ ಅನ್ನಿಸ್ತು ಅವನ್ನ ಎತ್ಬಿಟ್ಟೆ 14 ವರ್ಷಕ್ಕೆ ಆರ್ಡರ್ ಮಾಡಿದ್ರು 3.5 ವರ್ಷಕ್ಕೆ ಬಾರ್ಡರ್ ಕ್ರಾಸ್ ಮಾಡಿ ಬಂದ್ಬಿಟ್ಟೆ ಇದ್ರಲ್ಲಿ ನಂದೇನಾದ್ರೂ ತಪ್ಪಿದ್ಯಾ ಛೇ ಪಾಪ ನಿಮ್ದೇನು ತಪ್ಪಿಲ್ಲ ಬಿಡಿ ಅಲ್ಲ ಸರ್ ನೀವು ಈ ಕಡೆ ವಿಧಾನಸೌಧ ಈ ಕಡೆ ಹೈಕೋರ್ಟ್ ಯಾರಾದ್ರೂ ಕೇಳ್ಕೊಂಡ್ಬಿಡ್ತಾರೆ ಎಲ್ಲರೂ ಬೆರಳು ಕೊಟ್ರೆ ಹಸ್ತ ನುಂಗ್ತಾರೆ ನೀವು ಫುಲ್ ಬಾಡಿ ನುಂಗಂಗ್ ಕಾಣಿಸ್ತಿದ್ದೀರಾ ಯಾರ್ದಿ ಮಗು ಈ ಮಗು ಯಾರ್ದು ನಿಮ್ಗೆ ಕೇಳ್ತಾ ಇರೋದು ಈ ಮಗು ಯಾರ್ದು ಅಂತ ಜನ್ಮ ಕೊಟ್ಟವ್ರಿಗೆ ಈ ಮಗು ಬೇಡ ಅಂದ್ಮೇಲೆ ಈ ಮಗು ಜೀವಂತವಾಗಿರಬಾರ್ದು ಲಾಂಗ್ ಕೊಡು ಈ ಮಗುನ ನಾನೇ ಸಾಯಿಸ್ಬಿಡ್ತೀನಿ ಓಹೋ ನೀನೇನಾ ಈ ಮಗುಗೆ ತಾಯಿ ಕಾಲಲ್ಲಿ ಉಂಗರ ಇಲ್ಲ ಕತ್ನಲ್ಲಿ ತಾಳಿ ಇಲ್ಲ ಹಣೆಯಲ್ಲಿ ಕುಂಕುಮ ಇಲ್ಲ ಗಂಡನ್ನ ಕಳ್ಕೊಂಡಿರೋ ವಿಧವೇನಾ ಇಲ್ಲ ಮದುವೆ ಆಗದೆ ಇನ್ನೊಬ್ಬ ಜೊತೆ ಮಲಗಿದ ನನ್ನ ಅಣ್ಣ ಅಂತ ಕರೆಯೋ ಯೋಗ್ಯತೆ ನನಗಿಲ್ಲ ಒಂದ್ ವೇಳೆ ನೀನ್ ನನ್ನ ತಂಗಿಯಾಗಿದ್ರೆ ನಿನ್ ಇಲ್ಲೇ ಕತ್ತಲು ಸಾಯಿಸ್ತಾ ಇದ್ದೆ ಹೆಣ್ ಜನ್ಮಕ್ಕೆ ನೀನು ಕಳಂಕ ತಾಯನ್ನೋ ಪದಕ್ಕಿರೋ ಗೌರವ ಎಲ್ಲಿ ನೀನಲ್ಲಿ ಜನ್ಮ ನಿನ್ ಪಾಪ ಮುಚ್ಚಾಕೋದಕ್ಕೆ ನಿಸ್ವಾರ್ಥದ ಈ ಜೀವಕ್ಕೆ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು ಒಂದು ಹೆಣ್ಣ ಹೋಯ್ತು ಹಾಳಾಗೋಯ್ತು ಇದರ ಲೈಫ್ ಕೇರ್ ಆಫ್ ಫುಟ್ಪಾತ್ ಆಗೋಯ್ತು ಇದರ ಫ್ಯೂಚರ್ ಸುಟ್ಟು ಬೂದಿ ಆಗೋಯ್ತು ಇಷ್ಟೆಲ್ಲ ಮಾಡಿದ್ಯಲ್ಲ ಒಂದು ಒಂದು ಪುಣ್ಯದ ಕೆಲಸ ಮಾಡು ಜೀವನ ಪೂರ್ತಿ ಈ ಮಗು ಕೊರಗಿ ಕೊರಗಿ ಸಾಯೋ ಬದಲು ಒಂದೇ ಸಲ ನಿನ್ನ ಕೈಯಾರ ಕತ್ತಿಸಿ ಸಾಯಿಸ್ಬಿಡು ನಿನ್ ಪಾಪನೂ ಕಳೆದು ಹೋಗುತ್ತೆ ಭಾರನೂ ಕಡಿಮೆ ಆಗುತ್ತೆ ನಿನಗೆ ಹೇಳ್ತಾ ಇರೋದು ಏನ್ ಮುಖ ನೋಡ್ತಾ ಇದೀಯಾ ಹೋಗು ಸಾಯಿಸ್ ನನಗೆ ಚೆನ್ನಾಗಿ ಗೊತ್ತು ಹೆತ್ತೋಳು ಎದೆ ಹಾಲು ಕೊಟ್ಟೋಳು ನಿನ್ನಿಂದ ಆಗಲ್ಲ ಅಂತ ನನಗೆ ಗೊತ್ತು ಇದಕ್ಕೆ ಕಾರಣ ಯಾರು ಒಳ್ಳೆ ಟೈಮ್ ಬಂದೆ ಬಸ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಯ್ಯೋ ಪೈಸೆಗೆ ಏನಣ್ಣ ಬರುತ್ತೆ ಒಂದು 555 ಸಿಗರೇಟ್ ಆದ್ರೂ ಕಾಸು ಕೊಡೋಣ ಇಲ್ಲ ಹೋಗ ತಲೆ ತಿನ್ಬೇಡ ಹೋಗ ಕೊಡೋಣ ಪ್ಲೀಸ್ ಕೊಡಿ ಸರ್ ಪ್ಲೀಸ್ ದಯವಿಟ್ಟು ನಿಮ್ ಮುಖ ತೋರಿಸ್ತೀರಾ ತಗೊಂಡ ಹೋಗ ಮುಚ್ಕೊಂಡು ಕೊಡ ₹100 ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಯಾವತ್ತಾದ್ರೂ ಈ ತರ ಕಾಸ್ಟ್ಯೂಮ್ ಹಾಕಿದ್ಯಾ ನಾನು ಎಸ್ಟಿಮ್ ಅಲ್ಲೇ ಓಡಾಡ್ತಾ ಇದ್ದೆ ಐ ಲೆವೆಲ್ ನಲ್ಲಿ ಇದ್ದೆ ನಿಮ್ ತರ 50-100 ಆಗ್ತಾ ಇದ್ದೆ 500 ಲೆವೆಲ್ ರೀಚ್ ಆಗಕ್ ಮುಂಚೆ ಈ ಪುಟ್ಕೋಸಿ ಲೆವೆಲ್ ಬಂದ್ಬಿಟ್ಟೆ ಯಾವ್ದಕ್ಕೂ ನೀವು ಕೇರ್ಫುಲ್ ಆಗಿರಿ ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ ಬಿತ್ರ ಡ್ರೆಸ್ನ
ಇವನ್ ಏನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನೆ. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ, ನಿನ್ ಬಲಗಾಲಿಂದ ಬ್ರೂಸ್ ಲೀ ತರ ನನ್ ಎದೆಗೆ ಜಾರ್ಜ್ ಹೊದಿತ್ಯ. ನಾನೇ ಕೊದಿಬೇಕು. ಬೇಗ ಹೊಡೆ ಕೇಳೋ ನನ್ನ ಮಕ್ಕಳ ಟೈಮ್ ವೇಸ್ಟ್ ಮಾಡಿ ಅದುಮ್ಕೊಂಡು ಜಾರ್ಜ್ ಹೊದ್ಯಾ. ನಾನು ಇವ್ರಿಗೆ ಹೊದಿಯದ ಆಗಲ್ಲ. ವದ್ಯ ಅಲ್ವಾ? ಅವನ ಉಸಿರು ಕಟ್ಟಂಗ್ ಓದ್ಬಿಟ್ನಲ್ಲೋ. ನನ್ ಮೂಡ್ ಚೇಂಜ್ ಆಗಕ್ ಮುಂಚೆ ಬೇಗ ಹೋಗ ಕೆಲವನಿಗೆ ಹೋಗು. ಟ್ಯಾಕ್ಸಿ ಅವನ್ ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕಕ್ಕೆ ಸಿಎಂ ಆದ್ರೂ ಆಗ್ಬಿಡ್ತಾನೆ. ಯಾಕಣ್ಣ ಟೆನ್ಷನ್ ಅಲ್ಲಿದ್ಯಾ? ಕಾರ್ ತರ ಗುರು, ಅದೆಲ್ಲ ಹೋಲ್ಸೇಲ್ ಆಯ್ತು. ನನಗೆ ಫೋರ್ ಡ್ರೈವರ್ಸ್, ಒಂದ್ ಪ್ಯಾಸೆಂಜರ್, ಗಾಡಿ ಬೇಕು. ಯಾವ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾವ ಶೋರೂಮ್ ನಡೆಸುತ್ತೆ ಹೇಳಿ ಅಣ್ಣ. ಚಕ ಚಕ ಅಂತ ತೋರಿಸ್ಬಿಡ್ತೀನಿ. ಬೋಳಿ ಮಗನೆ, ಬೆಂಗಳೂರು ಅಡ್ಡಪಾಳದಿಂದ ಅಮೆರಿಕ ನ್ಯೂಯಾರ್ಕ್ವರೆಗೂ ಮ್ಯಾನುಫ್ಯಾಕ್ಚರ್ ಆಗ್ತಾನೆ ಇರುತ್ತೆ, ಪ್ಯಾಸೆಂಜರ್ ಹತ್ತನೇ ಇರ್ತಾರೆ. ಅಲ್ಲೋಡ್ರು ನಾನು ಆಗ್ಲಿಂದ ಕುಣಿತಾ ಇದೀನಿ. ಆ ನನ್ ಮಗ ಮಲ್ಕೊಂಡು ಪೋಸ್ ಕೊಡ್ತಾನೆ ಅವನೇ. ನನ್ ಒಂದ್ಸರಿ ಆದ್ರೂ ನೋಡ್ನ ಅವನು. ಆ ನನ್ ಮಗನ್ ಜಾಟ್ ಹೋದ್ಯೋ ಕುಣಿತಾ. ಯಾವ ಸ್ಟಾಪ್ ಮಿಸ್ ಮಾಡಬಾರ್ದು, ಪಬ್ಲಿಕ್ ಎಲ್ಲ ಬೇದ ಮಾಡ್ಕೊಂಡ್ಬಿಡ್ತಾರೆ. ಬಿಟಿಎಸ್ ಬೇರೆ ಕಮ್ಮಿ ಹಾಕವ್ರೆ. ರೈಟ್ ಹೇಳು. ಇದೇನ್ ದೇವರು, ನೀವು ಈ ತರ ಸೋಕಿ ಮಾಡ್ತಾ ಇದೀರಾ? ಎಲ್ಲ ಫೈವ್ ಸ್ಟಾರ್ ಹೋಟೆಲ್ ರೆಸ್ಟ್ ತಗೊಂಡ್ರೆ ನೀವು ಚಟ್ಟದ ಮೇಲೆ ಮಲಿಕೊಂಡ್ ರೆಸ್ಟ್ ತಗೊಳೋದ? ಏ ಬಾಡ್ಗೋ, ಈ ಓಪನ್ ಏರ್ ಅಲ್ಲಿ ಸಿಗೋ ಮಜಾ ನಿನ್ಗೇನೋ ಗೊತ್ತು. ಗಾಡ್ ಮುಚ್ಕೊಂಡು ಫಸ್ಟ್ ಗೇರ್ ಅಲ್ಲೇ ಗಾಡಿ ಓಡಿಸೋ ಬೋಡ ನನ್ನ ಮಗನೇ. ಗುರು ಬೀಡ ಅಂಗಡಿ ಬಂತು ಗುರು. ಏನ್ ನೋಡ್ತಿದ್ದ, ಗಾಡಿ ಬ್ರೇಕ್ ಹಾಕು. ಏಯ್ ರಥ ಇಳಿಸ್ರು. ಬೋಳಿ ಮಗನೆ, ದೊಡ್ಡ ಮನ್ಸ ಬರ್ತಾ ಇದೀನಿ. ನನ್ನ ಎದುರಿಗೆ ಸೀರಿಯಸ್ ಆಗ್ತಾ ಇದೆಯಾ? ಇದೆ ಬಾಯ್ನಾ. ಯಾಕೆ ಬಾಂಬ್ಗೆ ಹಾಕಕ? ನಿನ್ ಮುಖಕ್ಕೆ ಬಾಂಬ್ ಬೇರೆ ಕೇಡ. ಹೇ, ಒಂದ್ ಫೋಟೋ ಅಂಟಿ ಬೀಡ ಕೊಡ. ನಂಗೆ ಬೀಡ ಗಿಡ ಹಾಕೋ ಅಭ್ಯಾಸ ಇಲ್ಲ ಸಾ. ಮಕ್ಕೊಂಡ್ ಬಿಡ್ತೀನಿ. ಸಿಗರೆಟ್ ಸೇದಕ್ಕೆ ಆಗಿದೆ, ಬೀಡ ತಿನ್ನಕ್ಕಾಗಲ್ವಾ? ಕೊಡಲಿ ತೆಗಿ. ಅಗಿಯೋ, ಅಗಿಲಿಲ್ಲ ಅಂತ ಫೋಟೋ ತೆಗೆದು ಬಿಡ್ತೀನಿ. ಅಗಿಯೋ, ನನ್ನ ಮಗನ ಡೌನ್ ಮಾಡಿದ್ರೆ ಹಲ್ಲು ಬಿಡ್ತೀನಿ. ಅಗಿಯೋ, ಅಗಿ ಕೆಟ್ಟ ತರ ಆಗ್ಬೇಕು, ಮುದುಕಿ ತರ ಆಗಿದ್ಯಲ್ಲ. ಎಲೆ ಆನು, ಇಲ್ಲ ಇಲ್ಲ ಇನ್ನೂ ಆಗಿಲ್ಲ. ಅಗಿ 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 ಎಲೆ ಆನು. ಈಗ ಕರೆಕ್ಟ್ ಆಗಿದೆ. ಈಗ ಕ್ಯಾಕ ನನ್ ಮಕ್ಕಿ ಗುರು ಬೇಡ. ಗುರು ನೀನ್ ಟೆನ್ಷನ್ ಬೇಡ. ಈಗ ಅನ್ಬಿಟ್ಟು ಹೋಗಿ ನನ್ ಮಕ್ಕೆ. ನನ್ಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಅಪ್ಪನವ್ರಿಗೂ ಹೋಗಿಲ್ಲ ಸಾ. ಹೋಗಿ ಅಣ್ಣ, ನಿನ್ ಕಾಲ್ ಮುಗಿತೀನಿ. ಹೋಗಿಯೋ ದೇವ್ರೆ. ಈ ನನ್ನ ಮಗನ ನಿಮ್ ಭಾಷೆನೇ ಸರಿ ಕಡೋ. ನನ್ನ ಮಗನೇ, ನಿನ್ ತಲೆ ಕಿಡ್ನಿದ್ಯ ಆನೆ ಲಟ್ಟಿದ್ದೇನೆ. ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ, ನಮ್ ಗುರು ನೇತ ಕಣ್ಣಲ್ಲಿ ಕಬಲ್ ಬರ್ಕಲ್ ಕಡ್ಲಕ ಮಾಡ್ಕೊಂಡು ಲಾಲ್ ಬಾಗಲ್ ಸೌತೆ ಕೈ ಮಾಡ್ಕೊಂಡು ವಿಧಾನಸೌಧ ಮುಂದೆ ಬಟಾಣಿ ಮಾಡ್ಕೊಂಡು ಈ ಲೆವೆಲ್ಗೆ ಬಂದಿದ್ದೆ. ಕಣ್ಣ ಹೋಗ್ಯಾನ ಹೋಗ್ಯಾನ ಅಂತ ಹೇಳಿ ದಡಿಯ ನನ್ನ ಮಗ ನನ್ನ ಮಗ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಇಲ್ಲ ಅಂದ್ರೆ ನಿನ್ ಮಕ್ಕೆ ಹೋಗಿ ಬಿಡ್ತಾನೆ. ಏನಣ್ಣ ಹೋಗಿದ್ಯಾ? ಹೋಗಿದ್ದೇನೆ. ನನ್ ಮಾತನೆ ಒಂದ್ಸಲಿ ಎರಡ್ಸಲಿ ಹೋಗಿದ್ಯಾ? ನನ್ ಮೂಡ್ ಚೇಂಜ್ ಆಗತ್ತಲ್ಲ ಮಾಯ ಆಗ್ಬಿಡು. ಇದೇನಪ್ಪ ಗಾಜರ ನನಗೆ? ಯಾವ ನನ್ ಮಗನೇ, ನನ್ ಲೈಫ್ ಅಲ್ಲಿ ಯಾವ ಬೀಡ ಹೋಗಿ ಮುಂದೆ ನಿಂತ್ಕೊಳ್ಳಲ್ಲ ಸಾ. ನಿಮ್ ಸಮಾಜ ಸಾಕು. ಭಾರತೀಯ ನಾರಿಮಣಿಗಳೇ, ಕನ್ನಡದ ಕಣ್ಮಣಿಗಳೇ, ನಿಮ್ಮೆಲ್ಲರನ್ನೂ ಆರಾಧಿಸುವೆನು. ಬನ್ನಿ ಬನ್ನಿ. ಯಾವ ಏರಿಯಾ ಕ್ಲೀನ್ ಮಾಡ್ಬೇಕು ಸರ್? ನೀವು ಯಾವ ಏರಿಯಾನು ಕ್ಲೀನ್ ಮಾಡ್ಬೇಡಿ. ನಿಮ್ ಪರಕೆ ತಗೊಂಡು ಗಿರ್ಕಿ ಬರಂಗ್ ಹೊಡೆದ್ ಸಾಕು ಅಷ್ಟೇ. ದೇವ್ರಂತ ನಿಮ್ಮನ್ನ ಪರಕೆ ತಗೊಂಡು ಹೊಡಿಯಕಾಯ್ತದ? ನಮ್ ಕೈಲಾಗಿಲ್ಲ ಸಾ. ನಿಮ್ಮಂತ ಪುಣ್ಯಾತ್ಮನ್ನು ಕೈ ಮಾಡದ ಬಂದ್ರೆ. ಅಯ್ಯೋ ಏನ್ ದೇವ್ರು ಇದೆಲ್ಲ? ಅಂಡಿ ಬುಜ್ಕೊಂಡಿರೋ. ಓ ಕನ್ಯಾಮಣಿಗಳೇ ನಿಲ್ಲಿ, ನಾನೇ ನಿಮ್ ದುಡ್ಡನ್ನ ಪುಕ್ಸಟೆ ಕೊಟ್ನ. ಮತ್ತಿನ್ ಯಾಕೆ ಸರ್? ನೀವ್ ಆರ್ ಜನ ಇದ್ದೀರಾ, ಇವತ್ತಿಂದ ಒಬ್ಬೊಬ್ಬರಾಗಿ ನನ್ ಪಕ್ಕದ ರಾತ್ರಿ ಬಂದ್ ಮಲಗ. ಏನೋ ಅಂದೆ ಮುಂದೆ ಮಗನೆ. ಅಯ್ಯೋ
ದುಡ್ಡು ಕೊಟ್ಟರು ಸಿಗ್ದಿರೋ ಬರೀ ಒಂದ್ ಮಾತು ಹೇಳಿದಕ್ಕೆ ಇಷ್ಟೊಂದು ಅಭಿಷೇಕ ಮಾಡ್ಬಿಟ್ರೆ, ಅದೇನು ಶೀಲದ ಬಗ್ಗೆ ಮಾನದ ಬಗ್ಗೆ ಅವ್ರಿಗೆ ಇಷ್ಟೊಂದು ಗೌರವ? ನಮ್ಮ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಯಾವ ಕಂಟ್ರಿಲೂ ಇಲ್ಲ ಕಣಯ್ಯ. ಇಂಟಿಮೆಂಟ್ ತಗೊಂಡು ಸ್ಪ್ರೇ ಮಾಡಿದ್ರು ವಾಸನೆ ಹೋಗಲ್ಲ ಹಂಗ ಹಂಚ್ಬಿಟ್ಟವ್ರೆ. ಅಮ್ಮ ಅಂದ್ರೆ ನೀವು ಚೆನ್ನಾಗಿರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಏನ್ರಿ ಇವನು, ನಾನ್ ಬೆನ್ನು ಅಂತ ನರಳ್ತಾ ಇದ್ರೆ ಇವನ್ ಕುದುರೆ ಮೇಲೆ ಕೂತ್ಕೊಂಡು ಮಹಾರಾಜನ್ ತರ ಪೋಸ್ ಕೊಡ್ತಾವನೆ. ಏನ್ ಮಾಡುವಂತಿರ ದೇವ್ರು? ಡಬಳ ತಗೊಂಡು ಕುದುರೆ ಕುಂಡಿಗೆ ಪುಂಡೆ ಬರೋ ತರ ಚುಚ್ಚು. ಕಾಣ್ಕುಮಾರ್ ಪಡಾರೆ, ನಮಸ್ಕಾರ. ಅಡ್ಬಿದೆ ಬುದ್ಧಿ, ಬೋಳಿ ಮಗನೆ ಅಲ್ಲೇ ಕೂತಿದ್ಯಾ, ಬಂದ್ ಬೀಳು. ತಪ್ಪಾಯ್ತು ಬುದ್ಧಿ. ಆಯ್ತಾಯ್ತು, ಎದ್ದೇಳ ಮೇಲೆ. ನಿಮ್ ಅಂಗಡಿಲಿ ಕಿತ್ತೋಗಿರೋ ಚಪ್ಪಲಿ ಇದೆಯಾ ಬುದ್ಧಿ? ಇಲ್ಲಿ ಬರೋದಲ್ಲ, ಕಿತ್ತೋಗಿರೋ ಚಪ್ಪಲಿನೇ ಬುದ್ಧಿ. ತಗೋ ಒಂದು. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ, ಚರ ತಗೊಂಡು ನನ್ಗೆ ಪಿಟ್ಸ್ ಬರೋವರೆಗೂ ಹೊಡಿತೀಯ. ನೀನೆ ಹೊಡಿಬೇಕು. ಬುದ್ಧಿ, ನನ್ನ ಎತ್ತು ತಾಯಣೆಗೂ ನಾ ನಿಮ್ಮನ್ನ ಹೊಡಿಲ್ಲ ಬುದ್ಧಿ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಎಲ್ಲ ಹೋಗ್ತೀಯಾ? ಎರಡ್ ಬೇಬಿ ಹೊಡೆದು ಮನೆಗೆ ಹೋಗ್ತೀನಿ. ನಮ್ ಗುರು ಹೇಳ್ದಂಗ ಕೇಳು, ಇಲ್ಲದ ನೀನ್ ಮನೆಗೆ ಹೋಗಲ್ಲ, ನಿನ್ ಬಾಡಿ ಪೋಸ್ಟ್ ಮಾಡ್ತಾ ರಿಪೋರ್ಟ್ ಹೋಗುತ್ತೆ. ಇಷ್ಟೊತ್ತು ದೆವ್ವ ಇರೋಂತರ ಯಾಕೆ ಗೊತ್ತ ಆಡಿದ್ದು? ನನ್ ಮೈಯಲ್ಲಿ ರಕ್ತ ಕುದಿತಾ ಇದೆ ಯಾಕೆ ಗೊತ್ತಾ ಅಣ್ಣ? ನನ್ ತಮ್ಮನ್ ಎರಡ್ ಕೈನು ಮುರ್ದಾಕ್ಬಿಟ್ಟವನೆ. ಬಲಗೈ ಮುರ್ದಾಕಿದ್ರೆ ಪರವಾಗಿಲ್ಲ, ಊಟ ಮಾಡುತ್ತಿದ್ದೆ, ಎಡಗೈನು ಮುರ್ದಾಕ್ಬಿಟ್ಟವನೆ. ಈ ನನ್ ಮಗ ಮಾತ್ ಮಾತ್ಗೂ ಲೂಸ್ ಮೋಷನ್ ಲೂಸ್ ಮೋಷನ್ ಅಂತಾನೆ. 24 ಗಂಟೆ ಸಿಗಾಕ್ಬಿಟ್ಟಿರಕ್ಕೆ ನಾನು, ನನಗ್ ಬೇರೆ ಕೆಲಸ ಇಲ್ವಾ? ಈ ಕೈಗಳು ಅಳ್ಳಾಡ್ತಾನೆ, ಸರಿಯಾಗಿ ನಿಲ್ಲಕ್ಕೆ ಇಲ್ಲ ಅಂತವೆ. ಅಣ್ಣ, ನಾನ್ ಲಾಂಗ್ ಎತ್ಕೊಂಡ್ರೆ ನಿನ್ ಬಾಡಿಲಿರೋ ಯಾವ ಪಾರ್ಟ್ಸು ಸರಿಯಾಗಿರ್ಬಾರ್ದು, ಎಲ್ಲ ಶೇಕ್ ಆಗ್ಬೇಕು. ಅದನ್ನ ನೋಡಿ ಆ ಮೈಕ ಡಾಕ್ಟರ್ ಶಾಕ್ ಆಗ್ಬಿಡ್ಬೇಕು. ಈ ಗಿಡಿಗಿಡಿ ಏನು ಅಂತ ಇನ್ಮೇಲೆ ಗಂಟೆ ಬಾರಿಸಿ ತೋರಿಸ್ತೀನಿ. ಕೃಷ್ಣ ಐಶ್ವರ್ಯ ಆರೋಗ್ಯ ಹಲೋ, ಯಾರು ಮಾತಾಡೋದು? ನಾಗರಾಜನ. ಓ ಡಗಾರ್ ನಾಗರಾಜನ, ಅದೇ ಹೊಸ ಲಾಡ್ದಲ್ಲಿ ಆ ಡಬಲ್ ರೂಮ್ ಬುಕ್ ಮಾಡ್ಬಿಡು, ಸ್ವಲ್ಪ ಗ್ಲಾಮರ್ ಆಗಿರ್ಲಿ. ಆಯ್ತು, ಹಾಗೆ ಮಾಡು. ಚಿಲ್ಲರೆ ಯಾಕೆ ಹಾಕ್ತಾ ಇದೀಯಾ? ಜನ ಚೇಂಜ್ ಕೇಳ್ತಾರೆ ಅದಕ್ಕೆ. ಓಹೋ, ಜನ ಚೇಂಜ್ ಕೇಳ್ತಾರಿಯೇ, ನಾನು ನೋಟ್ ಕೇಳ್ತಾ ಇದ್ದೀನಿ. ಓಂ ನಮ ಶಿವಾಯ, ಕರ್ಪೂರ ಬೆಲೆ ಜಾಸ್ತಿ ಆಗೋಯ್ತು, ಇವ್ ನೋಡಿದ್ರೆ ಚಿಲ್ಲರೆ ಹಾಕ್ತಾನೆ. ಚಿಲ್ಲರೆ ಹಾಕಿ ತಗೊಳ್ಳಿ, ಹಾಕಿ ನೋಟಕ್ಕೆ. ಸರ್ವವನ್ನೂ ಬಲ್ಲವನು ಬ್ರಹ್ಮ ವಿಷ್ಣು ಮಹೇಶ್ವರ, ಮೂರು ಶಕ್ತಿಗಳು ನಿನ್ನಲ್ಲಡಗಿದೆ. ನೀನು ಲೋಕೇಶ್ವರ, ಸರ್ವೋದ್ಧಾರಕ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ದಯಾ ಸಿಂಧು, ಆಪದ್ ಬಾಂಧವ, ಅನಾಥ ರಕ್ಷಕ. ಆದ್ರೆ ನಿನ್ ಕಣ್ಮುಂದೆ ನಡೀತಾ ಇರೋದೇನು? ಯಾಕೆ ಕಲ್ಲಾಗಿ ನಿಂತಿದೀಯ? ಬಾ ಬಾ. ಇಲ್ಲಿವರೆಗೂ ಎತ್ತಿದ ಅವತಾರಗಳು ಸಾಕು, ಹಾಕಿದ ವೇಷಗಳು ಸಾಕು ಅಂತ ರಿಲ್ಯಾಕ್ಸ್ ಆಗಿದೆಯಾ? ಡೋಂಟ್ ರಿಲ್ಯಾಕ್ಸ್. ನಿನಗೆ ರೋಪ್ ಹಾಕೋಕೆ ನಾನ್ ಯಾರು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನಗೂ ನನಗೂ ಭೇದನೇ ಇಲ್ಲ, ನೀನು ಹರಿ, ನಾನು ಹಾರ. ಆ ನಿನ್ನ ಹರಣ ಸಿದ್ಧಾಂತವೇ ಈ ಅಣ್ಣನ ಮಂತ್ರ. ನಿನ್ ಪೂಜಾರಿ ಮಾಡಬಾರದು ತಪ್ಪು ಮಾಡಿದ್ದಾನೆ, ಇಂಥವನು ನಿನಗೆ ಪೂಜೆ ಮಾಡಬಾರದು. ತಪ್ಪು ಮಾಡಿದವನು ಯಾರೇ ಆಗಿರ್ಲಿ, ಎಲ್ಲೇ ಅಡಗಿರ್ಲಿ, ಅವನ್ ತಪ್ಪಿಗೆ ತಕ್ಕ ಶಾಸ್ತಿ ಮಾಡೋದೇ ಈ ಅಣ್ಣನ ಮಂತ್ರ. ನಾನೇನು ಪಾಪ ಮಾಡಿದೀನಿ ಬಿಲ್ಲ? ಆ ಹುಡುಗಿ ಯಾರು ಅಂತ ಗೊತ್ತಾ? ಹೋಗ್ಲಿ, ಪಾಪನಾದ್ರೂ ಗೊತ್ತಾ?
ಒಂದು ಹೆಣ್ಣಿಗೆ ಹಿಂದೂ ಧರ್ಮದ ಪ್ರಕಾರ ಸಪ್ತಪದಿಗಳನ್ನು ತುಳಿದೆ, ಕೊರಳಿಗೆ ತಾಳಿ ಕಟ್ಟಿದೆ, ಬಸಿರು ಮಾಡಿ ಕೈಗೊಂದು ಪಾಪನ ಕೊಟ್ಟಿದೆಯಲ್ಲ, ಅದು ನಿನ್ ಪ್ರಕಾರ ಪುಣ್ಯದ ಕೆಲಸ. ಅಯ್ಯೋ, ನೀನಾಕೆ ಇಲ್ಲಿ ಬರ್ಕೋದೆ? ಅಲ್ಲೇನ್ ನೋಡ್ತಾ ಇದೀಯಾ? ಇಲ್ಲಿ ನೋಡು, ನೀನು ಬದುಕಿರೋವರೆಗೂ ಈ ನಿನ್ನ ಮಗುಗೆ ಅಪ್ಪ ಆಗಿರಬೇಕು, ನೀನು ಸಾಯೋವರೆಗೂ ಈ ತಾಳಿ ಅವಳ ಕತ್ನಲ್ಲಿರಬೇಕು. ನೀನೊಂಥರ ಡ್ಯಾನ್ಸ್ ಮಾಸ್ಟರ್ ಇದ್ದಂಗೆ, ಕುಣಿಸೋನು ನೀನೆ, ಅಳಿಸೋನು ನೀನೆ, ನಗಿಸೋನು ನೀನೆ. ಕೃಷ್ಣ ಪರಮಾತ್ಮ, ರಿಯಲಿ ಯು ಆರ್ ಗ್ರೇಟ್. ಅಣ್ಣ, ನಾನು ಎಂತೆಂತ ರೌಡಿಸಮ್ ನೋಡಿದ್ದೀನಿ, ಎಂತೆಂತ ಆಟ ಆಡಿದ್ದೀನಿ, ನನ್ನ ಟೈಮ್ ಸರಿಯಿಲ್ಲ, ನಾನು ವೀಕ್ ಆಗ್ಬಿಟ್ಟೆ, ನೀನ್ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟೆ. ನೀನೇನೋ ಮಾಡ್ತಿ ಅನ್ಕೊಂಡಿದ್ರೆ ನೀನ್ ಬೇರೆ ಬಾಟ ಚಪ್ಪಲಿ ಎಲ್ಲಿದ್ಯೋ ಅಲ್ಲೇ ಇದೆಯಾ? ಆ ಅಣ್ಣ ಕೌಬಾಯ್ ಹಾಕಿರೋ ಹ್ಯಾಟ್ ಮೇಲೆ ಅಧಿಪತಿಯಾಗಿ ಸೆಟ್ಲ್ ಆಗ್ಬಿಟ್ಟ. ನೀನ್ ಬೇರೆ ಬರೀ ಬಲಗೈ ಹೋಗಿದ್ರೆ ಊಟ ಮಾಡಿಸ್ತಿದ್ದೆ, ಎರಡು ಕೈನೂ ಹೋಗ್ಬಿಟ್ಟಿದೆ. ಎಷ್ಟ್ ದಿನ ಅಂತ ನೀನ್ ತಿಕ್ಕ ತೊಳಿರಿ, ನನ್ಗೇನ್ ಬೇರೆ ಕೆಲಸ ಇಲ್ವಾ ಅಂದೆ. ಅದೇ ಫೀಲಿಂಗ್ ನಲ್ಲಿ ನಾನು ನೇಣಕೊಂಬಿಟ್ಟೆ. ಏನ್ ಮಾಡ್ತಾ ಇದ್ರ ಇಲ್ಲಿ? ಲೈವ್ ಬ್ಯಾಂಡ್ ಕಟ್ಸೋಕೆ ಪಾಯ ಹಾಕ್ತಾ ಇದ್ದೀನಿ. ಅಷ್ಟು ಗೊತ್ತಾಗಲ್ವಾ, ನನ್ ತಮ್ಮನೇರ ಸಾಯಿಸ್ಬಿಟ್ಟವ್ರೆ. ಅವ್ನು ಈಗ ತಾನೇ ಮಣ್ಣು ಮಾಡಿ ಮುಂಡೆ ತರ ಕೂತ್ಕೊಂಡಿದ್ದೀನಿ. ಯಾರು ಸಾಯಿಸಿದ್ದು? ನನಗಿರೋದು ಇಬ್ಬರೇ ದುಶ್ಮನ್ಗಳು, ಒಂದು ಅಣ್ಣ, ಇನ್ನೊಂದು ಆ ಬಿಕ್ಲ. ಅಣ್ಣ ಇಂಥ ಚಿಲ್ಲರೆ ಕೆಲಸ ಮಾಡೋದಿಲ್ಲ. ಆ ಬಿಕ್ಲನೆ ನನ್ನ ತಮ್ಮನ ಸಾಯಿಸಿರೋದು. ಅವನೇ ನನ್ನ ತಮ್ಮನ ಸಾಯಿಸ್ತಾ ಅಂತ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀವು ಬರ್ತಾ ಅವನ ಅರೆಸ್ಟ್ ಮಾಡ್ಕೊಂಬರ್ತೀರಾ ಅಂದ್ರೆ ಅಳ್ಳಾಡ್ಸ್ಕೊಂಬಂದಿದ್ದೀರಾ. ನಿನ್ನ ಸ್ಟೇಟ್ಮೆಂಟ್ ಏನಾದರೂ ರಾಂಗ್ ಆದ್ರೆ ನಿನ್ನ ಸಮಾಧಿ ಮಾಡೋದಕ್ಕೆ ನಿನ್ನ ಬಾಡಿ ಇರೋದಿಲ್ಲ. ಅದು ಈ ಜನ್ಮದಲ್ಲಾಗಲ್ಲ ಬಿಡು. ಸರ್, ನಮ್ಮ ಅತ್ತೆ ಹಣಗೂ ಸರ್, ನನ್ನ ತಮ್ಮನ ಸಾಸಿದ ಬಿಕ್ಲನೆ ಸರ್. ನಾನು ಹೇಳ್ತೀನಿ ನಿಜ ಸರ್, ನನ್ನ ಮಾತು ಕೇಳಿ ಸರ್. ಹೇಳ್ರ ನೀವೆಲ್ಲ, ನಮ್ಮ ತಾಯಣಗೂ ಸರ್. ಏನ್ ತೊಡನೋ, ನನ್ನ ಮಗಂದು ಮೆತ್ ಮೆತ್ತಗೈತೆ, ಹಿಡ್ಕೊಂಡ್ರೆ ಬಿಡಕ್ಕೆ ಮನ್ಸು ಬರ್ತಾ ಇಲ್ಲ. ನೀವೇ ನನ್ ಕಾಪಾಡ್ಬೇಕು ಸರ್. ಮ್ಯಾಟ್ರೆ ಚೇಂಜ್ ಮಾಡ್ಬಿಟ್ರಲ್ಲ ಗುರುವೆ, ನಿಮ್ ತಮ್ಮನ ಕೈ ಮುರಿದಿದ್ದು ಅಣ್ಣ, ನೇಣ ಹಾಕೊಂಡ್ ಸತ್ತಿದ್ದು ನಿಮ್ ತಮ್ಮ, ಬಿಕ್ಲನ್ ಮೇಲೆ ಯಾಕೆ ಪಿಟ್ಟಿಂಗ್ ಇಟ್ರಿ? ಅದೇ ಕಣೋ ಗಿಡಿಗಿಡಿ ಕೃಷ್ಣನ್ ಸ್ಟೈಲು. ಅಣ್ಣನ ಈ ಕೇಸ್ ನಲ್ಲಿ ಫಿಟ್ ಮಾಡ್ಬಿಟ್ರೆ ಅವನ್ ಒಳಗಡೆ ಹೋಗ್ಬಿಡ್ತಾನೆ, ಆಗ ಅವನ್ ನಾನು ಎತ್ತಕ್ಕಾಗಲ್ಲ. ಅದು ಅಲ್ದೆ ಆ ಬಿಕ್ಲ, ಅವನ್ ನಾನು ಎತ್ತೀನಿ, ಅವನ್ ನಾನು ಎತ್ತೀನಿ ಅಂತ ಅರ್ಕತ್ತ ಅವನೇ. ಅವನ್ನ ಈ ಕೇಸ್ ನಲ್ಲಿ ಒಳಗಡೆ ಫಿಟ್ ಮಾಡ್ಬಿಟ್ರೆ ಅಣ್ಣನ್ ಕತೆನ ನಾನೊಬ್ಬ ಮುಗಿಸ್ತೀನಿ, ಅವನಿಗೆ ಮಡಕೆ ಕೊಡ್ಕೆನ, ನಾನೊಬ್ಬನೇ ರೆಡಿ ಮಾಡ್ತೀನಿ. ನೀವೆಲ್ಲ ಅಲ್ಲೋಗ್ಬಿಟ್ರಿ. ಹ್ಮ್, ಅಲ್ಲೋಗಿರೋದ್ ನನ್ ತಮ್ಮ, ನಾನ್ ಇಲ್ಲೇ ಇದ್ದೀನಿ. ಏನ್ರೋ ಈ ಹಾಳಾದ್ದು ಬಿಸಿಲು, ನನ್ನ ಮಗಂದು ಇಷ್ಟೊಂದು ಸೆಕೆ ಆಗ್ತಾ ಇದೆ. ಏನ್ ತರ್ಸ್ಲಿ, ಫ್ಯಾನ್ ತರ್ಸ್ಲ, ಎ ಸಿ ತರ್ಸ್ಲ, ಕೂಲರ್ ತರ್ಸ್ಲ? ಅದ್ ಯಾವ್ದು ಬೇಡ, ತಂಪಾಗಿ ನನಗೆ ಮಳೆ ನೆನಿಬೇಕು. ಇಮ್ಮಿಡಿಯೇಟ್ ಮಳೆ ಬರ್ಸು. ಇದು ಸಮ್ಮರ್ ಸೀಸನ್, ಇವಾಗ ಮಳೆ ಅಂದ್ರೆ ಹೇಗೆ? ಕಣ್ಣು ಮುಚ್ಚಿ ತೆರೆಯದ್ರೊಳಗಡೆ ಮಳೆ ಬರ್ಬೇಕು ಅಷ್ಟೇ. ನಾನು ಈಗ ಕಣ್ಣು ಮುಚ್ತಾ ಇದ್ದೀನಿ. ಮಳೆ ರಾಯ ನನ್ನ ಆಜ್ಞೆಗೆ ಹದರಿ ಅಳ್ಳಾಡಿ ಗಡ್ಡ 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 ಅಂತ ನಡಿಗೆ ಮಳೆ ಬರ್ಸ್ತಾ ಇದ್ದಾನೆ. ಯಾಕ್ರಲ್ಲ ಮಳೆ ಬಂದ ಹಂಗೆ ನಿಂತೋಯ್ತು ಅಣ್ಣ? 2000 ತಳ್ಳು, ಜೋರ ಮಳೆ ಬರಸ್ತೀನಿ. ಅಲ್ಲೂ ರೋಲ್ ಕಲ್ಲೇನೋ ಟ್ಯಾಂಕ್ ಖಾಲಿ ಆಯ್ತಣ. ಅಲ್ಲೇ ಯಾವ ಟ್ಯಾಂಕ್ ಇದೆಯೋ ಕೆಳಗಣ. ಏನ್ರೋ ಅದು ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿದೆ, 2000 ರೂಪಾಯಿ ತಳ್ಳಿ ಹೊಸ ಲೋಟ ತರ್ತೀವಿ. ಎಲ್ಲಿ ಹಾಳಾಗೋದು ನನ್ ಮಕ್ಕಳ? ರೋಲ್ ಕಲ್ ಬಂತೇನು? ಎರಡು ಏರಿಯಾ ಕಲೆಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ಯಾಕಪ್ಪ? ಅದು ಲಾಸ್ಟ್ ಸಂಡೇ ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಶಾಪಿಂಗ್ ಹೋಗಿದ್ದೆ ಸರ್. ಅಯ್ಯೋ ಹುಚ್ಚ, ಹೆಂಗಸರು ಮಾತು ಕೇಳ್ಕೊಂಡು ಶಾಪಿಂಗು ಅದು ಇದು ಅಂತ ದುಡ್ಡು ಖರ್ಚು ಮಾಡ್ಬಿಟ್ರೆ ಹೆಂಗೋ? ಆ ಅದು ಅಲ್ಲದೆ ಮೂರು ಜನ ಹೆಣ್ಮಕ್ಳು ನಿನಗೆ, ಅವ್ರ ಮದುವೆ ಬೇರೆ ಮಾಡಬೇಕು. ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ಜೀವನದಲ್ಲಿ ಸೆಟ್ಲ್ ಆಗೋದು ಕಲ್ತ್ಕೋ. ಹಂಗೆ ಡೈರಿಯಾ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ತಂದು ಒಪ್ಪಿಸ್ಬಿಡು, ಹೋಗೋಕೆ ದುಡ್ಡು ನೋಡು. ಆತ್ರಿ ಸರ್. ಏನಾಯ್ತು ನಿಮ್ ತಲಕಾಯಿ ಪಿಂಡ? ಮೊದಲಿಗೆ ಪೊಲೀಸ್ ನೌಕರಿಗೆ ರಾಜೀನಾಮೆ ಕೊಟ್ಟು ಹುಬ್ಳಿ ಬಸ್ ಸ್ಟ್ಯಾಂಡ್ದಾಗ ಕೂಲಿ ಚಾಕರಿಗೆ ಅಪ್ಲಿಕೇಶನ್ ಕೊಡ್ತೀನಿ. ಲೇ ನಿಂದು ಸೇರಿಸ್ಕೊಡ್ತೀನಿ ಲೇ. ಯಾಕೆ ಇನ್ಸ್ಪೆಕ್ಟ್ರೆ, ವಸೂಲ್ ದಾಟಿ ಅಲ್ಲೇ ನಿಂತಿದ್ದೀರಾ? ಬರೀ ಕೈಯಲ್ಲಿ ಬಂದಿರೋ ಆಗಿದೆಯಲ್ಲ. ಬರೀ ಕೈಯಲ್ಲಿ ಬಂದಿಲ್ಲ ಸರ್, ಹ್ಯಾಂಡ್ ಕಪ್ ಸಮೇತ ಬಂದಿದೆ. ಏನಿದು? ಏನೋ ನೋಡ್ದಂಗಿದೆಯಲ್ಲ. ಲೋ ತಿಕ್ಲ, ನಮ್ ಮನೆ ನಾಯಿ ಚೈನ್ ಏನಾದ್ರೂ ಕಳ್ಸ್ಕೊಂಡ್ಬಿಟ್ಟಿದೀಯ? ಅಲ್ಲ ಬಿಕ್ಲ, ಅದು ನಾಯಿ ಚೈನ್ ಅಲ್ಲ, ಹ್ಯಾಂಡ್ ಕಪ್ಪು. ಹ್ಯಾಂಡ್ ಕಪ್ಪು ಒಳ್ಳೆ ಹ್ಯಾಂಡ್ ಕಪ್ಪು ಅಂದ್ರೆ ಇದೇನಾ? ಬಿಡಿ ನೋಡೋಣ. ಯಾರು ತಲೆ ಬಿಸಿ ಮಾಡ್ಕೊಂಡಿದ್ದೀರಾ? ಏಯ್ ಸಾಹೇಬ್ರೆ, ನೀರು ಕೊಡ್ರ.
ನೀರ್ ಕೊಟ್ಟಿದ್ದು ಕುಡಿಯೋದಕ್ಕಲ್ಲ, ಬಿಸಿಯಾಗಿರೋ ನಿನ್ ತಲೆ ತಣ್ಣಗಾಗ್ಲಿ ಅಂತ. ನೀನೇನು ಟೆನ್ಷನ್ ತಗೋಬೇಡ, ನಾನು ಇದ್ದೀನಿ. ಬಿಡ ನನ್ನ ಮಗಳನ್ನ, ಅವಳಿಗೆ ಏನು ಮಾಡಬೇಡ, ಬಿಡ ಬಿಡ ಅವಳನ್ನ. ಏ ಬಿಕ್ಲ ಅಡುವ ಕೇಳ್ ರಿಯಾಜ್, ಜಾಸ್ತಿ ಆಯ್ತು ನಿಂದು ಅವಾಜ್. ಅವತ್ ನೀನ್ ಎಂಗೇಜ್ಮೆಂಟ್ ಒಪ್ಕೊಂಡಿದ್ರೆ ಫೈವ್ ಸ್ಟಾರ್ ಹೋಟ್ಲ್ ಅಲ್ಲಿ ಫಸ್ಟ್ ಟೇಕ್ ಮಾಡಿಸ್ತಾ ಇದ್ದೆ. ಐ ಅಬ್ಜೆಕ್ಷನ್ ಮೈ ಲಾರ್ಡ್, ಆಗದೇ ಇಲ್ಲ ಅಂತ ಅಂದೆ. ಅದಕ್ಕೆ ಈ ಓಪನ್ ಫೀಲ್ಡ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಈ ಬಿಲ್ಡಿಂಗ್ ನಲ್ಲಿ ಅದು ಡೇ ನಲ್ಲಿ ನಿನ್ ಮಗಳ ರೇಪ್ ಮಾಡಿಸ್ತಾ ಇದ್ದೀನಿ. ನನ್ನ ಹೆಸರು ಬಿಕ್ಲಾ ಅಂತ. ಶಬಾಷ್ ನನ್ ಮಗನೇ, ತುಂಬಾ ಫಾಸ್ಟ್ ಆಗಿದ್ಯಾ. ಚೀಪಿಟಪ್ ಚೀಪಿಟಪ್. ಒಬ್ಬ ಕ್ರಿಮಿನಲ್ ಲಾಯರ್ ಮಗಳನ್ ಮದ್ವೆ ಆದ್ರೆ ನಾನ್ ಮಾಡೋ ಹಲ್ಕಾ ಕೆಲ್ಸಕ್ಕೆಲ್ಲ ನಿನ್ನ ಯೂಸ್ ಮಾಡ್ಕೋಬಹುದು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ಲಿ, ನಿನ್ ಮಗಳನ್ ರೇಪ್ ಮಾಡೋದಕ್ಕೆ ನೀನೇ ಅವಕಾಶ ಮಾಡ್ಕೊಂಡೆ. ಹಾ, ಒಂದ್ ವಿಷಯ ಹೋಗಿ ಮರ್ತ್ಬಿಟ್ಟೆ, ನಾಳೆ ನನ್ ಮದ್ವೆ. ನಮ್ ತಂದೆ ಮಾತ್ ಕೇಳಿ ಹೆಣ್ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲ ಅಂದಿದ್ರೆ ಅವಳ್ನೂ ರೇಪ್ ಮಾಡ್ಬಿಡ್ತಿದ್ದೆ. ಮೊಬೈಲ್ ಕೊಡು. ಹಲೋ. ತಪ್ಪು ಮಾಡ್ತವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾರಾಯಣ ಮಹಾ. ಐ ಪೂಜಾರಿ, ಈ ಗಾನ ಗೀನ ಎಲ್ಲ ಸಾಕು, ಬೇಗ ಮಂತ್ರ ಮುಗಿಸು. ಜಾಸ್ತಿ ಹೊತ್ತು ಸಿಟ್ಟಿಂಗ್ ಕೊಟ್ಟು ಅಭ್ಯಾಸ ಅಲ್ಲ, ಬೇಗ ಎತ್ಕೊಳ ತಾಳಿನ. ಬಿಕ್ಲಾ, ಇಲ್ಲಿಗೆ ಬಂದಿರೋರು ನಿನ್ ಮಗನ ಮದುವೆ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದಾರಲ್ಲ, ಅದಂತೂ ನಡೆಯೋದಿಲ್ಲ. ಹಾಗಂತ ಅವ್ರು ಯಾರನ್ನು ವಾಪಸ್ ಕಳಿಸ್ಬೇಡ. ಯಾಕಂದ್ರೆ ಎಲ್ಲರೂ ಸತ್ ಮೇಲೆ 11ನೇ ದಿನಕ್ಕೆ ತಿಥಿ ಊಟ ಹಾಕಿಸ್ತಾರೆ, ಆದ್ರೆ ನೀನು ಇವತ್ತೇ ನಿನ್ ಮಗನ ತಿಥಿ ಊಟ ಹಾಕಿಸ್ತೀಯಾ? ಹಾಕಿಸ್ಬೇಕು. ಏನ್ ಬಗುಳ್ತಾ ಇದೆಯೋ ನಾಯಿ. ಸಿನ್ಸಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಮಾನ ಮರ್ಯಾದೆ ಗೌರವನೇ ನನ್ನ ಸರ್ವಸ್ವ, ಅದೇ ನನ್ನ ಆಸ್ತಿ. ನಿಶ್ಚಯ ಶ್ರದ್ಧೆ ಭಕ್ತಿಯಿಂದ ಬದುಕ್ತಾ ಇದ್ದೀನಿ. ನಿನ್ನಂತ ಸೂಳೆ ಮಕ್ಕಳ ಸಂಬಂಧ ಬೆಳೆಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಸಂಬಂಧ ನನಗೆ ಇಷ್ಟವಿಲ್ಲ ಅಂದ ಮಾತ್ರಕ್ಕೆ ಈ ಬರುವ ನಿನ್ ಮಗ ಅವರ ಮಗಳನ್ನ ಬಲಾತ್ಕಾರ ಮಾಡಿ ಸಾಯಿಸ್ಬಿಟ್ಟ. ನನ್ನ ಯಾರು ಏನು ಮಾರಕ್ಕಾಗಲ್ಲ, ಕಾನೂನೇ ನನ್ನ ಕೈಯಲ್ಲಿದೆ ಅನ್ನೋ ಧೈರ್ಯ ನಿನಗೆ. ಅಧರ್ಮದ ವಿರುದ್ಧ ನಂದೇ ಆದ ಸಿದ್ಧಾಂತ ನನಗೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಪಾರ್ಥ ಪಾರ್ಥಾಯ ಪ್ರತಿಬೋಧಿತಾಂ ಭಗವತೀಂ ನಾರಾಯಣೇನ ಸ್ಮಯಂ ವ್ಯಾಸೇನ ಗತಿತಾಂ ಪುರಾಣಾಂ ಮುನೀನಾಂ ಮಧ್ಯೆ ಮಹಾಭಾರತಂ. ಇದರ ಅರ್ಥ ನಿನಗೆ ಗೊತ್ತಾಗಲ್ಲ ಬಿಡು, ಯಾಕೆಂದ್ರೆ ರೌಡಿಯೂಸಂ ಭಾಷೆ ಬಿಟ್ಟರೆ ನಿನಗೆ ಬೇರೆ ಯಾವ ಭಾಷೆ ಬರೋಲ್ಲ ಅಂತ ನನಗೆ ಗೊತ್ತು. ವಿತೌಟ್ ವಾರಂಟ್ ನಾನು ಯಾರು ಅರೆಸ್ಟ್ ಮಾಡಲ್ಲ. ನಾವು ನಿನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ನೀನು ಅನ್ಕೊಂಡಿದ್ದೆ ಕಾನೂನು. ನಾವು ಐ ವಿಲ್ ಟೀಚ್ ಯು ವಾಟ್ ಇಸ್ ಲಾ ಅಂಡ್ ಆರ್ಡರ್. ಹೊರಗಡೆ ಏನ್ ನಡೀತಾ ಇದೆ ಸರ್? ಅಣ್ಣನ ಬಿಡಿ ಅಂತ ಅವ್ರನ್ನ ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಅವ್ರು ಗಲಾಟೆ ಮಾಡ್ತಾರೆ ಅಂತ ನಾವು ಲಾಠಿ ಚಾರ್ಜ್ ಮಾಡಿದ್ರೆ ಅವ್ರು ನಾಳೆ ದಂಗೆ ಹೇಳ್ತಾರೆ. ನಾವು ಸೆಕ್ಷನ್ 144 ಹಾಕ್ತೀವಿ, ಅವ್ರು ಇನ್ನೂ ಎಮೋಷನಲ್ ಆಗ್ತಾರೆ. ಕರ್ಫ್ಯೂ ಅನೌನ್ಸ್ ಮಾಡ್ತೀವಿ, ಆಗ್ಲೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಗೋಲಿ ಬಾರ್ ಮಾಡ್ತೀವಿ. ಫೈನಲ್ ಆಗಿ ಶೂಟ್ ಔಟ್ ಸೈಡ್ ಆರ್ಡರ್ನ ಡಿಕ್ಲೇರ್ ಮಾಡ್ತೀವಿ. ಜನಗಳು ಹೇಳ ಬೀಳ್ತವೆ ಅಸೆಂಬ್ಲಿಲಿ, ಇದಕ್ಕೆಲ್ಲ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ತಾರೆ. ನಾನು ಮುಟ್ಟಾಳನ್ ತರ ತಲೆ ತಗಿಸ್ಕೊಂಡು ನಿಂತ್ಕೋಬೇಕಾಗುತ್ತೆ ಸರ್. ನಾನು ಅವನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದೀನಿ. ನೀನು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ಯೋ ವೈಟ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ಯೋ ನನಗೆ ಗೊತ್ತಿಲ್ಲ. ಅಣ್ಣನ ವಿರುದ್ಧ ಕೋರ್ಟ್ ಅಲ್ಲಿ ಯಾರು ಸಾಕ್ಷಿ ಹೇಳಲ್ಲ, ನಿನ್ ಸಾಕ್ಷಿ ಕೋರ್ಟ್ ಅಲ್ಲಿ ನಿಲ್ಲಲ್ಲ. ಕೊನೆಗೆ ಫೂಲ್ ಆಗೋದು ನೀನು, ನಿನ್ ಬಿಟ್ಟ ನಾನು. ನನ್ ಮಾತ್ ಕೇಳು, ಎಲ್ರು ಆರಾಮಾಗಿರ್ತೀವಿ. ಐ ಆಮ್ ಸಾರಿ ಸರ್, ಇದಕ್ಕೆ ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡ್ತಾ ಇಲ್ಲ.
ನಿನ್ ಕಾನ್ಫಿಡೆನ್ಸ್ ಒಪ್ಕೊಂಡು ನಿನ್ ಮಿಟ್ ರೈಸ್ ಆಗುತ್ತೋ ಆಫ್ ಆಗುತ್ತೋ ನಿನಗೆ ಗೊತ್ತಿಲ್ಲ. ಸತ್ತೋಗಿ ಅನ್ನೋದು ನನ್ ಮಗ, ನಾನು ಅವ್ರ ಅಪ್ಪ, ನಾನೇ ಕಂಪ್ಲೇಂಟ್ ವಾಪಸ್ ತಗೊಂತ ಇದ್ದೀನಿ. ನಮ್ ಕ್ರಿಮಿನಲ್ ಅಡ್ವೊಕೇಟ್ ಬೇಲ್ ಆಗಿ ತಂದಿದ್ದಾರೆ, ಮತ್ತೆ ನಿನ್ನೇ ಕಾನೂನು. Shut your mouth and under mouth. Obviously, obey my order or do what I say. ಇವತ್ತು ನಿನ್ನ ಪವರ್ ನನ್ನ ಸಿನ್ಸಿಯರ್ನ ಡಾಮಿನೇಟ್ ಮಾಡ್ತಾ ಇದೆ. ಓಕೆ, ಎವರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ಗೆಟ್ ಲಾಸ್ಟ್. ಹೇ, ಎವರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ಅದು ನನ್ನಂತ ನಾಯಿ ಮಾತ್ರ. ಅಂಡ್ ಐ ಸಿ ಎ ಲಯನ್. ಲಯನ್ ವರ್ಷದಲ್ಲಿ 365 ದಿನ ಅಣ್ಣನೇ ಅಧಿಪತಿ, ಅಣ್ಣನೇ ಲಯನ್, ಅಣ್ಣನೇ ಸಿಂಹ. ನೆಕ್ಸ್ಟ್ ಟೈಮ್ ಬೆಟರ್ ಲಕ್. ಅಣ್ಣ, ಪೊಲೀಸ್ ಸ್ಟೇಷನ್ನಿಂದ ಬೇಲ್ ಕೊಟ್ಟು ನಿನ್ನನ್ನು ಆಚೆ ಬಿಡಿಸೋದಕ್ಕೆ ನಾನೇನು ಲೂಸ್ ನನ್ನ ಮಗ ಅಲ್ಲ. ಇಷ್ಟರಲ್ಲೇ ನಿನ್ನ ಸಮಾಧಿ ಕಟ್ಟೋದಕ್ಕೆ ಸ್ಮಶಾನದಲ್ಲಿ ಸ್ಪಾಟ್ ಫಿಕ್ಸ್ ಮಾಡಿದ್ದೀನಿ. ಡ್ರೈವರ್, ಅಲ್ಲಿವರೆಗೂ ಹಣ್ಣು ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ, ನೀನ್ ಸೇಫ್ಟಿ ಆಗಿರ್ಬೇಕು. ಚಮಚಾ ನನ್ನ ಮಗನೇ ಬಾರ ಇಚ್ಛೆ. ಯಾವ್ದಿದು ಹುಚ್ಚಿನ ಅರ್ಧ ರಾತ್ರಿ ಬೊಂಬಡಿ ಹೊಡಿತಾ ಇರೋದು? ಒಳ್ಳೆ ಕನಸಿರುತ್ತು ಆರ್ಮಾಗುತ್ತ ನೋಡ್ತಾ ಇದ್ಯಾ? ಚಂಪಿದ್ರೆ ಹಿಡಿದ್ಬೇಡ ಕೇಳಿದ್ರೆ. ಮಧ್ಯರಾತ್ರಿ ಬಂದು ಡಿಸ್ಟರ್ಬ್ ಮಾಡ್ತಿದ್ಯಾ? ಗಂಟೆ ಬೇರೆ 12 ಆಯ್ತು, ಎಣ್ಣೆ ಬೇರೆ ಹೊಡೆದು ಬಿಟ್ಟಿದ್ದೀನಿ. ನನ್ ಮೂಡ್ ಏನಾರ ಹಾಳು ಮಾಡ್ಬಿಟ್ರೆ ನಿನ್ಗೆ ಹೇಳ್ಕೊಂಡು ರೇಪ್ ಮಾಡ್ಬಿಡ್ತೀನಿ. ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೀನೋ, ಒಳ್ಳೆ ಕೋಜ ತರ ಕಾಣ್ತಾ ಇದೀಯಾ. ನೀ ಮೈಂಡ್ ಜಾಸ್ತಿ ಹರ್ಕೋಬೇಡ, ಬರ್ತೀನಿ. ಏನ ನಿನ್ ಸಮಾಚಾರ? ಸಮಾಚಾರನಾ? ಗಿಡಿ ಗಿಡಿ ಕೃಷ್ಣ ಸತ್ತ ಅಂತ ನಾಳೆ ಟಿವಿನಲ್ಲಿ ಬರುತ್ತೆ. ನಿನ್ ತಮ್ಮನ್ ಕೊಂದಿದ್ ನಾನೇ ಅಂತ ಫಿಟ್ಟಿಂಗ್ ಇತ್ತು. ಆ ಆಫೀಸರ್ ಕೈಲಿ ನನ್ನನ್ನು ಒಳಗಡೆ ಹಾಕ್ಸ್ಬೇಕು ಅಂತ ಇದ್ಯಾ? ಇವತ್ ನಿನ್ನ ನಿನ್ ಮಗಕ್ ಬೆಂಕಿ ಹಾಕ. ರೌಡಿದ ಮಾಡಕ್ ಮೀಟ್ ಇರ್ಬೇಕು, ಜೊತೆಗ್ ತಲೆನೂ ಇರ್ಬೇಕು. ನನ್ ತಮ್ಮನ್ ಸಾಚಿ ನೀನ್ ಅಂತ ನಿಮ್ಮ ಮೇಲೆ ಫಿಟ್ಟಿಂಗ್ ಇಟ್ಟೆ, ಈಗ ನಿನ್ ಎದ್ಬಿಟ್ಟು ಅಣ್ಣನ ಮೇಲೆ ಫಿಟ್ಟಿಂಗ್ ಇಟ್ಬಿಡ್ತೀನಿ ಅಷ್ಟೇ. ಕೊಡಲ ಹಂಗು ಬಚ್ಚ. ನನ್ ಮಗನೇ, ತಲೆ ಇದೆ ಅಂತ ಇಷ್ಟ ನೆಗರ್ತಾ ಇದ್ಯಾ? ನೀನ್ ತಲೆನೆ ಎತ್ಬಿಟ್ರೆ ಇವತ್ ನೀ ಇರ್ಬೇಕು, ಇಲ್ಲಾರು ನಾನ್ ಇರ್ಬೇಕು. ಮಗನ ನನಗೆ ಬಿಡಲ. ನೀವ ಸರ್? ನಾನೇ ಚಪ್ಪಡಿ. ಯಾಕೆ ಗಾಂಡ್ ಗಾಬರ ಆಯ್ತಾ? ಈ ಅರ್ಧರಾತ್ರಿಲಿ ದೆವ್ವ ಓಡಾಡೋ ಟೈಮಲ್ಲಿ ಉಚ್ಚು ನಾಯಿಗಳ ತರ ಬಡ್ಕೋತಾ ಇದ್ದೀರಲ್ಲ ನೀವು. ಗೋರಿ ಪಾಳ್ಯ ಮಲ್ಲ ಹಾಕಿ ಸೌಂಡು ನನ್ನ ಕಲಾಸಿ ಪಾಳ್ಯ ಮಲ್ಲೇ ಕೇಳಿಸ್ತು, ಅದಕ್ಕೆ ಎಂಟ್ರಿ ಕೊಟ್ಟೆ. ಇಷ್ಟೊತ್ತು ಸಾಣೆ ಆಗ್ತಾ ಇದ್ದೆ, ಇನ್ನೇನಿದ್ರು ನೆಕ್ಸ್ಟ್ ಬರೀ ಡೀಲೆ. ಏನಂದೆ? ಅದುಮ್ಕೊಳ್ಳಿ ಅದುಮ್ಕೊಳ್ಳಿ, ನೀವಿಬ್ರು ಅಣ್ಣನ ಎತ್ತಿನ ಎತ್ತಿನ ಅಂತ ಹರ್ಕೊಂಡ್ರಿ. ಆ ಅಣ್ಣ ನಿನ್ ಮಗನ್ಗೆ ಡೇನಲ್ಲೇ ಗುಡ್ ನೈಟ್ ಹೇಳ್ಬಿಟ್ಟ, ಇವನ್ ತಮ್ಮನ್ ಕೈ ಮುರ್ದಾಗ್ತಾ ಅಂತ ಆ ಚಪ್ಪರ್ ನನ್ ಮಗ ನೇಣ ಹಾಕೊಂಡ್ ಸತ್ತೋದ. ನೀನೇನ್ ಕಿತ್ಕೊಳ್ಳಿಲ್ಲ, ಇವನೇನ್ ಹರ್ಕೊಳ್ಳಿಲ್ಲ, ಅದಕ್ಕೆ ಐಡಿಯಾ ಕೊಡಕ್ ಬಂದೆ. ಏಯ್, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಾನ್ ನಾವ್ ಯಾಕೆ ಹೊಡೆದು ಹರ್ಕೊಂಡ್ ಸಾಯ್ಬೇಕು? ಆ ಅಣ್ಣನ ಸಾಯ್ಸೋಣ. ನೀವು ಅಂದ್ರೆ ಅವನ್ ಫೋಟೋಗೆ ಪೂಜೆ ಮಾಡ್ಬಿಡ್ತೀನಿ. ಏನಂತೀರಾ? ಈ ಗಿಡಿಗಿಡಿ ಕೃಷ್ಣ ಮನಸ್ಸು ಮಾಡಿದ್ರೆ ಅದಾಗೋದೇ ಬೇರೆ. ಈ ಬಿಕ್ಲು ನಾ ತಿಕ್ಲು ಮಾಡ್ಬಿಡ, ಅದೇನ್ ಬಗುಳ್ತೀಯ ಬಗಳು? ಇದುವರೆಗೂ ಯಾರು ಮಾಡಿದ್ರ ಸ್ಟ್ರೈಕ್ ನ ನಾನ್ ಮಾಡ್ತೀನಿ. ಎಲ್ಲಾ ಏರಿಯಾದವರು ಬಂದ್ರಲ್ಲಪ್ಪ ಸರ್. ಕನಕನಪಾಳ್ಯ ಮತ್ತೆ ಬ್ಯಾಟನ್ಪುರದಿಂದ ಯಾರು ಬಂದಿಲ್ಲ ಸರ್. ಸರಿ, ಒಂದ್ ಅಡ್ಡ ಹೇಳಿರಿ. ಜೈ ಭುವನೇಶ್ವರಿ. ಕಬಡ್ಡಿ 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 ನನ್ನ ಮಕ್ಕಳ ಇಡಿಯಕ್ಕೆ ಬಂದ್ರೆ ಕಟ್ಟ ಸಾಕ್ಬಿಡ್ತೀನಿ. ಕಬಡ್ಡಿ 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 ನಾನು ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಗಿಡಿ ಗುಡಿ ಕೃಷ್ಣ ಕಬಡ್ಡಿ 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 ದುರಾಯ್ತು ನನ್ನ ಮಗನೇ. ಕಬಡ್ಡಿ ಕಬಡ್ಡಿ ಕಡೆ ಪಂಚನೆ ಇದ್ದಂಗೆ. ಕಬಡ್ಡಿ ಯಾರ ಬಡ್ಡಿ ಮಾಡೋನು? ಕಬಡ್ಡಿ 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 ನನ್ನ ಮಗನೇ ನಿನ್ಗೋಸ್ಕರ ಕಾಯ್ತಾ ಇದ್ರೆ. ಕಬಡ್ಡಿ 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 ಕಲಾಸೆ ಬಳಿ ಜಾಗಗಳಲ್ಲಿ ಸಾರ ಹೊಡಿದಿದ್ಯಾ? ಬೆಳವಾಗನೇ ಪೋಡ್ಕೊತಾ ಇದೀನೋ? ಕಬಡ್ಡಿ 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 ಕಬಡ್ಡಿ. ಈ ಗಿಡಿಗಿಡಿ ಕಿಟ್ಟಾನ ಎಲ್ಲ ಗಡಗಳ ನಡಕ್ತಾರೆ, ನನ್ನ ಮಕ್ಕಳ ನನ್ನ ಹಿಡಿದಾಕಿದಿರ? ಹಲೋ, ನನ್ನ ಮಗನೇ ಎಲ್ಲ ನಿನ್ನ ಆಗಿದ್ದು ಬಾರಿಂಗ್ ಮಾಡ್ತೀನಿ, ನಿನ್ ಬಿಡಕ್ಕೆ ಹಾಕಲ್ಲ. ಕಬಡ್ಡಿ 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 ಗಿಡಿಗಿಡಿ ಅದೇನ್ ಹುಟ್ಟಿನ ಆಯ್ತರ ಆಡ್ತಾ ಇದೆಯಾ? ಸಾಕ್ ನಿಲ್ಸಲೆ. ಮುನ್ಸಿಪಾಲ್ಟಿ ತೊಟ್ಟಿನ ಕ್ಲೀನ್ ಮಾಡೋರಿಂದ ಹಿಡಿದು ಪಾರ್ಲಿಮೆಂಟ್ ಲೊಕಾಲಿಟಿನ ಗಬ್ಬೆಬ್ಸೋ ಪೊಲಿಟಿಷಿಯನ್ಸ್ ವರ್ಗೂ ಒಂದು ಒಗ್ಗಟ್ಟಂತಿದೆ. ಆದ್ರೆ ಅದು ನಮಗಿಲ್ಲ. ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ. ರೈಸ್ ಆದ್ರೆ ಮಚ್ಚು ಲಾಂಗಲ್ ಹಿಡ್ಕೊಂಡು ಒಬ್ರಿಗೊಬ್ರು ಕಡ್ದಾಕೊಂಡು ಸಾಯ್ತಾರೆ. ಹೀಗ್ ಆಗ್ಬಾರ್ದು. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕಷ್ಟಪಟ್ಟು ಸಂಘನ ಸ್ಥಾಪನೆ ಮಾಡಿದೀವಿ. ತಾವೆಲ್ಲರೂ ದಯವಿಟ್ಟು ಅಂಡು ಮುಚ್ಕೊಂಡು
ಪ್ರೋತ್ಸಾಹ ಕೊಡಬೇಕು. ಅನ್ಯಾಯ ಆದ್ರೆ ಯಾರು ಏನನ್ನಕ್ಕೂ ಸ್ಟ್ರೈಕ್ ಮಾಡ್ತಾರೆ. ಈಗ ನಮಗ್ ಅನ್ಯಾಯ ಆಗಿದೆ, ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಪ್ಪ. ಸ್ಟ್ರೈಕ್ ಅಂದ್ರೆ ಅಷ್ಟು ಸುಲಭನಾ? ಉಪವಾಸ ಸತ್ಯಾಗ್ರಹ ಮಾಡ್ಬೇಕು, ಪರ್ಸನಾಲಿಟಿ ಡಲ್ ಆಗುತ್ತೆ, ಫಿಸಿಕ್ ವೀಕ್ ಆಗುತ್ತೆ, ಬಾಯಿ ಬಡ್ಕೊಂಡ್ರೆ ವಾಯ್ಸ್ ಡಿಸ್ಟರ್ಬ್ ಆಗುತ್ತೆ, ಟೋಟಲ್ ಆಗಿ ಗ್ಲಾಮರೇ ಹೊರಟೋಗುತ್ತೆ. ಏಯ್ ಅಣ್ಣಿಗೆ ಒಂದ್ ಕನ್ನಡಿ ಕೊಡ್ರು, ಮುಖ ನೋಡ್ಕೊಳ್ಳಿ. ತಗೊಳಮ್ಮ, ಚೆನ್ನಾಗಿ ನೋಡ್ಕೋ. ಗ್ಲಾಮರ್ ಇದೆ ಅಂತ ತಾನೇ ಇಷ್ಟೊಂದು ನಿಗಿರ್ತಾ ಇರೋದು. ಏಯ್ ಅವನ್ ಮುಖಕ್ಕೆ ಕುರ್ಪಾಕು. ಏನ್ರಲ್ಲ ನನಗೆ ಕುರ್ಪಾಕ್ಬಿಟ್ರ? ಇದು ಇದು ಈ ಎಮೋಷನ್, ಈ ಫೋರ್ಸ್, ಈ ಕೋಪ ಇರ್ಬೇಕು ಈ ಫೀಲ್ಡ್ ಅಲ್ಲಿ. ಸ್ಟ್ರೈಕ್ ವಿಷಯ ಮಾತಾಡೋ ಅಂದ್ರೆ ನನ್ನ ಮಗನ್ ತಂದು ಗ್ಲಾಮರ್ ಅಂತೆ. ಸರಿ ಅದೇನು ಸ್ಟ್ರೈಕ್ ಅಂತ ಸ್ವಲ್ಪ ಬಿಡಿಸಿ ಹೇಳ್ರಿ, ಸ್ವಲ್ಪ ಬಿಡಿಸಿ ಹೇಳ್ಬೇಕಂತೆ. ಬಿಚ್ಚರ ಮರ್ತಿ, ನನ್ನ ಮಗನೇ ಕಿತ್ತೋ, ನನ್ನ ಮಗನೇ ಬೋಳಿ, ನನ್ನ ಮಗನೇ ಬಡವಾ, ನನ್ನ ಮಗನೇ ಹಲ್ಕಾ, ನನ್ನ ಮಗನೇ ನಿನ್ ಕಾಲ್ ಬಿದ್ದೋಗ, ನಿನ್ ಕೈ ಸೇದೋಗ, ನಿನ್ ನಾಲ್ಗೆ ನಿಂತೋಗ, ನಿನ್ ಬಾಯಿ ಗುಳಾಬಿಡ, ನಿನ್ ಮನೆ ಕಾಯೋಗ, ನಿನ್ ನೆಕ್ಕುಟ್ಟೋಗ, ನಿನ್ ಕರಿ ನಾಟ್ಕಡಿಯ, ನಿನ್ ಮುಖಕ್ಕಷ್ಟು ಬೆಂಕಿ ಹಾಕ, ಆರ್ ತಿಂಗಳು ಕೊಡ್ತಾ ನಂಗೆ ಆಡ್ತಿದ್ದೀನಲ್ಲೇ. ತಪ್ಪ ನನ್ನ ಮಗನೇ ಸ್ಟ್ರೈಕ್ ಅಂದ್ರೆ ಏನು ಅಂತ ನಮ್ಮ ಬಾಸಿನ ಕೇಳ್ದಲ್ಲ. ನಾನ್ ಹೇಳ್ತೀನಿ ಕೇಳು, ಇವ್ರನ್ನ ಪೊಲೀಸ್ ತರ ಅರೆಸ್ಟ್ ಮಾಡಿ ಸಲ್ಲಲ್ಲಾಕಿ ಏರೋಪ್ಲೇನ್ ಎತ್ಬಿಟ್ಟು ಬಾಂಬೆ ಕಟ್ಟಾಕಿ ಪಿಸಿಯಿಂದ ಹಿಡಿದು ಇನ್ಸ್ಪೆಕ್ಟರ್ವರೆಗೂ ಬುರ್ಸ್ಕಾಲಲ್ಲಿ ಜಾತ ಹಾಕ್ಬಿಟ್ರು, ಅಲ್ಲಿಂದ ಜೈಲು ಕಳಿಸಿದ್ರು. ಇಲ್ಲಿ ಬೆಳಗಾದ್ರೆ ಲೆಟರ್ ಬಾತ್ರೂಮ್ ಇವರಿಂದ ಕೀಳ್ ಬರ್ತಾ ಇದ್ರು. ಒಳ್ಳೆ ಹುಚ್ಚು, ನನ್ ಮನ್ ಸವಾಸ ಆಯ್ತು. ಕೈಗೊಂದ್ ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ಮುದ್ದೆ ಹಾಕಿದ್ರು, ನಮ್ ಗುರು ಸಂಸಾರ ಬರುತ್ತೆ ಅಂತ ಕಾಯ್ತಾ ಇದ್ರೆ ಉತ್ತರಾಯ ಕಳಿಸ್ಬಿಟ್ಟು ಹುಚ್ಚ ವಹಿಸ್ಬಿಟ್ಟು ತಿನ್ನೋ ನನ್ ಮಗನೇ ಅಂತ ಕ್ಯಾಕ್ ತೂಗಿದ್ರು. ಆ ಎಂಜಲ್ ಕೂಡ ಮುದ್ದೆ ಮೇಲೆ ಬಿತ್ತು, ವಿಧಿಯಲ್ಲಿ ಅದನ್ನೇ ತಿಂದ್ರು. ಅವತ್ತಿಂದ ಇವತ್ತು ಉತ್ತರಾಯ ತಾನೆ ಇರ್ತಾರೆ. ಬರೋದೊಂದ್ಬಿಟ್ಟು ಅಣ್ಣನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅರೆಸ್ಟ್ ಮಾಡಿದ್ರೆ ದಿನನೇ ಸೆಲೆಕ್ಟ್ ಹೊಡೆದು ರಿಲೀಸ್ ಮಾಡಿದ್ರೆ ಗೊತ್ತಾ? ಅದಕ್ಕೆ ಪೊಲೀಸ್ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಿ. ನಮ್ ಸ್ಟ್ರೈಕ್ ಏನು ಅಂತ ಕೇಳ ಮುಟ್ಟಾಳ ನನ್ ಮಗನೇ? ಎಂಟೈರ್ ಕರ್ನಾಟಕದಲ್ಲಿ 150 ಜನಕ್ಕೆ ರೇಪ್ ಮಾಡ್ಬೇಕು, 75 ಜನ ಮರ್ಡರ್ ಮಾಡ್ಬೇಕು, 50 ಪರ್ಸೆಂಟ್ ಸುಟ್ಟ ಹಾಕ್ಬೇಕು, 25 ಸ್ಕೂಟರ್ಗೆ ಬೆಂಕಿ ಇಟ್ಟು ವಿಧಾನಸೌಧದ ಮುಂದೆ ನಿಂತಿರೋ ಮಿನಿಸ್ಟರ್ಗಳ ಕಾರಣ ಪುಡಿಪುಡಿ ಮಾಡಿ ಹಾಕ್ಬೇಕು. ಸಮಾಧಾನ ಮಾಡ್ಕೋ, ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೇ ಹಾಳ್ ಮಾಡ್ಬಿಟ್ಯಾ. ಹೋಲ್ಡ್ ಡೌನ್, ಬಾ ಬಾ ಸಮಾಧಾನ ಮಾಡ್ಕೋ. ಯಾಕೆ ಎದ್ದಿಂತ ಬಿಟ್ರೆ? ಏನ್ ಮೀಟರ್ ಆಫ್ ಆಯ್ತಾ? ನಮ್ ಕಾಟ ತಡಿಲಾರ್ದೆ ಪೊಲೀಸ್ನವ್ರು ಅಣ್ಣನ ಅರೆಸ್ಟ್ ಮಾಡ್ಬೇಕು, ಅದಕ್ಕೆ ಸ್ಟ್ರೈಕ್ ನೋಟಿಸ್ ನ ಕಮಿಷನರ್ ಕಳಿಸ್ಬಿಡ. ಗಿಡಿಗಿಡಿ ಕೃಷ್ಣ, ಚಪ್ಪಡಿ ಬಿಕ್ಲಾ, ಈ ಮೂರು ಎಂತ ಥರ್ಡ್ ಗ್ರೇಡ್ ಪರ್ಸನ್ಸ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ಹೈ ಇನ್ಫ್ಲೂಯೆನ್ಸ್ ಇಂದ ಅವ್ರು ಯಾರನ್ನೂ ನಾವು ಕಸ್ಟಡಿಗೆ ತಗೊಳಕ್ ಆಗ್ತಾ ಇಲ್ಲ. ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿ ರಿಲೀಸ್ ಮಾಡಿರೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನಿಮ್ಗೆ ಸಹಾಯ ಮಾಡಿದೆ ಅನ್ನೋ ಉದ್ದೇಶದಿಂದ ನಮಗ್ ಅಗೇನ್ಸ್ಟ್ ಆಗಿ ಈ ಸ್ಟ್ರೈಕ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ನೀವು ಹೇಗಾದ್ರೂ ಮಾಡಿ ಇದನ್ನ ಕಂಟ್ರೋಲ್ ಮಾಡಲೇಬೇಕು. ಅಮಾಯಕರಿಂದ ಹಿಡಿದು ನಮ್ಮಂತವರಿಗೆ ರಕ್ಷಣೆ ಕೊಡಬೇಕಾದ ನಿಮ್ಮಂತ ಆರಕ್ಷಕರೇ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಲೋಕಿ ಅಣ್ಣ, ಇವಾಗ ಅವರು ಎಲ್ಲಿದ್ದಾರೆ? ದುಫಟ್ ಕಹಾಂ ಬೈ ಚಾಕಣಾ? ಅರೆ ಭಾಯ್, ಇದರ ಹೈ ದೇಖಣಾ, ಗುರ್ದಾ ಇದೆ, ಕಾಲ್ ಸುಪ್ಪಿದೆ, ಜಗ್ಗಿ ಜಡಿಯುವ ಬೆಳ್ಳಿ ಫ್ರೈಯಲ್ಲಿ ವರ್ಡ್ರಯ ಖಾಲಿ ಮಾಡುವ ಸಿಕ್ಕಿದ್ದು ಸೇರಿಸು, ಮಜ್ಜಾ ಉಡಾಯಿಸು, ರೌಡಿ ಸಂಲೋಕದ ಆವಾಗನ್ನು ಹಾರಿಸು, ಲೈಫ್ ಎಲ್ಲ ಬೋರು ಬೋರು ಜೊಂಡ ಚಿಲ್ಡು ಬೀರ ಸರಾಯಿ ಬಿಸ್ಕಿ ಜೀನು ರಮ್ಮ ವೈನ್ ಬೆರೆಸಿ ಏರಿಸು ನಮ್ ದೇವರು ತಿನ್ನಗುರು ಕುರಿಯ ಬ್ರೈನ್ ಕುರಿಯ ಬ್ರೈನ್ ಖಾಲಿ ಮಾಡುವ ಸಿಕ್ಕಿದ್ದು ಸೇರಿಸು, ಮಜಾ ಉಡಾಯಿಸು, ರೌಡಿಸಂ ಲೋಕದ ಫ್ಲಾಗ್ ಅನ್ನ ಹಾರಿಸು, ಲೈಫ್ ಎಲ್ಲ ಬೋರು ಬೋರು ಕುಡಿಯೋಣ ಚಿಲ್ಡು ಬೀರ ಸಾರಾಯಿ ಬಿಸ್ಕಿ ಜಿನ್ನು ರಮ್ಮು ವೈನು ಬೆರೆಸಿ ಏರಿಸು ನಮ್ ದೇವರು ಅದೇ ಹುಲ್ಲು ಕಪಟ ಶಟ್ ಅಪ್. ನೂರು ರೇಪ್ ಮಾಡಿರೋನು ಕಿಚ್ಚಿಯಲ್ಲಿ ಕಿಂಗ್, ನಾನು ಎದುರು ಬಿದ್ರೆ ಟಾಪ್ ಕಳಿಸುವೆ, ರೇಟು ಉಗಿದು ಶೇಪ್ ಕೆಡಿಸುವೆ, ಶೇಪ್ ಔಟ್ ಅಷ್ಟೇ. ಅಪ್ಪಳರು ಮಾತೇ ಇಲ್ಲ, ನನ್ನ ಎದುರು ನಿಂತೋ ನಿಲ್ಲ, ಯಮನ ಕೂಡ ಎತ್ತಿ ಬಿಡುವೆ ನಾ.
ಹೌದು ಮತ್ತೆ ಕೌಡಿ ಗ್ಯಾಂಗಿಗೆಲ್ಲ ಕಿಂಗುನ ಬಂದ್ ಸ್ಟ್ರೈಕಿನಲ್ಲಿ ಬಾಂಬಿಟ್ಟು ಸಿಡಿಸಬಲ್ಲೆ ಸಿಕ್ಕಿತ್ತು ದೋಚ ತೀರ ನಾನು ಬಾಂಬು ರಾಜನು ಮಾರಗೊಳ್ಳಿ ಮಾರಗೊಳ್ಳಿ ಮಾರ ಮಂತ್ರಿ ಚೇರು ಮಂತ್ರಿ ಚೇರು ಮಾರಗೊಳ್ಳಿ ಮಾರಗೊಳ್ಳಿ ಮಂತ್ರಿ ಚೇರು ಮಂತ್ರಿ ಚೇರು ಡಬಲ್ ಗುಂಡಿಗೆ ಹುಷಾರು ಹೇಗುಡಾಗಿದೆ ಕಾಲ್ಸುತ್ತಿದೆ ಜಗ್ಗಿ ಜಡಿಯವ ಟ್ರೈಯಲ್ಲಿ ಇವರು ಡ್ರೈಯ ಖಾಲಿ ಮಾಡುವ ಸಿಕ್ಕಿದ್ದು ಸೇರಿಸು ಮಜಾ ಉಡಾಯಿಸು ರೌಡಿಸಂ ಲೋಕದ ಫ್ಲಾಗನ್ನು ಹಾರಿಸು ಲೈಫೆಲ್ಲ ಬೋರು ಬೋರು ಕುಡಿಯೋಣ ಚೆಲ್ಲಿದ ಬೀರು ಸರಾಯು ಬಿಸ್ಬಿಜಿನು ರಮ್ಮುವೈನು ಬರೆಸಿ ಏರಿಸು ನಮ್ ದೇವರು ತಿನ್ನದ್ರು ಕೊರಿಯ ಬ್ರೈನು ಕೊರಿಯ ಬ್ರೈನು ಅಂಡರ್ ವರ್ಲ್ಡ್ ದಾದಾ ನಾನು ಆಲ್ ರೌಂಡ್ ಫೈಟರು ನಾನು ನನ್ನ ಕೈಯ ಟೈಸನ್ ಕೈ ಎಂತ ಫೈಟಿಗು ನಾ ಸೈ ಸೈ ಕಾ ರಾಜ ದಾಸ ನನಗೆ ಎಣ್ಣೆ ರಾಜ ದೇವ್ರು ನನಗೆ ವಿಧಾನ ಸೌಧ ಮನೆಯೋ ನನಗೆ ಅದಿವ್ರಪ್ಪಂದ ರಸ್ತಿಗೆ ನಾ ಹೋಗುವೆ ಜೈಲಿಗೆ ಅದಿವ್ರ ಮಾವನ್ ಎಲ್ಲ ಮರಗು ಆಗೋಣ ಮೂರ್ತಿ ಚಿತ್ತು ಹಾಲಾಗುತ್ತೇನು ಎಲ್ಲ ಬದಿಗೆ ಇಟ್ಟ ಬಾಗುಲು ಎಲ್ಲ ಸೇರಿ ಸಂತೋಷಕ್ಕೆ ಗುಂಡು ಹಾಕುವ ನಮ್ಮೆಲ್ಲರ ರೋಷ ದ್ವೇಷ ಮರೆತು ಕೂಡುವ ನಾವೆಲ್ಲ ಒಂದೇ ಎಂದು ಆಡೋಣ ನಲಿದು ಎಂದು ಒಂದಾಗಿ ಇಂದು ಎಂದು ಇರೋಣ ಕೂಡಿ ನಲಿದು ಲೈಫೇ ಬೋರು ಬೋರು ಹಾಕೋಣ ಚಿಳ್ಳು ಬೇರು ಬಂದವ್ರೆ ನಮ್ಮ ಬಾಸು ಇನ್ನು ನಮಗೆ ಹಬ್ಬ ಸಂಭ್ರಮ ದೇವರು ನೀವೇನು ದೇಶಕ್ಕೆ ಅನ್ನದಾನ ಮಾಡೋ ರೈತರ ಇಲ್ಲ ಯುದ್ಧಭೂಮಿಯಲ್ಲಿ ಎದೆ ನೀಟಿ ದೇಶಕ್ಕೆ ಪ್ರಾಣತ್ಯಾಗ ಮಾಡೋ ಯೋಧರ ಅಥವಾ ಜನರ ಕಷ್ಟ ಸುಖಕ್ಕೋಸ್ಕರ ಹೋರಾಡೋ ಸಮಾಜ ಸೇವಕರ ಆಫ್ಟರ್ ಆಲ್ ಸ್ಟ್ರೀಟ್ ರೌಡೀಸ್ ನಿಮಗೆ ಅಖಿಲ ಕರ್ನಾಟಕ ರೌಡಿಗಳ ಸಂಘ ಕಮಿಷನರ್ಗೆ ನೋಟಿಸು ಸ್ಟ್ರೈಕು ಸಾಂಗು ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇರೋದು ನನ್ನೆತ್ತೋಕೆ ಏಯ್ ನಿಮ್ ಮೂರು ಜನಕ್ಕೆ ಮೀಟರ್ ಇದ್ರೆ ನನ್ನನ್ನ ಸ್ಟ್ರೈಟ್ ಆಗಿ ಡೀಲ್ ಮಾಡ್ರು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಓಹೋ ನನ್ ಮನೇಲಿ ನನ್ನವ್ರ ಮುಂದೆ ನನ್ನನ್ನ ಹೆಂಗ್ ಹೊಡೆದಾಕೋದು ಅಂತ ಭಯ ಪಡ್ತಾ ಇದ್ದೀರಾ ಒಂದ್ ಕೆಲಸ ಮಾಡಿ ನೀವೇ ಸ್ಪಾಟ್ ಫಿಕ್ಸ್ ಮಾಡಿ ಟೈಮ್ ಹೇಳಿ ನೀವು ಹೇಳಿದ ಜಾಗಕ್ಕೆ ನಾನು ಒಬ್ಬನೇ ಬರ್ತೀನಿ ತಾಕತ್ತಿದ್ರೆ ನನ್ನ ಎದ್ಬಿಡಿ ಕೊಟ್ಟು ಮಾತನ್ನ ಈ ಅಣ್ಣ ಯಾವತ್ತೂ ತಪ್ಪನಲ್ಲ ಜಾಸ್ತಿ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಇದು ರೌಡಿಸಂ ಫೀಲ್ಡ್ ಇಲ್ಲಿ ಸಾಯೋಕು ರೆಡಿಯಾಗಿರ್ಬೇಕು ಸಾಯಿಸೋಕು ಸಿದ್ಧವಾಗಿರ್ಬೇಕು ಬೇಗ ಡಿಸೈಡ್ ಮಾಡಿ ನಮ್ ತಾಯಣಗೂ ನಂದೇನ್ ತಪ್ಪಿಲ್ಲಣ್ಣ ಇವರಿಬ್ರೆ ನಿನ್ ಎತ್ತಿನಿಂದ ಸ್ಕೆಚ್ ಹಾಕಿದ್ದು ಇಲ್ಲಿ ಜೋರಾಗಿ ಕೂಗಾಡಿದ್ರೆ ನಿಮ್ ಗಂಟ್ಲು ಕುಯ್ದಾಗ್ಬಿಡ್ತೀನಿ ಯಾರೆಲ್ಲೇ ಕೂತ್ಕೊಂಡು ಯಾವುದೇ ದಿಕ್ಕಿನಲ್ಲಿ ಏನೇ ಸ್ಕೆಚ್ ಹಾಕಿದ್ರು ನಾನು ನಂದೇ ಆದ ಐದನೇ ದಿಕ್ಕಲ್ಲಿ ಕೂತ್ಕೊಂಡು ಅವರ ಜಾತಕನೇ ಬರೀತೀನಿ ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಮತ್ತೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ನಿಮ್ಗಳ ತಲೆ ಎದ್ಬಿಡ್ತೀನಿ ನಿಮ್ ಭವಿಷ್ಯ ಇದ್ದಿದ್ದಂಗೆ ಹೇಳ್ತೀವಿ ಗಿಣಿಶಾಸ್ತ್ರ ಕೇಳ್ತೀರಿ ಅಂದ್ರೆ ಈ ಗಿಣಿಶಾಸ್ತ್ರ ನನ್ ಮಗನ ಹತ್ರ ಜಾತಕ ಕೇಳ್ಬಿಡ್ತೀನಿ ಏನಂತೀಯ ನನ್ ಜಾತಕ ಹೇಳ್ತೇನೆ ಇದ್ದಿದ್ದಂಗೆ ಹೇಳ್ತೇನೆ ನಿನ್ನ ಹೆಸರೇನು ನನ್ನ ಹತ್ರ ಜೋರಾಗಿ ಮಾತಾಡಿದ್ರೆ ಡಬ್ಬ ತಂದ್ಬಿಡ್ತೀನಿ ನೋಡು ಆಯ್ತು ಸ್ವಾಮಿ ನಿಮ್ ಹೆಸರೇನಂತ ಕೇಳಿದೆ
ಗಿಡಿಗಿಡಿ ಕೃಷ್ಣ ಅಂತ ಇವತ್ತು ನನ್ನ ಟೈಮ್ ಸರಿ ಇದೆ ನೋಡೇಳು. ಬಾರಪ್ಪ ರಾಮಣ್ಣ, ಶಾಸ್ತ್ರ ಅಂತ ಹೇಳೋಣ, ಹೆಂಗಿದೆ ಜಾತಕ ಏನುಂಟು ಕರೆಕ್ಟ್ ಆಗಿ ನೋಡು, ಅನುಮಾನ ಮಾಡಬೇಡ. ಇದೇನ್ ಮೊದಲು ಸೆಂಟ್ರಲ್ ಜೈಲಲ್ಲಿತ್ತ, ನಮ್ಮನ್ ಬಿಟ್ಟರೆ ಎಸ್ಕೇಪ್ ಆಗ ಕಾಯ್ತೀವಿ, ಇದು ಅವಾಗ ಸೆಲ್ಲೆಲ್ಲ ಒಕ್ಕಿಸ್ಕತ್ತದೆ. ನಿನ್ ಗಿಣಿ ಏನೇ ಬದನೆಕಾಯಿ ನೋಡೋದು, ನಮ್ಮ ಹುಡುಗ ನೋಡ್ತಾನೆ ನೋಡು. ಹೋಯ್ ನೋಡ, ನನ್ನ ಮಗನೇ ಇದೇನೋ ಚೆನ್ನಾಗಿರಬಾರ್ದು. ಆಯ್ತ ನಿಂಗೆ. ಓ ನಮ ಶಿವಾಯ ಸ್ವಾಮಿ, ನೀವು ಮೊದಲು ತೊಟ್ಟಿಯಲ್ಲಿ ಮೋರಿಯಲ್ಲಿ ಕಾರಿಡ ಭಾಷೆ ಶಾಂತ ಮಾಡ್ತಾ ಇದ್ರಿ, ಏನು ಟೈಮ್ ಚೆನ್ನಾಗಿ ತಿಂಗ್ ಬಳದ್ಬಿಟ್ರಿ. ಇನ್ ಮುಂದೆ ನಿಮಗೆ ಗ್ರಹಚಾರ ಸರಿ ಇಲ್ಲ, ಸೇಫ್ಟಿಗೆ ಯಾವ್ದಾದ್ರು ಇಲ್ಲಿ ತಲೆ ಕೊಡ್ಸ ಹೋಗ್ಬಿಡಿ ಸ್ವಾಮಿ. ಮುಚ್ಚಪ್ಪೆಟ್ಟೆ ಯಾಕಣ ಮುಚ್ಚಬೇಕ ಪೆಟ್ಟೆ? ಇನ್ನು ಬೋಣಿ ನಿನ್ನ ಇನ್ ಬೋಣಿ ಆಗಿಲ್ವಾ? ಬೋಳಿ ಮಗನ ನಾನು ಸಾಯ್ಬೇಕಲ್ಲ. ಇದೆ ಸ್ವಾಮಿ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದುರು ನಂಗಾಯ್ತಲ್ಲ. ಇಲ್ಲ ಕ್ಯಾಟ್, ನನ್ನ ಮಗನೆ ಕಿತ್ತಾಕ್ಬಿಡ್ತೀನಿ ನಿನ್ನ. ನಿನ್ ಭವಿಷ್ಯ ಚೆನ್ನಾಗಿಲ್ಲ ಸ್ವಾಮಿ, ನಿಜವಾಗ ಹೇಳ್ತೀನಿ, ನೇಣಕೊಂಬಿಡಿ, ಒಳ್ಳೇದಾಗುತ್ತೆ. ಮತ್ತೆ ನೇಣಕು ಅಂತ ಹೇಳ್ತೀಯಾ? ಸುಪ್ರೀಂ ಕೋರ್ಟ್ ಜಡ್ಜ್ ನಂಗೆ ಹೇಳಿಲ್ಲ, ಬೆಟ್ಗೆ ನನ್ನ ಮಗನೆ ಹಿಡ್ಕೊಳ್ಳೋಣ. ನನ್ ಗಿಡಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮಿ, ನೀವ್ ಬದುಕಿರೋದ ವೇಸ್ಟು, ಒಳ್ಳೆ ಮುಹೂರ್ತ ನೋಡಿ ನೇಣಕನ್ ಸತ್ತೋಗ್ಬಿಡಿ ಸ್ವಾಮಿ, ಒಳ್ಳೇದಾಗುತ್ತೆ ನಿಮಗೆ. ನಿಜ ಹೇಳ್ತೀನಿ ಸ್ವಾಮಿ. ನನ್ನ ಮಗನೇ ಆ ಗಿಡ ಜೊತೆ ನಿನ್ ಗಿಡನ ಕಿತ್ತಾಕ್ಬಿಡ್ತೀನಿ, ಹಿಡ್ಕೊಳ್ಳೋಣ. ನನ್ನ ಮಗನಿಗೆ ಏನ್ರ ಇವ್ರಿಬ್ರು ಹಿಂಗ್ ಗುರಾಯಿಸ್ತವ್ರೆ? ನೀರ್ ಹಾಕೋ ಬಂದೆ ಇಲ್ಲಿಗೆ. ಅಲ್ಲ ಅಣ್ಣ, ನೀವು ನಿಮ್ ಮಗನ್ ಕಳ್ಕೊಂಡ್ರಿ, ನಾನ್ ನನ್ ತಮ್ಮನ್ ಕಳ್ಕೊಂಡೆ. ಅದಕ್ಕೇನೀಗ ಅಲ್ಲ, ಯಾಕ್ ನನ್ ಕಂಡ್ರೆ ಇಷ್ಟೊಂದು ಹೊಟ್ಟೆವ್ರಿ ನಿಮ್ಗೆ? ಒಂದ್ ನಿಮಿಷ ಬಂದ್ರು ಅಣ್ಣ, ಒಂದ್ ನಿಮಿಷ. ಆಗ್ರ ಆಗ್ರ ಆಗ್ರ. ಏಯ್ ಏನು ಇಷ್ಟೊಂದು ಬಾರ ಇದೆ, ಬಾಂಬ್ಗೆ ಬಿಟ್ಬಿಡ್ತೀರ? ಏನೋ ಇದು ಹೊಸ ಡವ್? ನಮ್ ತಾಯಣಗಳು ಡವ್ ಅಲ್ಲಣ್ಣ, ಇದ್ದಿನ ದುಷ್ಮನ್ಗಳ ತರ ಇದ್ವಿ, ಇನ್ಮೇಲೆ ದೋಸ್ತಿಗಳ ತರ ಇರೋಣ. ಉಟ್ಕೊಳ್ಳ ಕೈನ ಫುಲ್ ಓಪನ್ ನನ್ ಮಗನೆ, ಥೋ ಹಲ್ಕ ನನ್ ಮಗನೆ. ಈ ಗಿಡಗಿಡಿ ಕೃಷ್ಣಕ್ಕೆ ಕೆಳಗಡೆ ಗಂಟೆ ಇಲ್ಲ, ಆ ಎತ್ತಕ್ಕೆ ಅವ್ನಿಗೆ ಮೀಟ್ಲಿಲ್ಲ. ಇವ್ ನಮ್ಮ ದೊಡ್ಡ ಗಾಂಡು ನನ್ ಮಗ, ಇವನ್ ಜೊತೆ ನಾವೆಲ್ಲ ಸೇರ್ಕೊಂಡಿದ್ವಿಲ್ಲ ಚುತ್ತಿಗಳು. ನೀವು ಮೂರ್ತಿ ನನ್ನ ಒಂದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತರ ಆ ಸರ್ವೇ ಸೂರ್ಯನ ಎತ್ತ ಅಂದ್ರೆ, ಇವನ್ನ ಅವನ್ ಎತ್ಬೇಕಂತ, ಅವನ ಇವನ್ ಎತ್ಬೇಕಂತ, ಇವನ್ನ ನಾವ್ ಎತ್ಬೇಕಂತೆ. ನಿನ್ ಮೀಸೆ ಬೇರೆ ಕಡೆ, ನಿನ್ ದಾಡಿ ಬೇರೆ ಕಡೆ, ಅಲ್ಕ ನನ್ ಮಕ್ಳು, ಹೇಳಿ ನನ್ ಮಕ್ಕಳ ಅತಿಥಿ ಕೊಟ್ಟು ನನ್ ಮಕ್ಕಳ ಲೋಪ ನನ್ ಮಗನಿಗೆ ರೌಡಿ ಅಂತ ಮರ್ಯಾದೆ ಕೊಟ್ರೆ ನಾ ಈ ತರ ಬಡ್ಕೋತಾನೆ, ಅವ್ನ ಹೆಜ್ಜೆ ಎತ್ಬಿಡ್ತೀನಿ, ಅವ್ನ ನಾಲ್ಕೆ ಕುಡ್ಬಿಡ್ತೀನಿ. ನಮ್ ತಾಯಿನ ಹಳೆದನ್ನೆಲ್ಲ ಮರ್ತ್ಬಿಡಯ್ಯ, ಯಾಕೆ ಇದನ್ನ ಎಮೋಷನಲ್ ಆಗ್ತೀಯಾ? ಗುರು, ನಮ್ಮ ಮೂವರು ಸೇರಿದ್ರೆ ಅಣ್ಣನ ಚಿನ್ನಿ ಚಿನ್ನಿ ಮಾಡ್ಬೋದು ಅಲ್ವಾ ಗುರು? ಕರೆಕ್ಟ್. ಆ ಅಣ್ಣ ರೌಡಿಸಂ ನಲ್ಲಿ ನಮ್ಮನ್ನೆಲ್ಲ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಕ್ರಿಮಿನಲ್ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗೋ ಕೊಟ್ಟವನೆ. ಅವ್ನು ನಿಂಗೆ ಸುಮ್ಮನೆ ಬಿಟ್ರೆ ವೇಸ್ಟ್. ಹಾಗಾದ್ರೆ ಪ್ರಮೋಷನ್ ಕೊಟ್ಬಿಡ್ಲಾ ಮಾಮ. ಹಾಕೋ ಮುಚ್ಚಿ ಸ್ಕೆಚ್. ಅಣ್ಣನೇ ಅಧಿನೇ ಅಧಿಪತಿ, ವರ್ಷದಲ್ಲಿ 365 ದಿವಸ ಅಣ್ಣನೇ ಸಿಂಹ 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 ಸಿಂಹ. ಅಣ್ಣನೇ ಅಧಿಪತಿ ಅಧಿಪತಿ, ವರ್ಷದಲ್ಲಿ 365 ದಿವಸ ಅಣ್ಣನೇ ಸಿಂಹ ಸಿಂಹ. ಅದ್ಕೆ ಈ ಗೇಮ್ ನಲ್ಲಿ ಗೆಲ್ಲಬೇಕು, ಯಾಕೆಂದ್ರೆ ಮರ್ಯಾದೆ ಪ್ರಶ್ನೆ. ಈ ಡೈಲಾಗ್ ನಾನ್ ಹುಟ್ಟದಾಗಿಂದ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ನನ್ ಕರ್ಮ ಒಂದ್ ದಿವಸ ಆದ್ರೂ ಇವರಿಬ್ರು ಗೆದ್ದೇ ಇಲ್ವಲ್ಲಣ್ಣ. ಇವತ್ತು ನಾನು ಸೋತ್ರು ಪರವಾಗಿಲ್ಲ, ಇವರಾಸೆ ಯಾಕೆ ನಿರಾಸೆ ಮಾಡ್ಲಿ, ಇವರೇ ಗೆಲ್ಲಿ ಬಿಡು. ಅಣ್ಣ, ನಾವು ಅಂತ ಗೆಲ್ಲ ನೋಡದೇ ಇದ್ರೆ ಪರವಾಗಿಲ್ಲ, ನೀವು ಮಾತ್ರ ಯಾವತ್ತು ಸೋಲ್ಬಾರ್ದು ಗೊತ್ತಾ? ಇನ್ನೊಂದ್ಸರಿ ಆಗಿ ಹೇಳ್ಬಿಡಿ ಅಣ್ಣ. ಅಣ್ಣ ಯಾವನ್ಗೂ ಅಣ್ಣ, ದುನಿಯಾದ ಅಣ್ಣ ಊರಿಗೆಲ್ಲ ವರ್ಷ ಪೂರ್ತಿ ನೀನೇ ಸಿಂಹನ, ನಾನ್ ಸಾಯವರೆಗೂ ಸಿಂಹ. ಹೌದು, ಅವತ್ತು ಸ್ಟೇಷನ್ ಅಲ್ಲಿ ಹುಲಿ ಸಿಂಹ ಅಂತ ಅವಳಿಸ್ಕೊಂಡಿಲ್ಲಪ್ಪ, ಬಾ ಹೊರ ತಮ್ಮಿದ್ರೆ ಡ್ಯೂಟಿ ಆ ಮಾಲೋನ್. ಇವತ್ತು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು, ನೀನ್ ಬರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಈ ನನ್ನ ಮಗ ಅಣ್ಣನ ಮನೆ ಮುಂದೆನೆ ಆಗ್ತಾ ಇರೋ ಅವಾಜ್ ನೋಡಿದ್ರೆ ನಮ್ಮ ತಾಯಣಿಗೂ ನಮ್ಮನ್ನ ಯಾರನ್ನು ಉಳಿಸಾಕಿಲ್ಲ. ಕಂಡ್ರು ಹೆಂಗಿದ್ರು ಕುಡಿದು ಟೈಟ್ ಆಗ್ಬಿಟ್ಟವನೆ. ಇಲ್ಲೇ ಈಗಲೇ ಈ ನನ್ನ ಮಗನ ಬಾಡಿ ಪೋಸ್ಟ್ ಮಾರ್ಟಮ್ ಸಿಗದಂಗೆ ಪೀಸ್ ಪೀಸ್ ಮಾಡಾಕ್ಬಿಡೋಣ, ಏನಂತೀರಾ? ಹೋಗ್ ಸಾಕಮ್ಮಪ್ಪ ಕಣಿ ಕೇಳು ನನ್ನ ಮಗನೇ ಅತ್ತ ಮೇಲೆ. ಯಾವ ಗುಳ್ಳೆ ನರಿಗಳು ಇಷ್ಟೊತ್ತಲ್ಲಿ ನನಗೆ ಡಿಸ್ಟರ್ಬ್ ಮಾಡ್ಬಿಟ್ವು? ನೀವ ಏನ್ ಒಳ್ಳೆ ಕರೆಂಟ್ ಹೊಡೆದ ಕಾಗೆಗಳ ತರ ಇದ್ದೀರಾ? ನೀವು ಬರ್ತೀರಾ ಅಂತ ಗೊತ್ತಾಗಿದ್ರೆ ದೊಡ್ಡ ಆಂಬ್ಯುಲೆನ್ಸ್ ತರಿಸ್ತಾ ಇದ್ದೆ. ಇವನಿಗೆ ದೆವ್ವ ಬಿಡ್ತರ. Thank you.
ಎರಡು ಏನು ಕಿಸಿಯಕ್ಕಾಗಿಲ್ಲ, ಬೀಸೋ ದಂಡೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸುತ್ತೆ. ಈ ಮುಚ್ಚಿ ಬಾ ಹೋಗೋಣ. ನಿನಗೆ ಮೀಟರ್ ಇಲ್ಲ, ಆ ಗಿಡಗಿಡಿ ನರ ಇಲ್ಲ, ಇಬ್ರು ಸೇರಿ ಅಯ್ಯೋ ನನ್ ಮರ್ಯಾದೆ ಹಾಳು ಮಾಡ್ಬಿಟ್ರಲ್ಲ. ಏ ಬಿಡ ಮುಚ್ಚಲೇ ಅಣ್ಣ, ಇನ್ನು ರೈಸ್ ಆದ್ರೆ ಇದಕ್ಕೆ ಕೈ ಕೊಟ್ಬಿಡ್ತಾರೆ. ನನಗೆ ಹೋಗೋಣ. ಸರಿ ಬೇಗ ನಡಿ. ಏ ಆಫೀಸರ್, ನಾ ನಿನ್ನ ಬುಟ್ಟಿಲಿ ಹಾಕೊಂಡ್ಬಿಟ್ಟೆ ಅಂತ ಎಲ್ಲ ತಿಳ್ಕೊಬೇಡ. ಐ ಆಮ್ ನಾಟ್ ಎ ಸೆಂಟಿಮೆಂಟಲ್ ಫೂಲ್. ಓಕೆ ಓಕೆ, ಇವತ್ತು ಅವರಿಂದ ನನ್ನ ಪ್ರಾಣನ ಕಾಪಾಡಿದ್ಯಾ, ಥ್ಯಾಂಕ್ಸ್. ನಾನು ಕಾಪಾಡಿದ್ದು ನಿನ್ನನ್ನಲ್ಲ, ನಿನ್ನ ಸಿನ್ಸಿಯಾರಿಟಿನ. ನಾನು ಕಾಪಾಡಿದ್ದು ಮನುಷ್ಯನಲ್ಲ, ಮನುಷ್ಯತ್ವನ. ನಾನು ಕಾಪಾಡಿದ್ದು ಪೊಲೀಸ್ ಆಫೀಸರ್ನಲ್ಲ, ಸತ್ಯ ಧರ್ಮ ನೀತಿ ನ್ಯಾಯನ. ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಶ್ಲೋಕದ ಅರ್ಥ ನಿನಗೆ ಚೆನ್ನಾಗಿ ಗೊತ್ತಿರಬೇಕು ಜೀವ. ಅಣ್ಣ, ಸಾರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಏನ ಮಾಡ್ತಾ ಇದ್ಯಾ? ಶೇವಿಂಗ್ ಮಾಡ್ತಾ ಇದೀನಿ. ದೇವ್ರು ಶೇವ್ ಮಾಡ್ಕೊಂಡು ಪೋಸ್ ಕೊಡಕ್ಕೆ ನಾನಿನ್ನು ಅಣ್ಣನ ಎತ್ತಿಲ್ವಲ್ಲ. ಶೇವ್ ಮಾಡ್ತಾನಂತೆ ಶೇವ್. ಮೊದ್ಲು ಮೀಸೆ ಎತ್ತು. ನಿಮ್ ಮೀಸೆ ಗಾಲೂರ ರಾಜ್ಕೊಳ ಇರೋದು. ಅದೀಗ ಕೋಜಾ ಕಳೆ ಆಗಿದೆ, ಮುಚ್ಕೊಂಡು ತೆಗಿ. ಆಗಕ್ಕಿಲ್ಲ ದೇವ್ರು. ಹೋಳಿ ಮಗನೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆಫೀಸರ್. ನಿನ್ನೆ ರಾತ್ರಿ ನಮ್ಗೆಲ್ಲ ಗುಳ್ಳೆನರಿ, ನನ್ ಕಲರ್ ನೋಡಿ ಕರೆಂಟ್ ಹೊಡೆದಕ್ಕಾಗಿ ಅಂದ್ರೆ ನನಗೆ ನಿಜವಾಗ್ಲೂ ಫೀಲ್ ಆಗ್ಲಿಲ್ಲ. ಈ ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ಹುಚ್ಚಿನ ಈ ತರ ಅಡ್ಡಡ್ಡ ಮಲಗಿರೋದು ನೋಡಿದ್ರೆ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ವಾಟ್ಸ್ ಯುವರ್ ಪ್ರಾಬ್ಲಮ್ ಐತೆ? ನೀನೇನ ಡಾಕ್ಟ್ರು? ಒಳ್ಳೆ ಪೇಷಂಟ್ ಇದ್ದಾಗಿದ್ಯಲ್ಲ, ರೈಟ್ ಹೇಳು. ಒಂದ್ ನಿಮಿಷ, ಇವನು ನನ್ ಪಾರ್ಟಿ, ಸರಿಯಾಗಿ ನೋಡ್ಕೋ. ಟೈಮ್ ಟೈಮ್ ಸರಿಯಾಗಿಲ್ಲ, ಟ್ಯಾಬ್ಲೆಟ್ ಕೊಡು. ಮರ್ ಜಾಪಾಳ ಗಿಪಾಳ ಕೊಟ್ಬಿಟ್ಟಿಯಾ, ಬೇದಿ ಹೊಡ್ಕೊಂಡು ರೈಟ್ ಹೇಳ್ಬಿಟ್ರೆ ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಮುಖ ನೋಡ್ತಾ ಇದೀಯಾ? ಕಳ್ಸ್ಕೋ. ವಾಟ್ ನಾನ್ಸೆನ್ಸ್ ಯುವರ್ ಟಾಕಿಂಗ್ ಮ್ಯಾಡ್. ಕರೆಕ್ಟ್ ಆಗಿ ಹೇಳ್ದ. ಎಲ್ಲರೂ ಸ್ಟ್ಯಾಂಡಿಂಗ್ ಕೊಟ್ಟು ಮಾತಾಡ್ತಾರೆ, ನನಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ಯಪ್ಪ. ನಾನ್ ಸಿಟ್ಟಿಂಗ್ ಕೊಟ್ಟೆ ಹೇಳ್ತೀನಿ ಕೇಳು. ವಾ 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 ವಾ, ನಾನ್ ಬಾಯ್ ಪಡ್ಕೋತಾ ಇಲ್ಲ. ನಿನ್ ಆಂಬುಲೆನ್ಸ್ ಸೈಲ್ ತೋರಿಸ್ತಾ ಇದ್ದೀನಿ. ನೀನ್ ಆಂಬುಲೆನ್ಸ್ ಬುಕ್ ಮಾಡ್ತೀಯಾ, ನಾನು ಫೋಟೋ ಹೊಡಿತೀನಿ. ನೀನ್ ಗ್ಲೂಕೋಸ್ ಕೊಡ್ತೀಯಾ? ಯಾಕೆ ಅರ್ಥ ಆಗ್ತಾ ಇಲ್ವಾ? ನಾನ್ ಡೈರೆಕ್ಟ್ ಪ್ರೇಮ್ ಹಾಕ್ಬಿಡ್ತೀನಿ. ನೀನ್ ಬ್ಲಡ್ ಕೊಡ್ತೀಯಾ? ಚಚ್ಕೊಳ್ತಾರ ನನ್ ತಲೆ ಲಕ್ಕಣು. ಏಯ್, ಕಾಯಿ ಹೊಡೆದು ಡೈರೆಕ್ಟ್ ಪೂಜೆ ಮಾಡ್ಬಿಡ್ತೀನಿ. ನೀನ್ ಸೆಷನ್ ಅಲ್ಲಿ ಫ್ಲಾಟ್ ಮಾಡಿ ಆಂಬುಲೆನ್ಸ್ ಅಲ್ಲಿ ಕಳಿಸಿ ಔಟ್ ಆದ್ಮೇಲೆ ಸ್ಪಾಟ್ ಫಿಕ್ಸ್ ಮಾಡಿ ಗುಣಿ ಆಗಿರ್ತೀಯಾ? ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಚಿಕ್ಕ ವಯಸ್ಸಿಂದ ನನಗೆ ತಾಳ್ಮೆ ಅನ್ನೋದೇ ಗೊತ್ತಿಲ್ಲ. ಏನ್ ಮಾಡ್ತೀಯ? ಅರ್ಧ ಆಯ್ತಾ ಹುಚ್ಚಾತ್ಮತ್ತಲ್ಲೇ ಕಡ್ಬಿಟ್ಟಿದೀನಿ. ಓ ದಂಡಂ ದಚಗುಣಂ. ನೀನ್ ಹಿಂಗ್ ಮಲ್ಕೊಂಡಿದ್ರೆ ಹೆಂಗಯ್ಯ? ಫಿಸಿಕಲ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು. ನೀನ್ ಹಿಂಗ್ ಸ್ಕ್ರಾಪ್ ಆಗ್ಬಿಟ್ರೆ ನಮ್ ಕೋರ್ಟಲ್ಲಿ ವರ್ಕೌಟ್ ಆಗೋದಿಲ್ಲ. ಅಯ್ಯಯ್ಯಪ್ಪ, ಸಖತ್ತಾಗಿದೆ ಫಿಗರ್. ಒಳ್ಳೆ ಹುಟ್ಟೇನ್ ಮಗನ್ ಸವಾಸ ಆಯ್ತಲ್ಲೋ ನಿಂದು. ಏಯ್, ನರ್ಸ್ ಹತ್ರ ಎಲ್ಲ ಫ್ರೂಟ್ಸ್ ತಂದಿಟ್ಟಿದ್ದೀನಿ, ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೊ, ಆದಷ್ಟು ಬೇಗ ತಯಾರಿ ತಗೋ. ನೀನ್ ಡಿಸ್ಚಾರ್ಜ್ ಆಗೋ ಡೇಟ್ ನನಗೆ ಗೊತ್ತಾಗ್ಬೇಕು. ಆ ತಿರುಪತಿ ತಿಮ್ಮಪ್ಪ ನಿನ್ಗೆ ಒಳ್ಳೇದ್ ಮಾಡ್ಲಿ, ಬರ್ತೀನಿ. ಬಾಸ್ಟಾರ್ಡ್.
ಕರೆಕ್ಟ್ ಹೇಳ್ತಿಲ್ಲ, ನಿಂಗೆ ಗೊತ್ತಾಯ್ತು? ಇದೇ ಡೈಲಾಗ್ ನಾ ನನ್ ಕೋರ್ಟಲ್ಲಿ ರಿಪೀಟ್ ಮಾಡು, ಆಮೇಲೆ ನಾನು ಯಾರು ತೋರಿಸ್ತೀನಿ. ನಾನು ಬರ್ಲ. A for apple, B for bat, C for cat, D for dog, E for elephant, F for fan, G for... ನೀವೇ ಕ್ರೆಡಿಸ್ಟ ಮಾಡ್ತೀರಾ, ನೀನ್ ಹೇಳಪ್ಪ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಅಣ್ಣ ದಯವಿಟ್ಟು ನನ್ನನ್ನು ಬೀದಿಗೆ ಎಳಿಬೇಡ ಅಣ್ಣ. ಅಣ್ಣ ಅಣ್ಣ ಅಂತೀಯದೆ ಬೆವರ್ಸಿ ಮುಂದೆ ಏನೋ ಮುಂದೆ ಇಟ್ಕೊಳ್ಳೋಣ ಅಂತ ಮನೆ ಕೊಟ್ಟೆ, ನನ್ನ ಮುಟ್ಬೇಡ, ನಾನ್ ಸತಿ ಸಾಲಿದ್ದೆ ಅಂತ ಬಾಯ್ ಬಟ್ಕೊಂಡು ಕೂಗಾಕ್ತಿಯ. ಇವಾಗ್ಲೂ ಹೇಳ್ತೀನಿ, ಮುಟ್ಕೊಂಡು ನಾನ್ ಹೇಳ್ದ ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲಾಂದ್ರೆ ಮಾಡ್ತೀನಿ. ಇವತ್ತು ನಿನ್ನ ಯಾರು ಕಾಪಾಡಕ್ ಬರ್ತಾರೋ ನೋಡ್ತೀನಿ, ನಿನ್ ಮನೆನ ಯಾರು ಕಾಪಾಡ್ತಾರ ನೋಡ್ತೀನಿ ನೋಡ್ತೀನಿ. ತಂದೆಯನ್ನು ಕಳ್ಕೊಂಡಿರೋ ಈ ಅನಾಥ ಮಕ್ಕಳನ್ನು ನೋಡಿ ಕಿಂಚಿತ್ತಾದರೂ ಕರುಣೆ ಬರಲಿಲ್ವಾ? ಗಂಡಸತ್ತ ವಿಧವೆಗೆ ಆಶ್ರಯ ಕೊಟ್ಟು ಸಹಾಯ ಮಾಡೋದು ಬಿಟ್ಟು ಅವಳಿಗೆ ಮಿಂಡ ಆಗೋಕೆ ಹೊರಟಿದೀಯ. ನಡು ರೋಡ್ಡಲ್ಲಿ ಹೊಡೆದು ಬೀದಿ ಸೂಳೆ ಮಾಡ್ತೀನಿ ಅಂತೀಯ. ನೀನೊಬ್ಬ ಗಂಡಸ, ಈ ಕೈಯಲ್ಲಿ ತಾನೆ ಇವಳ ಸೆರೆಗೆ ಹಿಡಿದಿತ್ತು. ನೀನೇನೋ ಇವತ್ತು ಅವನ್ ಕೈ ಕತ್ತರಿಸಿ ಅವಳ ಮಾನ ಕಾಪಾಡ್ದೆ, ಆದ್ರೆ ಶಾಶ್ವತವಾಗಿ ಅವಳ ಶೀಲ ಮಾನ ಪ್ರಾಣ ಕಾಪಾಡೋ ಅಂತ ಗಂಡನ್ ಸಾಯಿಸಿ ಅವಳನ್ನ ಮುದ್ದೆ ಮಾಡ್ದವನು ನೀನೆ, ಈ ಮಕ್ಕಳನ್ನ ಅನಾಥ ಮಾಡ್ದವನು ನೀನೆ. ಜನ್ಮ ಕೊಟ್ಟ ತಂದೆ ತಾಯಿ ಒಡ ಹುಟ್ಟಿದವ್ರ ಜೊತೆ ಬಾಳಿ ಬದುಕಿದ್ರೆ ಅದ ಕಷ್ಟ ಸುಖ ಏನು ಅಂತ ಗೊತ್ತಾಗ್ತಿತ್ತು? ಹೊಡಿಯೋದು ಬಡಿಯೋದು ಅದನ್ನ ಬಿಟ್ಟರೆ ಇನ್ನೇನ್ ಗೊತ್ತು ನಿನಗೆ? ಈ ಜನಗಳೆಲ್ಲ ನಿನ್ನನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ, ನೀನೊಬ್ಬ ರಾಕ್ಷಸ ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ. ಅಮ್ಮ ಸುಸ್ತಾಗಿ ಮಲಗಿದೀಯನಮ್ಮ? ಮಲಗಮ್ಮ, ಚೆನ್ನಾಗಿ ಮಲಗಮ್ಮ, ಯಾವ ಚಿಂತೆ ಇಲ್ಲದೆ ಹಾಯಾಗಿ ಮಲಗಮ್ಮ. ಚೆನ್ನಾಗಿರು. ಏನಮ್ಮ ವಿಶ್ರಾಂತಿ ತಗೋತಾ ಇದೀಯಾ? ಸೂರ್ಯನಿಗೆ ವಿಶ್ರಾಂತಿ ಇದೆ, ಹಗಲು ಉದಯಿಸಿದ್ರೆ ಸಾಯಂಕಾಲ ಅಸ್ತಮಯ ಆಗ್ತಾನೆ. ಚಂದ್ರನಿಗೂ ವಿಶ್ರಾಂತಿ ಇದೆ, ಸಾಯಂಕಾಲ ಬಂದ್ರೆ ಹಗಲು ಹೊರಟೋಗ್ತಾನೆ. ಆದ್ರೆ ಅಮ್ಮನಿಗೆ ವಿಶ್ರಾಂತಿ ಇಲ್ಲಮ್ಮ, ಅದೇ ನಮ್ಮ ಸೃಷ್ಟಿ. ನೀನೇನು ನೆಮ್ಮದಿಯಾಗಿ ಮಲಗಿದೀಯ? ಹೌದು ಬಿಡು, ನಿನಗೇನು ಜವಾಬ್ದಾರಿನ ಕರ್ತವ್ಯನ ಏನು ಇಲ್ವಲ್ಲ. ಅಮ್ಮ ತಾಯಿ ತಂದೆ ಗುರು ದೈವ ಅಂತಾರೆ, ಈ ಪ್ರಪಂಚದಲ್ಲಿ ಅತಿ ಸಿಹಿಯಾದದ್ದು ತಾಯಿ ಪ್ರೀತಿ ಅಂತಾರೆ. ಈ ಭೂಮಿಯ ಕಾಲಿಟ್ಟ ತಕ್ಷಣ ಬಾಯಿ ತುಂಬಾ ಅಮ್ಮ ಅಂತ ಕರೀತಾರೆ. ಅಂತ ಪವಿತ್ರವಾದ ತಾಯಿ ಸ್ಥಾನದಲ್ಲಿರೋ ನೀನು ನನಗೆ ಏನಮ್ಮ ಮಾಡಿದ್ಯಾ? ಜನ ನನ್ನನ್ನು ತೂ ನಿನ್ನ ಅಮ್ಮನ್ ಅನ್ನೋ ಪರಿಸ್ಥಿತಿಗೆ ತಂದೆ, ನಿನ್ನ ಗರ್ಭದಲ್ಲೇ ನನ್ನ ಸಾಯಿಸಿದ್ದೆ, ಆ ಸ್ವರ್ಗದಲ್ಲಿ ನೆಮ್ಮದಿಯಾಗಿರ್ತಿದ್ದೆ. ಯಾಕಪ್ಪ ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ? ನಿನ್ನ ಈ ಪರಿಸ್ಥಿತಿ ನೋಡಿದ್ರೆ ನನ್ನ ಕರುಳು ಕಿತ್ತು ಬರ್ತಾ ಇದೆ. ನಾನು ಯಾವ ತಾಯಿನೂ ಮಾಡ್ದಂತ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ನಾನು ನಿನ್ನ ಕ್ಷಮಿಸ್ಬಹುದು, ಆದ್ರೆ ನನ್ನ ಎದೆಯಲ್ಲಿ ಉರಿತಿರೋ ಬೆಂಕಿನ ಹೇಗ್ ಆರಿಸ್ಕೊಳ್ಳಿ? ನಿನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ತಾಪ ನನಗ್ ತಾಕ್ತಿದ್ಯಪ್ಪ. ನಾನು ಪದ್ಮವೃತ್ತದಲ್ಲಿ ಸಿಕ್ಕಾಕೊಂಡೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ಕ್ಷಣನು ಸುಡ್ತಾ ಇದ್ದೀನಿ. ಆ ಕಡೆ ಸಾಯೋಕು ಆಗ್ದೆ, ಈ ಕಡೆ ಬದುಕೋಕು ಆಗ್ದೆ,
ನರಳ್ತಾ ಇದ್ದೀನಪ್ಪ, ನರಳ್ತಾ ಇದ್ದೀನಿ. ಅಳ್ಬೇಡಮ್ಮ, ಅಳ್ಬೇಡಮ್ಮ, ನೀನ್ ಹತ್ರ ನಾನು ನಗ್ತೀನಿ, ನಾನು ನಗ್ತೀನಿ. ಅಳ್ಬೇಡಮ್ಮ, ಅಳ್ಬೇಡ, ನೀ ನಗ್ಬೇಕು, ನೀನು ಯಾವಾಗ್ಲೂ ನಗ್ತಾ ಇರ್ಬೇಕು. ದಯವಿಟ್ಟು ದಯವಿಟ್ಟು ನನ್ಗೋಸ್ಕರ ನಗಮ್ಮ, ನಗಮ್ಮ. ಬೇಡಮ್ಮ ಬೇಡ, ನೀನ್ ನಕ್ರೆ ನಾ ಅಳ್ತೀನಿ. ನಗು ನಗು, ನಾ ಹೋದ್ಮೇಲೆ ಸಂತೋಷವಾಗಿ ನಗು. ಹೇಯ್, ನನಗೆ ನನ್ನ ಪ್ರೆಸ್ಟೀಜ್, ನನ್ನ ಇಮೇಜ್, ನನ್ನ ಪೋಸ್ಟ್, ನನ್ನ ಪವರ್ ಮುಖ್ಯ. ಅದಕ್ಕಿಂತ ಜಾಸ್ತಿ ನನ್ನ ಸ್ಟೇಟಸ್ ಮುಖ್ಯ. ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಅವನು ಯಾರು, ಅವನ ಯೋಗ್ಯತೆ ಏನು? ಅವನ ಅವನ ನೆರಳು ನನ್ನ ಮನೆ ಅಂಗಳದಲ್ಲಿ ಬೀಳ್ಕೂಡ್ದು, ಬೀಳ್ಕೂಡ್ದು. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ನ ಎದ್ದು ಹಾಕೊಂಡು ನನಗೆ ಸವಾಲಾಗಿದ್ದು ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಬರೋದಕ್ಕೆ ಏನ್ ಅಧಿಕಾರ ಇದೆ, ಏನ್ ಅಧಿಕಾರ ಇದೆ? ಯಾಕಿಲ್ಲ, ಅವನ್ ಯಾರು? ಈ ಮನೆ ಮಗ. ನಿಮ್ಗೆ ಅವನು ವೈರಿ ಆಗಿರ್ಬೋದು, ನನಗಲ್ಲ. ಅವನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ಸಮಾಜದಲ್ಲಿ ಅವನಿಗೆ ಆದ ಗೌರವ ಇದೆ, ಘನತೆ ಇದೆ. ದೊಡ್ಡ ರೌಡಿನ ಪಟ್ಟ ಇದೆ, ಜನ ಅವನಿಗೆ ಹೆದರ್ಬಹುದು. ರೌಡಿ ಸಾಮರ್ಥ್ಯದಲ್ಲಿ ಅವನು ಅಧಿಪತಿ ಆಗಿರ್ಬಹುದು. ಐ ಡೋಂಟ್ ಕೇರ್, ಐ ಜಸ್ಟ್ ಡೋಂಟ್ ಕೇರ್. ನನಗೆ ಇದ್ರಾದವ್ರನ್ನ ನಾನು ಸುಮ್ಮನೆ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಏನ್ರಿ ಮಾಡ್ತೀರಾ? ನನಗೆ ನನಗೆ ಕೊಡ್ತೀಯ ದಂಡರಾಜ್ಗೆ? ಹೇಯ್, ನೀನು ಅವನಿಗೆ ಜನ್ಮ ಕೊಟ್ಟಿ ತಪ್ಪಿಗೆ ನಿನ್ನ ಜೀವ ತಗ ಬಿಟ್ಟಿದ್ದೀನಲ್ಲ, ಅದನ್ ತಪ್ಪು ಕಡೆ, ನನ್ ತಪ್ಪು. ನಿಮ್ಮ ಮಗ ರಕ್ತ ಕೊಡದೆ ಇದ್ದಿದ್ರೆ ನೀವು ಉಳಿತಾ ಇರ್ಲಿಲ್ಲ. ನನ್ನಂತ ಪಾಪಿ ತಾಯಿಗೆ ನೀನ್ ಯಾಕಪ್ಪ ರಕ್ತ ಕೊಟ್ಟು ಉಳಿಸ್ಕೊಂಡೆ? ನಾನ್ ನಿನ್ ರಕ್ತ ಹಂಚಿಕೊಂಡು ಹುಟ್ಟಿರೋನು, ನನ್ ಮೈಯಲ್ಲಿ ಹರಿತಾ ಇರೋದು ನಿನ್ ರಕ್ತ, ಅದನ್ನ ನಿನಗೆ ವಾಪಸ್ ಕೊಟ್ಟಿದ್ದೀನಿ. ನಾನ್ ಹೆತ್ತ ಮಕ್ಕಳಿಗೆ ನಾನೇ ದ್ರೋಹ ಮಾಡ್ಬಿಟ್ಟೆ, ನನ್ನಂತ ಬದುಕಿರಬಾರ್ದು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ? ನೀನ್ 100 ವರ್ಷ ಬದುಕಿರ್ಬೇಕು, ಅದೇ ನನ್ನ ಆಸೆ. ಬಾಮ್ಮ ಇಲ್ಲಿ, ನಿಮ್ಗಳ ಜೊತೆ ಬದುಕೋ ಅದೃಷ್ಟ ಯಾವಾಗ ಬರುತ್ತೋ ಅಲ್ಲಿವರೆಗೂ ನಾನ್ ಬದುಕಿರ್ತೀನೋ, ಆ ಶಿವನ್ ಪಾದ ಸೇರ್ಕೋತೀನೋ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ. ಏನ್ ಸ್ಕೂಲ್ ಮಕ್ಕಳ ತರ ಕೂತಿದ್ದೀರಾ? ಏನ್ ವಿಶೇಷ? ಇದೇನ್ ಕಲಾಸಿ ಪಾಳ್ಯಂ ಚಾಕನ ಅಂಗಡಿ ಅಂತ ತಿಳ್ಕೊಂಡಿದ್ಯಾ? ಸಿಎಂ ಪರ್ಸನಲ್ ಚೇಂಬರ್, ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಕ್ ಕಲ್ತ್ಕೋ. ಸರಿ. ಹೌದು, ನಾನು ಅವಾಗಿಂದ ನೋಡ್ತಾನೆ ಇದೀನಿ, ನೀನೇನ್ ಕೋಲಾರದ ಗಣಿ ಚಿನ್ನ ಆಗದಂಗ್ ಅಗಿತಾ ಇದೆಯಲ್ಲ, ಏನಿದೆ ಅಲ್ಲಿ? ಚಿನ್ನ ಇದೆ, ಗೋಲ್ಡ್ ಚೈನ್ ಮಾಡ್ಕೋತೀಯಾ? ಅವನ ಕೇಳು. ಅಜ್ಕಮ್ಮ ನಾನು ಒಂದು ತಿಂಗಳು ಫಾರಿನ್ ಟೂರಲ್ಲಿದ್ದೆ, ನಿಮ್ಮಲ್ಲಿ ಯಾರಾದರೂ ಒಬ್ರು ನನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರ? ಯಾರು ಮಾಡಲಿಲ್ಲ. ಅದು ಹಾಳಾಗಿ ಹೋಗ್ಲಿ, ಈ ಒಂದು ತಿಂಗಳಲ್ಲಿ ನೀವು ಕಡದ ಗುಡ್ಡೆ ಹಾಕಿದ್ದೇನು ಸರ್? ಎಲೆಕ್ಟ್ರಿಸಿಟಿ ರೇಟ್ ನಾ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದೀವಿ. ಅದೊಂದು ಜಾಸ್ತಿ ಮಾಡಿದ್ರೆ ನಾವು ಉದ್ಧಾರ ಆಗ್ಬಿಡ್ತೀವ, ಅದಕ್ಕೆ ಕೂತ್ಕೊಳ್ಳಯ. ನನ್ನ ಮನಿ ಇಂಟರ್ನ್ಯಾಷನಲ್ ಲೆವೆಲ್ಲಿ ರೊಟೇಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗಳ ಬಾಡಿನ ರೊಟೇಟ್ ಮಾಡ್ಬಿಡ್ತೀನಿ. ನಿಮ್ಗಳ ಫೇಸ್ ಕಟ್ ನೋಡಿ ವಿಶ್ವಾಸ ಮತ ಹಾಕಿದ್ರ ಮಿನಿಸ್ಟರ್ ಆಗೋದಕ್ಕೆ. ಇವ್ರು ಕೊಟ್ಟಿ ಸೂಟ್ ಕೇಸ್ ನೋಡಿ, ಎಂಎಲ್ಎಗಳು ನಿಮ್ಗೆ ಬೆಂಬಲ ಕೊಟ್ಟರು, ನೀವು ಮಿನಿಸ್ಟರ್ ಪೋಸ್ಟ್ ಬಂದಿರ ಅಷ್ಟೇ. ಮನಿ ಈಸ್ ಇಂಪಾರ್ಟೆಂಟ್. ಯಾವ ಯಾವ ಸ್ಕೀಮ್ ಅಲ್ಲಿ ದುಡ್ಡು ಹೊಡೆದು ಖಜಾನೆ ತುಂಬಿಸ್ಬೇಕು ಅಂತ ನಿಮ್ಗಳಿಗೆ ನಾನು ಹೇಳ್ಕೊಡ್ಬೇಕಾ? ದುಡ್ಡಿನ ಪ್ರಶ್ನೆ ಆಗಿರ್ಲಿ, ಜನ ಕ್ಯಾಕಸ್ ಹೋಗಿತಾ ಇದಾರೆ. ದಿನೇ ದಿನೇ ಕ್ರೈಮ್ ಜಾಸ್ತಿ ಆಗ್ತಿದೆ. ಈ ಸರ್ಕಾರ ಸರಿಯಾಗಿ ಕ್ರಿಮಿನಲ್ಸ್ ನ ಮಟ್ಟ ಹಾಕ್ತಿಲ್ಲ ಅಂತ ಪಬ್ಲಿಕ್ ನಮ್ ಡಿಪಾರ್ಟ್ಮೆಂಟ್ಗೆ ಆಪೋದಾಗಿ ಸ್ಟ್ರೈಕ್ ಮಾಡ್ತಾ ಇದಾರೆ. ಇದನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ತಾ ಇದ್ದಾರೆ ಸರ್. ಅಯ್ಯ ನನ್ನ ಮಗನೇ, ಸರ್ಕಾರ ನಡೆದಿರದೆ ಲಾಂಗು ಫಾರ್ ಲಾಂಗ್ ಇಂದ. ಏಯ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಲ್ಲ ನಿಂದು, ಸ್ವಲ್ಪ ಬಿಲ್ಡಿ ಮುಚ್ಕೊಂಡು ಕೂತ್ಕೊತೀಯಾ? ಇಲ್ಲಾಂದ್ರೆ ಅಂಟು ಕುಯ್ದು ಬಿಡ್ತೀನಿ. ನಾವೇನೋ ಚಳಿ ಅಂತ ಒದ್ದಾಡ್ತಾ ಇದ್ರೆ ಇವನು ಹೊರಡುವರ ಆಗಿರೋ ತರ ನಿಗಿರ್ತಾವನೆ, ಅಲ್ವೇನ ಮುಚ್ಚಿ? ಹೌದಮ್ಮ, ರೌಡಿಗಳ ಆಧಾರದ ಮೇಲೆ ನಾನು ಈ ಸ್ಟೇಟಸ್ಗೆ ರೀಚ್ ಆಗಿರೋದು. ನಾಳೆ ಅವರು ಜೈಲಲ್ಲಿ ಬಾಯಿ ಪಡ್ಕೊಂಡ್ರೆ ನಾನು ಇನ್ಫ್ಲೂಯೆನ್ಸ್ ಮಾಡಿ ಅವ್ರನ್ನ ಬಿಡಿಸ್ಬೇಕು. ವಿರೋಧ ಪಕ್ಷದವರು ಸಿಕ್ಕಿದ್ರು ಸಾಕು ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ
ನನ್ನ ಗತಿ ಏನಾಗಬೇಕು? ನಿಮ್ಮಂತವರ ಈ ರೀತಿ ಹೇಳಿದ್ರೆ ದೇಶದ ಗತಿ ಏನ್ ಸರ್? ನೋಡ್ರಿ, ದೇಶ ಉದ್ಧಾರ ಮಾಡೋದಕ್ಕೆ ನಾನು ಮಹಾತ್ಮ ಗಾಂಧಿ ಅಲ್ಲ. ಇರೋ 5 ವರ್ಷದಲ್ಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋದು ಬಿಟ್ಟು ನಿಮ್ಗಳ ತರ ರಾತ್ರೋ ರಾತ್ರಿ ಸತ್ಯ ಹರಿಶ್ಚಂದ್ರ ಆಗೋದಕ್ಕೆ ಹೊರಟ್ರೆ ನಾನು ಸ್ಮಶಾನದ ಬಾಳ್ ಕಾದಕಾಗತ್ತೆ ಅಷ್ಟೇ. ಏನ್ರಿ ಪವರ್ ಆಫ್ ದಿ ಗವರ್ನ್ಮೆಂಟ್? ನೀನು ಸಿಎಂ ಆದ ಮಾತ್ರಕ್ಕೆ ಯಾರನ್ನ ಏನ್ ಬೇಕಾದ್ರೂ ಮಾಡಬಹುದು ಅಂದ್ಕೊಂಡಿದೀಯಾ? ನೀನೇನು ದೊಡ್ಡ ಪೊಲಿಟಿಕಲ್ ಕಿಂಗ? ಇದು ವಿಧಾನಸೌಧ, ಪವಿತ್ರವಾದ ದೇವಾಲಯ. ಇದೇನು ನಿನ್ನ ಕ್ರಿಮಿನಲ್ ಬ್ರಾಂಚ್ ಹಾಲ್ ಅಂದ್ಕೊಂಡಿದೀಯಾ? ಇಂಥ ಕಿತ್ತೋದ ರೌಡಿಗಳನ್ನು ಕೂರಿಸ್ಕೊಂಡು ಮೀಟಿಂಗ್ ಮಾಡೋಕೆ? ನಿನ್ನಂತವರು ಈ ಪದವಿಯಲ್ಲಿ ಇರೋದಕ್ಕೆ ಜನ ಪೊಲಿಟಿಷಿಯನ್ನ ಲೋಫರ್ ಅಂತ ಕರೀತಾರೆ. ಎಷ್ಟ ಧೈರ್ಯ ನಿನಗೆ? ನಮ್ ಜಾಗಕ್ಕೆ ಬಂದು ನಮ್ ಮುಂದೆನೆ ನಮ್ ಸಿಎಂ ನ ಬಾಯಿ ಬಣ್ಣ ಮಾತಾಡ್ತಾ ಇದ್ಯಾ? ಯಾರು ನಿನ್ನ ಹೊರಬಿಟ್ಟವರು? ಸುಮ್ನೆ ಕೂತ್ಕೊಂಡ್ರು. ಇವತ್ ಮಂಗಳವಾರ, ಕಿರಿಕ್ ಮಾಡ್ಕೋಬೇಡಿ, ಮೊದಲಿನಿಂದ ಎಸ್ಕೇಪಾಗಣ. ನೀವೇನಾದ್ರು ಮಾತಿ ಮುಂಚೆ ಓಡಕ್ಕೆ ಸ್ಕೀಮ್ ಆಗ್ತೀಯಾ? ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನೂ ಇಲ್ವಾ? ಈ ಖಾದಿಗೆ ಬೆಲೆ ಬೇಡವಾ? ಇಂಥವರನ್ನ ಎದುರಿಸಿ ನಿಮ್ ಕರ್ತವ್ಯಕ್ಕೆ ದ್ರೋಹ ಮಾಡದೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ಹಾಕೊಂಡಿರೋ ಈ ಖಾದಿ ಬಿಚ್ಚಬೇಡಿ. ವಿದೌಟ್ ಮೈ ಕನ್ಸರ್ನ್ ನನ್ನ ಚೇಂಬರ್ ಬಂದಿದ್ದು ಮೊದಲನೇ ತಪ್ಪು, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇರೋದು ಎರಡನೇ ತಪ್ಪು. ಇಲ್ಲಿವರೆಗೂ ನಿನ್ನ ಸುಮ್ಮನೆ ಬಿಟ್ಟಿರೋದು ನನ್ನ ಮೂರನೇ ತಪ್ಪು. ನನ್ನ ತಪ್ಪು ಒಪ್ಪಿಗೆ ಹೇಳೋದಕ್ಕೆ ನೀನ್ ಯಾರು? ನಾನ್ ಯಾರ? ನಾನ್ ಯಾರು ಅಂತ ನನಗೆ ಜನ್ಮ ಕೊಟ್ಟ ನನ್ನ ತಾಯಿನ ಕೇಳು, ನನ್ನನ್ನ ಈ ಪರಿಸ್ಥಿತಿಗೆ ತಂದ ನನ್ನ ತಂದೆನ ಕೇಳು. ಇಲ್ಲ, ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಪೊಲಿಟಿಕಲ್ ಸಿಸ್ಟಮ್ ನ ಕೇಳು. ಧನರಾಜ್, ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೀನು ತಾಳಿ ಕಟ್ಟಿದೀಯಾ ಅಂದ ಮಾತ್ರಕ್ಕೆ ನಮ್ಮಮ್ಮ ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ. ಇನ್ನೊಂದ್ಸಾರಿ ನಮ್ಮಮ್ಮನಿಗೆ ಏನಾದ್ರೂ ಒಂದೇ ಒಂದು ಸ್ಕ್ರಾಚ್ ಆದ್ರು ನೀನು ಸ್ಕ್ರಾಪ್ ಆಗೋಗ್ತೀಯ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ತಾಯಿ ಮಡಿಲಲ್ಲಿ ಪ್ರಶಾಂತವಾಗಿ ಮಲಗಿದ್ದಾನೆ. ನಿನ್ನಂತ ತಾಯಿ ಸಿಕ್ಕಿರೋದು ಇವನ್ ಪುಣ್ಯ. ನಿಮ್ಮಂತ ತಂದೆ ಸಿಕ್ಕಿರೋದು ಕೂಡ ಇವನ ಭಾಗ್ಯನೇ. ಭಾಗ್ಯ? ನನಗೆ ತಾಯಿ ಪ್ರೀತಿನೂ ಇಲ್ಲ, ತಂದೆ ವಾತ್ಸಲ್ಯನೂ ಇಲ್ಲ. ಈ ತರ ನಿಶ್ಚಿಂತೆಯಿಂದ ನಿದ್ರೆ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ವರ್ಷಗಳ ನೀನ್ ಯಾಕೆ ನೊಂದ್ಕೋತಾ ಇದೀಯ? ಅದು ನನ್ನ ಕರ್ಮ, ನನ್ನ ಕರ್ಮ. ನನ್ನ ಕರ್ಮ ದೇವ್ರಂತ ತಂದೆ ತಾಯಿ ಇದ್ದು ಇಷ್ಟು ವರ್ಷ ಅನಾಥ ಅನ್ಸ್ಕೊಂಡು ಬಾಳ್ತಾ ಇದ್ದೀರಲ್ಲ, ಇಷ್ಟಕ್ಕೂ ನಿಮ್ ತಂದೆ ತಾಯಿ ನಿಮ್ಗೆ ಬಾಳ ದನ್ಯ ಏನಾದ್ರು ಏನ್ರಿ ಹೇಳ್ರಿ. ಅವ್ರು ನನ್ಗೇನು ಅನ್ಯಾಯ ಮಾಡ್ಲಿಲ್ಲ. ಅವ್ರ ಮಗನಾಗಿ ಹುಟ್ಟಿದ ತಪ್ಪಿಗೆ ದೊಡ್ಡ ಉಪಕಾರ ಮಾಡಿದ್ರು ಗೌರಿ. ಅವ್ರು ಮಾಡಿದ ಒಂದೇ ಒಂದು ತಪ್ಪು ಏನ್ ಗೊತ್ತಾ? ಗೊತ್ತಾ? ಸಾಯಿಸ್ತೆ ಜೀವಂತವಾಗಿ ಬಿಟ್ಟಿದ್ರು. ಜೀವ ಜೀವ ಬಿಟ್ಟು
ಒಬ್ಬರಿಗೂ ಹಗಲು ಇಲ್ಲ, ರಾತ್ರಿನೂ ಇಲ್ಲ. ಟೈಮ್ ಟೇಬಲ್ ಅಂತೂ ಯಾರಿಗೂ ಇಲ್ಲ. 24 ಗಂಟೆನೂ ಕೆಲಸ ಕೆಲಸ. ಆರೋಗ್ಯದ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಇಲ್ಲಿ ಯಾರಿಗೂ ಸೀರಿಯಸ್ ಆಗೇ ಇಲ್ವಲ್ಲಮ್ಮ, ಎಲ್ಲ ನಾರ್ಮಲ್ ಆಗೇ ಇದೀವಿ. ನೀವೆಲ್ಲ ಹೀಗೆ ಹುಡುಗಾಟ ಆಡ್ತಿದ್ರೆ ನಾನ್ ಸೀರಿಯಸ್ ಆಗ್ಬಿಡ್ತೀನಿ. ನೀನು ಸೀರಿಯಸ್ ಆದ್ರೆ ನಾನಿದ್ದೀನಲ್ಲಮ್ಮ ನಿನ್ನ ಕಂಟ್ರೋಲ್ ಮಾಡಕ್ಕೆ. ಸಾಕ್ ನಿನ್ ತಮಾಷೆ ಮಾಡಿದ್ದು. ಈಗ ನಾನು ಏನ್ ಹೇಳ್ತೀನೋ ಅಷ್ಟು ಮಾತ್ರ ಕೇಳಿ ನೋಡ್ರಿ. ಒಳ್ಳೆ ಕಡೆ ಸಂಬಂಧ ನೋಡಿ, ಈ ವರ್ಷ ಇವರಿಬ್ರಿಗೂ ಮದ್ವೆ ಮಾಡ್ಬಿಡೋಣ. ನೋಡು ಇಬ್ರಿಗೂ ಒಟ್ಟಿಗೆ ಐಡಿಯಾ ಬಂದಿದೆ. ಬಾಯಲ್ಲಿ ಬೆಳಗ್ಗೆ ಜಾಗಿಂಗ್ ಹೋಗಿದ್ದಾಗ ಮದುವೆ ಬಗ್ಗೆ ಹೇಳಿದ್ರೆ ಜೋಕ್ ಆಫ್ ದ ಡೇ ಅಂತ ತಳ್ಳಕ್ ಕೊಡೋದು ಇಬ್ರುವೆ. ನೋಡಮ್ಮ, ನಾನು ಅಚೀವ್ ಮಾಡ್ಬೇಕಾಗಿರೋದು ಬೇಕಾದಷ್ಟಿದೆ. ನನಗೆ ಈಗಲೇ ಮದುವೆ ಬೇಡ. ಕರೆಕ್ಟ್ ಅಮ್ಮ, ಈ ರಾಮನ ಹೆಜ್ಜೆಯಿಂದೇನೆ ಈ ಲಕ್ಷ್ಮಣನ ಹೆಜ್ಜೆ. ಶಿವು, ಅಮ್ಮ ಕೋಪ ಮಾಡ್ಕೊಂಡಿರಾಗಿದೆ, ಮಸ್ಕಾವಳಿ. ಅಮ್ಮ ಕೋಪನ? ಯಾಕಮ್ಮ ಇದಕ್ಕೆಲ್ಲ ಟೆನ್ಷನು? ತಿನ್ನು ಪ್ಲೀಸ್. ಪರವಾಗಿಲ್ಲ, ತಿನ್ನಮ್ಮ ತಿನ್ನಮ್ಮ. ಸಾಕ್ರ ಮಮ್ಮಂಗ್ ತೋರಿಸ್ತಾರೋ ಪ್ರೀತಿ. ಇಬ್ರು ಕೇಳ್ಕೊಳ್ಳಿ, ನೀವೆಷ್ಟೇ ಕಾಕ ಹಿಡಿದ್ರು ನಿಮ್ ಮದುವೆ ಮಾತ್ರ ತಪ್ಪಿದ್ದಲ್ಲ. ಓಕೆ ಅಮ್ಮ, ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ. ಮೊದಲು ಈ ಸ್ವೀಟ್ ತಿನ್ನು. ನಿಮ್ಮಿಬ್ಬರಿಗೂ ಮದುವೆ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಹೆಚ್ಚು ಅಪ್ಪ ನೀನೇ ಮದುವೆ ಮಾಡ್ಕೋ. ಸರಿಯಾಗಿ ಹೇಳಿದೆ. ಇವರಿಬ್ರು ನಮ್ಮ ಮಕ್ಕಳಾಗಿ ಹುಟ್ಟಿದ್ದು, ನಮ್ ಪುಣ್ಯ ರೀ. ಕರೆಕ್ಟ್. ಹಲೋ, ನಾನು ಸರ್ ವಿಶ್ವನಾಥ್. ಹಾ ಹೇಳಿ ವಿಶ್ವನಾಥ್ ಸರ್. ಇವತ್ತು ಫೈಲ್ ಕ್ಲೋಸ್ ಮಾಡ್ಬೇಕಾಗಿತ್ತು. ಹಾ ಆಯ್ತು, ಫೈಲ್ ನ ಕ್ಲೋಸ್ ಮಾಡಿ. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಇದಕ್ಕೆ ಮುಂಚೆ ನೀವೇನ್ ಮಾಡ್ತಾ ಇದ್ರಿ, ಮುಂದೆ ಏನ್ ಮಾಡ್ತೀರಾ ಅದ್ ನನಗೆ ಬೇಕಾಗಿಲ್ಲ. ಸಿಎಂ ಅಷ್ಟು ಸೆಕ್ಯೂರಿಟಿ ಇದ್ದು ಅವ್ರು ಕೊಲೆ ಆಗಿದೆ ಅಂದ್ರೆ ಏನ್ರಿ ಅರ್ಥ? ಕಮಿಷನರ್, ಈ ಕೊಲೆಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಸರಿ, ಆ ಕಲ್ಪಿಟ್ಟು ಹಿಡಿಯೋ ಜವಾಬ್ದಾರಿ ನಿಮಗ್ ಸೇರಿದ್ದು. ಸಿಎಂ ನ ಕೊಲೆ ಮಾಡಿರೋ ಕಲ್ಪ್ರಿಟ್ ಪ್ರೊಫೆಷನಲ್ ಕಿಲ್ಲರ್ ವಿಶ್ವನಾಥ್ ಅಂತ ನಮ್ಗೆ ಕ್ಲೂ ಸಿಕ್ಕಿದೆ ಸರ್. ಆದಷ್ಟು ಬೇಗ ಅವನನ್ನು ಅರೆಸ್ಟ್ ಮಾಡ್ತೀವಿ ಸರ್. ವಿ ಶುಡ್ ಸಕ್ಸೀಡ್ ಇನ್ ದಿಸ್ ಕೇಸ್ ಅಟ್ ಎನಿ ಕಾಸ್ಟ್. ಎಸ್ ಸರ್. ಕ್ರಿಮಿನಲ್ ವಿಶ್ವನಾಥ್ ಸಿಟಿ ಬಿಟ್ಟು ಎಸ್ಕೇಪ್ ಆಗಿಲ್ಲ ಅನ್ನೋ ಮೆಸೇಜ್ ಬಂದಿದೆ. ಹೈವೇ ರೋಡ್ ಅಲ್ಲಿರೋ ಎಲ್ಲ ಚೆಕ್ ಗೇಟ್ ಅಲ್ಲೂ ಪ್ರತಿಯೊಂದು ಗಾಡಿನು ಚೆಕ್ ಮಾಡದೆ ಬಿಡಬೇಡಿ. ಡಿಪಾರ್ಟ್ಮೆಂಟ್ ನಿನ್ ಕೈಯಲ್ಲಿದ್ದು ನನ್ನ ಸಿಟಿ ಬಿಟ್ಟು ಎಸ್ಕೇಪ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ನಿನ್ನ ಪವರ್ ಇದ್ರೆ ಎಷ್ಟು ಹೋದ್ರೆ ಎಷ್ಟು? ಯಾಕೊಳ್ಳೆ ಫೂಲ್ ತರ ಮಾತಾಡ್ತೀಯ? ಡಿಪಾರ್ಟ್ಮೆಂಟ್ಗೆ ನೀನೇ ಕೊಡಕ ಅಂತ ಗೊತ್ತಾಗ್ಬಿಟ್ಟಿದೆ. ಪೊಲೀಸ್ ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ನೀನು ಹೈಡ್ ಆಗಿರೋದಕ್ಕೆ ಇದೇ ಬೆಸ್ಟ್ ಜಾಗ. ನೀನ್ ಇಲ್ಲಿದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ಅಸಾಸಿನೇಷನ್ಗೆ ಇವನೇ ಮುಖ್ಯ ಸಾಕ್ಷಿ. ಇವನ್ ಸಾಕ್ಷಿ ಇರೋದ್ರಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಟ್ಟ. ಪ್ಲೀಸ್, ಇವನು ಯಾವುದೇ ಕಾರಣಕ್ಕೂ ಸಾಯ್ಬಾರ್ದು. ಪ್ಲೀಸ್ ಡೋಂಟ್ ವರಿ, ಶಿಫ್ಟ್ ಟು ದಿ ಆಪರೇಷನ್ ಥಿಯೇಟರ್. ಏಯ್, ಆಫ್ಟರ್ ಆಲ್ ಆಫ್ ವಾಚ್ಮನ್ನ ಸ್ಪಾಟ್ ಅಲ್ಲಿ ಫ್ರೀಸ್ ಮಾಡದೆ ಬಂದಿದ್ಯಲ್ಲ. ನಾನ್ ಮಾಡಿದ ಅಟೆಂಪ್ಟ್ ನಲ್ಲಿ ಅವನ್ ಬದುಕೋಕ್ ಸಾಧ್ಯನೇ ಇಲ್ಲ, ಅಷ್ಟು ಇಂಜುರ್ಡ್ ಆಗಿದೆ ಅವನಿಗೆ. ಅವನು ಸ್ಟೇಟ್ಮೆಂಟ್ ಕೊಡೋದು ಹೈಲಿ ಇಂಪಾಸಿಬಲ್. ಡಾಕ್ಟರ್ ಶಿವು ತಗೊಂಡು ಯಾವ ಕೇಸ್ ಇದುವರೆಗೆ ಫೇಲ್ ಆಗಿಲ್ಲ. ಇಂಡೈರೆಕ್ಟ್ ಆಗಿ ಅವನಿಗೆ ವಾರ್ನ್ ಮಾಡು. ಶಿವು, ನೀನ್ ಅಟೆಂಡ್ ಮಾಡ್ತಿರೋ ಕೇಸ್ ಫಿನಿಶ್ ಆಗ್ಬೇಕು. ಅವನ್ ಬದುಕಿದ್ರೆ ನೀನ್ ಸಾಯ್ತೀಯ. ಬಿ ಕೇರ್ಫುಲ್. ಜಸ್ಟ್ ಶಟ್ ಅಪ್ ಅಂಡ್ ಹ್ಯಾಂಗ್ ಅಪ್. ಅಭಿ, ಏನ ಶಿವ? ಹೀಸ್ ಆಲ್ ರೈಟ್. ಈಗ ಸ್ಟೇಟ್ಮೆಂಟ್ ತಗೋ. ಓಕೆ, ಥ್ಯಾಂಕ್ ಯು. ನೋಡಿ, ನಿಮ್ ಪ್ರಾಣಕ್ಕೆ ಏನು ಅಪಾಯ ಇಲ್ಲ. ನೀವ್ ಯಾರಿಗೂ ಹೇಳಿದ್ರು ಅವಶ್ಯಕತೆನೂ ಇಲ್ಲ. ನೀವ್ ಏನ್ ನೋಡಿದ್ರಿ ಅಂತ ಧೈರ್ಯವಾಗಿ ನಿಜ ಹೇಳಿ. ಈ ಘಟನೆನ ನರ್ಕಂಡಾರೆ ನೋಡಿದಿರಿ, ಕಿವಿಯಾರೆ ಕೇಳಿದಿರಿ. ನಾನು ಹೇಳೋದೆಲ್ಲ ಸತ್ಯ ಸಾ. ಇದಕ್ಕೆಲ್ಲ ಕಾರಣ ನಿಮ್ ತಂದೆನೆ ಸಾ. ಶಾಶ್ವತವಾಗಿ ಅಳಿಸೋ ನಿನ್ ಹಣೆ ಮೇಲಿರೋ ಕುಂಕುಮಕ್ಕೆ ಈಗಲೂ ಆಗ್ಲೋ ಕಿತ್ತಗೋ ನಿನ್ ಕುತ್ಕಲಿಲ್ಲ ತಾಳಿಗೆ ಸಂದ್ ಗೌರವ ಕೊಡ್ತಾ ಇದೆಯಲ್ಲ. ನಿನ್ ಹೆತ್ತು ಮಗ ಆಗ್ಲಿಂದ ಬಡ್ಕೊತಾ ಇದ್ರೆ ನಿನ್ ಸುಮ್ಮನೆ ಇದೆಯಲ್ಲಮ್ಮ. ಎಲ್ಲಿ ಅವನು? ಕುತ್ಕಿದ್ಯಾ ನಿನ್ಗೆ? ದೇವ್ರಂತ ನಿನ್ ತಂದೆ ನಿನ್ ಹುಟ್ಟಹಬ್ಬ ಆಚರಿಸ್ಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ರೆ ಅಂತ ತಂದೆಗೆ ಬಾಯಿಗ್ ಬಂದಾಗ ಮಾತಾಡ್ತಿದ್ಯಲ್ಲ, ಏನಾಯ್ತು ನಿನ್ಗೆ? ಏನಾಯ್ತು ಅಂತ ಕೇಳ್ಬೇಕಾಗಿರೋದು ನನ್ನಲ್ಲಮ್ಮ, ನಿನ್ ಕುತ್ಕೆ ತಾಳಿ ಕಟ್ಟಿರೋ ನಿನ್ ಗಂಡನ್ನ.
ಪದವಿ ಆಸೆಗೆ ಒಬ್ಬ ಸಿನ್ಸಿಯರ್ ಸಿಎಂ ಅನ್ನ ಸಾಯಿಸಿ ಸಾಕ್ಷಿ ಆಧಾರಗಳನ್ನೆಲ್ಲ ಸಮಾಧಿ ಮಾಡ್ಬಿಟ್ಟ. ನೀನ್ ಹೇಳ್ಕೊಟ್ ಪಾಠ ಅಲ್ವೇನಮ್ಮ, ನ್ಯಾಯ ನೀತಿ ಧರ್ಮನ ಕಾಪಾಡುವಂತ. ಅದಕ್ಕೆ ಇವತ್ತು ಸತ್ಯನ ಕಾಪಾಡೋಕ್ಕೋಸ್ಕರ ಬಂದಿದ್ದೀನಿ. ನಿನ್ ಗಂಡ ನನಗೆ ಅಪ್ಪ ಅಲ್ಲ, ನನ್ನ ಕಾನೂನು ದೃಷ್ಟಿಲಿ ಅವನೊಬ್ಬ ಅಪರಾಧಿ. ಅವನನ್ನು ಕಲ್ಲಿಗೆ ಅಥವರೆಗೂ ನಾನ್ ಬಿಡಲ್ಲ. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿ ಇರ್ಲಿಲ್ಲ. ಅವನು ಬರ್ತಾ ಇದ್ದ ಸ್ಪೀಡು, ಅವನ ಮುಖದಲ್ಲಿ ದ್ರವದ್ರವತೆ, ಅವ್ನು ಮಾತಾಡ್ತಾ ಇದ್ದ ರಂಶ, ಅವನ ಕೋಪ ಅವಶ್ಯ ನೋಡ್ತಾ ಇದ್ರೆ ಕೇಕ್ ಕಟ್ ಮಾಡೋದಕ್ಕೆ ಮಗ ಬರ್ತಾನೆ ಅಂದ್ರೆ ವಿತ್ ಹ್ಯಾಂಡ್ ಕಸ್ ರಿವಾಲ್ವರ್ ಸ್ವಂತ ಅಪ್ಪನ ಅರೆಸ್ಟ್ ಮಾಡೋದಕ್ಕೆ. ಅವನ ಅರೆಸ್ಟ್ ಮಾಡಿದ್ರೆ ನನ್ನ ಪೊಲಿಟಿಕಲ್ ಇಮೇಜ್, ನನ್ನ ಪರ್ಸನಲ್ ಇಮೇಜ್, ನನ್ನ ಪಬ್ಲಿಕ್ ಸ್ಟ್ಯಾಟಸ್ ಏನ್ ಆಗ್ತಾ ಇತ್ತು? ಸ್ಮ್ಯಾಶ್. ಮುಖ್ಯಮಂತ್ರಿಗಳ ಸಾವಿಗೆ ಕಾರಣಕರ್ತನಾದ ಕೊಲೆಗಾರನನ್ನ ಬಂಧಿಸಲಾಗದೆ ನೊಂದು ಬೆಂದು ಜಿಗುಪ್ಸೆಯಿಂದ ತನ್ನನ್ನು ತಾನೇ ರಿವಾಲ್ವರ್ನಿಂದ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಮೇಲ ನನಗೆ ಅಗ್ನಿ ಸಾಕ್ಷಿಯಾಗಿ ಕಾಳಿ ಕಂಡಿದ ಗಂಡನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಮೈಲ, ಇದು ಕೊಲೆಯಲ್ಲ, ಕೊಲೆಯಲ್ಲ, ಆತ್ಮಹತ್ಯೆ, ಆತ್ಮಹತ್ಯೆ, ಆತ್ಮಹತ್ಯೆ ಮೈಲ, ಆತ್ಮಹತ್ಯೆ. ಪವರ್ನಿಂದ ಕಾನೂನನ್ನೇ ಉಲ್ಟಾ ಮಾಡಿಬಿಟ್ಟೆ. ಸತ್ಯಾನ ಸಾಯಿಸಿ ನಿರಪರಾಧಿಯಾದೆ. ಜೀವಂತವಾದ ಸಾಕ್ಷಿ ಇದ್ದು ನಿನಗೆ ಶಿಕ್ಷೆ ಕೊಡಕ್ಕಾಗ್ಲಿಲ್ಲ. ಯಾಕೊತ್ತ ಭಯ? ಸಾಕ್ಷಿ ಹೇಳಿದ್ರೆ ಗಂಡನಿಗೆ ಶಿಕ್ಷೆ ಆಗುತ್ತೆ ಅಂತ ಭಯ, ಗಂಡ ನೇಣುಗಂಬ ಹತ್ತುತ್ತಾನೆ ಅಂತ ಭಯ, ಗಂಡ ಸತ್ರೆ ಮುಂಡೆ ಆಗ್ಬಿಡ್ತೀನೋ ಅನ್ನ ಭಯ. ಅಮ್ಮ ಪುತ್ರ ವಾತ್ಸಲ್ಯ ಯಾರ ಮರ್ತು ಬಿಟ್ಟಲ್ಲ. ಇಂಥವನಿಗೆ ಹೆಂಡತಿಯಾಗಿ ಒಂದು ದಿನ ಬದುಕೋದಕ್ಕಿಂತ 100 ವರ್ಷ ಮುಂಡೆಯಾಗಿ ಬಾಳೋದು ಎಷ್ಟೋ ಮೇಲು, ಎಷ್ಟೋ ಮೇಲು. ನಾನು ಸುಮಂಗಲಿಯಾಗಿ ಬದುಕ್ಬೇಕಪ್ಪ, ವಿಧವೆಯಾಗಿ ಸಾಯ್ಬಾರ್ದು. ನೀನ್ ಇವ್ರನ್ನ ಸಾಯಿಸ್ಲೇಬೇಕು ಅಂತಿದ್ರೆ ಮೊದ್ಲು ನನ್ನ ಮುಗ್ಸು, ನನ್ನ ಮುಗ್ಸು. ಪವಿತ್ರವಾದ ಈ ಭಾರತ ಭೂಮಿಯಲ್ಲಿ ಇಂಥ ಸೆಂಟಿಮೆಂಟಲ್ ಫೂಲ್ಸ್ ಇರೋವರೆಗೂ ನಿನ್ನಂತವರು ಸಾವಿನಿಂದ ತಪ್ಪಿಸ್ಕೋಬಹುದು. ಇವತ್ತು ನಾನು ನಿನ್ನ ಸಾಯಿಸದೆ ಬಿಡಬಹುದು, ಆದ್ರೆ ನಿನ್ನಂತೂ ಜೀವಂತ ಶವ ಮಾಡ್ತೀನಿ.
ಪ್ರತಿಯೊಂದು ಕ್ಷಣನು ನಾನು ಮಾಡಿದ್ದು ತಪ್ಪು ಅಂತ ನೀನು ನರಳಿ ನರಳಿ ಸಾಯಬೇಕು. ನಾನೇ ನಾನೇ ಅಂತ ಮೆರೆತಿರೋ ನಿನ್ನ ದುರಹಂಕಾರದ ಪವರನ್ನು ಮಟ್ಟಾಕೆ ಬೀದಿ ಬಿಕಾರಿ ಮಾಡ್ತೀನಿ. ಸಾವು ಬರ್ಲಿಲ್ಲ ಅಂತ ನೀನು ಕೈ ಚಾಚಿ ಭಿಕ್ಷೆ ಬೇಡಿದ್ರು ಆ ಸಾವು ನಿನಗೆ ಭಿಕ್ಷೆ ಆಗ್ಬಾರ್ದು. ಧನ್ರಾಜ್, ಉಕ್ಕು ಜಲಪ್ರವಾಹವನ್ನು ಅಡಗಿಸಬಹುದು, ಪರ್ವತಗಳ ಉಬ್ಬು ತಗ್ಗುಗಳನ್ನು ಮುಷ್ಟಿಯಲ್ಲಿ ಹಿಡಿಯಬಹುದು, ಕಾಳಿಂಗ ಸರ್ಪವನ್ನು ಪಾದದಡಿಯಲ್ಲಿ ಮೆಟ್ಟಿ ಅದರ ರೋಷ ಆವೇಶಗಳನ್ನು ಮಟ್ಟ ಹಾಕಬಹುದು. ಆದ್ರೆ ಆದ್ರೆ ನೀನು ಮಾಡಿರೋ ಪಾಪ ಅನ್ನ ಸಹಿಸೋಲ್ಲ, ಸಹಿಸೋಕಾಗಲ್ಲ, ಸಹಿಸೋದಿಲ್ಲ. ಧನ್ರಾಜ್, ನಿನ್ನ ರಕ್ಷಣೆಗೆ ಆ ತ್ರಿವಿಕ್ರಮ ಸುದರ್ಶನ ಚಕ್ರ ಬಿಟ್ಟರು, ಆ ತ್ರಿಯತ್ರ ಮೂರ್ಲೋಕನ್ನು ತೆರೆದ್ರು, ಈ ಪ್ರಪಂಚವೇ ತಲೆಗೆಳಗಾದ್ರು, ನೀನು ಮಾಡಿರೋ ಪಾಪಕ್ಕೆ ಅನ್ಯಾಯಕ್ಕೆ ಅಧರ್ಮಕ್ಕೆ ತಕ್ಕ ಶಾಸ್ತಿ ಮಾಡಿ ನಿನ್ನ ಸರ್ವನಾಶ ಮಾಡಲಿಲ್ಲ. ಓಂ ನಮ ಶಿವಾಯ. ನಾನು ಎಂತೆಂತ ಕ್ರಿಮಿನಲ್ಸ್ ನ ನೋಡಿದ್ದೀನಿ, ಧನ್ರಾಜ್ ತರ ಟೆರಿಫಿಕ್ ಪರ್ಸನ್ನ ನಾನು ನೋಡಲೇ ಇಲ್ಲ. ತನ್ನ ಕೆಲಸ ಆಗ್ಬೇಕು ಅಂದ್ರೆ ಅವನ್ ಏನ್ ಮಾಡಕ್ಕೂ ಹೇಸೋದಿಲ್ಲ. ತನ್ನನ್ನು ಅರೆಸ್ಟ್ ಮಾಡಕ್ ಬಂದ ಸ್ವಂತ ಮಗನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟ, ಇನ್ನೊಬ್ಬ ಮಗನ ಚಾಪ್ಟರ್ನ ನನ್ನ ಕೈನಲ್ಲಿ ಕ್ಲೋಸ್ ಮಾಡಿಸ್ದ. ಅವನ್ ಆದಷ್ಟು ಬೇಗ ಅರೆಸ್ಟ್ ಮಾಡಿ ನಿಮ್ಮ ಕಸ್ಟಡಿ ತಗೊಳ್ಳಿ. ಇಟ್ಸ್ ಅನ್ ಆರ್ಡರ್. ಹತ್ತಿದ ಬೆಂಕಿ ಇನ್ನೂ ಆರಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಹುಚ್ಚನಾಗಿ ನರಳುತ್ತ ಈ ಸ್ಥಿತಿಗೆ ಬೆಳೆದು ಬಂದೆ. ನೂರಾರು ಜನರ ಪ್ರಾಣ ಕಾಪಾಡುವಂತ ಸಿನ್ಸಿಯರ್ ಡಾಕ್ಟರ್ ಆದ ನಾನು ನ್ಯಾಯನ ಕಾಪಾಡೋಕ್ಕೆ ದುಷ್ಟರನ್ನು ಸಾಯಿಸಿದೆ. ಜನ ನನ್ನ ಅಣ್ಣ ಅಂತ ಕರೆಯುವ ಮಟ್ಟಕ್ಕೆ ಬಂದೆ. ರೌಡಿ ವಿರೋಧಿ ಸಾಮ್ರಾಜ್ಯಕ್ಕೆ ಅಧಿಪತಿಯಾದೆ. ನನ್ನಂತ ತಬ್ಲಿಗೆ ಒಂದು ಆಶ್ರಯ ಕೊಟ್ರಿ, ನನ್ನ ಹೆಂಡತಿಯಾಗೋ ಭಾಗ್ಯ ಸಿಕ್ತು. ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದ್ರು, ನಿಮ್ ಮನಸ್ಸಿನಲ್ಲಿರೋ ನೋವು ಎಂತದ್ದು ಅಂತ ಅರ್ಥ ಮಾಡ್ಕೊಳ್ದೆ ಹಿಂದೆ ಇರೋದನ್ನ ಪ್ರಶ್ನೆ ಮಾಡಿ ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬೇಡಿ. ಕ್ಷಮೆ ಬೇಡ. ನೀನೇನ್ ಮಾಡಿದ್ಯಾ? ಎಲ್ಲ ಹಣೆ ಬರಹ. ಅದಕ್ಕೆ ಯಾರು ಹೊಣೆ? ನಾನ್ ಸುಮಂಗಲಿಯಾಗಿ ಸದಾಕಾಲ ಇರೋ ಹಾಗೆ ಮಾಡಪ್ಪ. ಇವಳು ಗಂಡ ದೊಡ್ಡ ರೌಡಿ, ಅದೆಷ್ಟು ಜನಕ್ಕೆ ಹೊಡೆದಿದ್ದಾನೋ ಅದೆಷ್ಟು ಜನಕ್ಕೆ ಬಡ್ದಿದ್ದಾನೋ. ನೀನ್ ಮಾತ್ರ ಸುಮಂಗ್ಲಿ ದೀರ್ಘ ಸುಮಂಗ್ಲಿ ಆಗ್ಬಿಟ್ರೆ ಸಾಕಾ?
ಪೂಜಾ ಪುನಸ್ಕಾರ ಮಾಡಿದ ಮಾತ್ರಕ್ಕೆ ನಿನ್ ಗಂಡ ಮಾಡಿದ ಪಾಪ ಪರಿಹಾರ ಆಗತ್ತಾ? ಇವಳ ಗಂಡನ್ ಸಾಯಿಸ್ತೇ ಬಿಡ್ತಾರ? ಅಣ್ಣನ ವಿಷಯ ಮಾತಾಡಿದ್ರೆ ಸಿಗ ತೋಳ ಕಟ್ಬಿಡ್ತೀನಿ, ಕಳ್ಸ್ಬೇಡ. ಅಪ್ಪ ಅಮ್ಮ ದಿನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋದು ನೀನ್ ಬದುಕಿರ್ಲಿ ಅಂತನ? ಯಾಕಪ್ಪ ಹೀಗ್ ಕೇಳ್ತಾ ಇದೀಯಾ? ಅಪ್ಪ ನಿನ್ ಅವ್ರ ನೋಡಿಚಂತೆ ಅವ್ರು ನಿನ್ನ ಸಾಯಿಸ್ತೇ ಬಿಡ್ತಾರ? ನನ್ಗೆ ಯಾಕೋ ಭಯ ಆಗುತ್ತೆ. ಅದು ನೆನಸಾಗಬಾರ್ದು ಅನ್ನೋದೇನ ಆಸೆ? ಏನ್ ಹೇಳ್ತಾ ಇದ್ದೀರಾ? ನಾನೊಂದು ಮಾತು ಕೇಳಲ್ಲ ಗೌರಿ, ಹೆಣ್ಣಾದವಳು ಮದುವೆಗೆ ಮುಂಚೆ ತನ್ನ ಗಂಡ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬಯಸ್ತಾಳೆ. ಮದುವೆ ಆದ್ಮೇಲೆ ಜೀವನದಲ್ಲಿ ನೂರಾರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾಳೆ. ಅದು ಏನು ಅಂತ ಯಾವತ್ತೂ ನೀನ್ ನನಗೆ ಹೇಳಲಿಲ್ಲ. ನಾನು ಸಹ ನನಗೆ ಕೇಳಲಿಲ್ಲ. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ನಾನ್ ಮಾಡ್ತಿರೋ ರೌಡಿಸಂನಿಂದ ನಾಳೆ ನಿಮ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ. ಯಾರು ಹೇಳಿದ್ರು ನೀವು ರೌಡಿಸಂ ಮಾಡ್ತಾ ಇದ್ದೀರಾ ಅಂತ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಾ. ಕಾನೂನು ದೃಷ್ಟಿಲ್ಲ ತಪ್ಪಿರ್ಬೋದು, ಆದ್ರೆ ನಾನು ಒಪ್ಪಲ್ಲ. ನೀವ್ ಮಾಡ್ತಿರೋ ಸರಿನೇ. ಇಲ್ಲ ಗೌರಿ. ಯಾಕೆ ಯಾಕೆ ಇಲ್ದೇ ಇರೋದು ನೆನೆಸ್ಕೊಂಡು ನಿಮ್ ನೆಮ್ಮದಿ ಹಾಳು ಮಾಡ್ಕೋತೀರಾ? ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈಶ್ವರ, ಇಷ್ಟು ದಿನ ನನ್ನ ಆತ್ಮಸಾಕ್ಷಿಯಾಗಿ ಅಧರ್ಮದ ವಿರುದ್ಧ ಹೋರಾಡ್ತಾ ಇದ್ದೆ. ಧರ್ಮನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಮರೆತು ನಾನು ಕೆಲವು ತಪ್ಪುಗಳನ್ನು ಮಾಡಿರಬಹುದು. ನನ್ನನ್ನು ಕ್ಷಮಿಸಿಬಿಡು. ಇವತ್ತಿನಿಂದ ಈ ಸಮಾಜದಲ್ಲಿ ನಾನೊಬ್ಬ ಮನುಷ್ಯನಾಗಿ ಬದುಕೋಕೆ ಇಷ್ಟಪಡ್ತಾ ಇದ್ದೀನಿ. ಇನ್ಮೇಲೆ ಒಳ್ಳೆಯದು ಕೆಟ್ಟದ್ದು ನಿನಗೆ ಬಿಟ್ಟಿದ್ದು. ಅಣ್ಣ ನಿನಗೊಂದು ದೊಡ್ಡ ನಮಸ್ಕಾರ. ದೇವರು ಒಳ್ಳೇದು ಮಾಡ್ಲಿ. ಆಫೀಸರ್ ಗುಡ್ ಮಾರ್ನಿಂಗ್. ಎಸ್, ಎ ಬಿಗ್ ಸೆಲ್ಯೂಟ್ ಫಾರ್ ಯು. ನನಗೆ ಎಂತ ತಲೆನೋವಿದ್ರು ಅರ್ಧ ಅನಸಿನ ತಗೊಂಡ್ರೆ ಹೇಳದ ಕೇಳಿದ್ರು ಓಡೋಬಿಡೋದು. ಆದ್ರೆ ನೀವು ಕೊಟ್ಟಿರೋ ಟೆನ್ಷನ್ಗೆ ನನ್ನ ತಲೆನ ನಿಮ್ಯಾನ್ಸ್ ಹಾಸ್ಪಿಟಲ್ ಮೆಟ್ಲಿಗೆ ಹೋಗಿ ಎದ್ವಾ ಚಚ್ಕೊಂಡ್ರು ಅದ್ ಕಮ್ಮಿ ಆಗ್ತಾ ಇಲ್ಲ. ನಾನ್ ಚಚ್ಕೊಂಡಿರೋ ಸ್ಟೈಲ್ಗೆ ಅಲ್ಲಿದ್ ಕೆಲವು ಉತ್ತರ ನಾರ್ಮಲ್ ಆಗ್ಬಿಟ್ರು. ಏನ್ ಮಾಡೋದು, ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ಮಿಬ್ರಿಗೂ 3 ಅಡಿ 6 ಅಡಿ ಹಳ್ಳ ತೋಡ್ಸಿ ಯಶವಂತಪುರದಿಂದ ಒಂದ್ ಲೋಡ್ ಮಣ್ಣು ತರಿಸಿ ನಿಮ್ಮಿಬ್ರು ಮಣ್ಣು ಮಾಡಿ ಅದ್ರ ಮೇಲೆ ಒಂದ್ ಸಮಾಧಿ ಕಟ್ಟಿಸಿ ಆ ಸಮಾಧಿ ಮೇಲೆ ಒಂದ್ ಸಿಂಹಾಸನ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ರುದ್ರ ತಾಂಡವ ಆಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಏನ್ ನನ್ ಮಕ್ಕಳ ಗುರಾಯಿಸ್ತಾ ಇದ್ದೀರಾ? ನಿಮ್ಮಿಬ್ರಿಗೂ ಪೂಜೆ ಮಾಡ್ಬಿಡ್ತೀನಿ, ಪೂಜೆ. ನಾನ್ ಮಡಕೆ ಕುಡಿಕೆ ರೆಡಿ ಮಾಡಿದ್ರೆ ನಿನ್ ಫೋಟೋಗೆ ಪೂಜೆ ಮಾಡ್ತಿದ್ಯಾ? ನಿನ್ನ ಹತ್ರ ಹುಷಾರಾಗಿರ್ಬೇಕು, ನನಗಿಂತ ಬಲ್ ಫಾಸ್ಟ್ ಆಗಿದ್ಯಾ? ನಾನ್ ಯಾವಾಗ್ಲೂ ಅಡ್ವಾನ್ಸ್ ಆಗೇ ಇರೋದು, ಈಗ ಬ್ಯಾಲೆನ್ಸ್ ಒಂದೇ ರುದ್ರ ತಾಂಡವ ಅಷ್ಟೇ. ಊಟ ಎಲ್ಲ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಅಣ್ಣ. ಆ ಕಂಟು ಪೂರ್ತಿ ಇಳಿಸಿ. ಲೈ ಬರೋ ಇಲ್ಲಿ, ಅವನಿಗೆ ನಾವು ತೂತೊಡೆ ಹಾಕು. ಲೈ ತಿಕ್ಲ, ಯಾರಾದ್ರೂ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ಸುಟ್ಟ ಹಾಕ್ಬಿಡು. ಏಯ್, ಯಾಕೋ ಅನ್ನ ಹಾಗೆ ಬಿಟ್ಟೆ ತೊಳ್ತಾ ಇದೀಯಾ? ಹೊಟ್ಟೆ ತುಂಬುದು ಸರ್. ನಿನ್ನ ಹೊಟ್ಟೆ ತುಂಬಿಟ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಪುಕ್ಸಲ್ಟೆ ಊಟ ಅಂತ ಫುಲ್ ಮಿಸ್ ಹಾಕಿಸ್ತಾ ಇದ್ರೆ ಅರ್ಧಕ್ಕೆ ಎದ್ದೋಳ್ತಾ ಇದೆಯಲ್ಲ,
ಇದು ನ್ಯಾಯ ನನ್ನ ಮಗನೇ. ಇವನ್ ಒಂದು ಬಕೆಟ್ ಅನ್ನ ಸುರಿ. ಒಂದು ಬಕೆಟ ಬೇಡ ಸರ್. ಬಿಸ್ಕಾಡಿದ್ರು ನನ್ನ ಮಗನ ಇನ್ನೊಂದು ಬಕೆಟ್ ಸುರಿಸ್ತೀನಿ. ಒಂದು ಅಗಳು ಬಿಡದಂಗೆ ಎಲೆ ಎಲ್ಲ ನ್ಯಾಕ್ ಬಿಡ್ಬೇಕು. ನೀನ್ ಸತ್ರು ಪರವಾಗಿಲ್ಲ, ಅವನ ಆತ್ಮ ಚೆನ್ನ. ಊಟ ಮಾಡಿ, ಊಟ ಮಾಡಿ. ಅಲ್ಲಯ್ಯ ಅಣ್ಣನ ಹೆಂಗೆತ್ಬೇಕು ಅಂತ ನಾವು ಟೆನ್ಷನ್ ಅಲ್ಲಿದ್ರೆ ನೀ ಅಂಧಾರ ಮಾಡ್ಕೊಂಡು ಪೋಸ್ ಕೊಡ್ತಾ ಇದೀನಯ್ಯ. ಮಗ ಸತ್ತೋದ ಅಂತ ತಿಕ್ಕ ಬಿಟ್ಟೇನು? ವಯಸ್ಸಾಗ್ತಾ ನರ ಬಿದ್ದೋಯ್ತ? ಪುಕ್ಸಟ್ಟೆ ಊಟ ಹಾಕ್ಸೋದಕ್ಕೆ ನನಗೇನು ಹುಚ್ಚ? ಎಲ್ಲರೂ ಸತ್ ಮೇಲೆ ತಿಥಿ ಊಟ ಹಾಕ್ಸಿದ್ರೆ ಈ ಬಿಕ್ಲ ಅಣ್ಣ ಬದುಕಿರ್ಬೇಕಾದ್ರೆ ಅವ್ನು ತಿಥಿ ಊಟ ಹಾಕ್ಸ್ತಾವನೆ. ಇದೆ ಇವನ್ ಸ್ಟೈಲ್. ನೀವು ನೂರು ವರ್ಷ, ನೂರು ವರ್ಷ ಚೆನ್ನಾಗಿರ್ತೀರಪ್ಪ ಅಣ್ಣ. ಇಲ್ಲಿ ಬರ್ತಾರೆ ರೀ, ಕಟ್ಟಗಿರಿ. Happy New Year!
ಪ್ರಾಣಕ್ಕೇನೋ ಅಪಾಯ ಇಲ್ಲ ಸರ್, ಅವನನ್ನ ನಾವು ಕಸ್ಟಡಿಗೆ ತಗೊಂಡಿದ್ದೀವಿ. ಅವನು ಕಸ್ಟಡಿ ಇಲ್ಲದಷ್ಟು ನನಗೆ ಡೇಂಜರು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಅವ್ನು ಹೇಗಾದ್ರೆ ಕಸ್ಟಡಿ ಎಸ್ಕೇಪ್ ಮಾಡ್ತಿ. ಏನ್ ಹೇಳ್ತಾ ಇದ್ದೀರಾ? ಹೌದು, ಅವ್ನು ಎಸ್ಕೇಪ್ ಆದ ಅಂತ ನೀವೇ ಅವನ್ನ ಎನ್ಕೌಂಟರ್ ಮುಗಿಸ್ಬಿಡಿ. ಅವ್ನು ಯಾವುದೇ ಕಾರಣಕ್ಕೂ ಬದುಕಿರ್ಬಾರ್ದು. ಏನ್ ಕರ್ಮನಯ್ಯ, ವಾಚ್ಮ್ಯಾನ್ ಗಳು ನಮ್ಮ ನಿಲ್ಸಂಗ್ ಆಗ್ಬಿಟ್ರು. ಕಾಕಿ ಬೇರೆ ಹಾಕೊಂಡ್ಬಿಟ್ರೆ ನನ್ಗೆ ಯಾಕೋ ಕನ್ಫ್ಯೂಸ್ ಆಗ್ಬಿಟೈತೆ. ಓ, ಸ್ಟಾರ್ ಬೇರೆ ಐತೆ. ಏನೇ ನಿಮ್ ಸೈಜು? ಯಾಕಯ್ಯ, ಇಷ್ಟು ಫೋಟೋ ಒಡಿಸಿ ಫ್ರೇಮ್ ಆರ್ಡರ್ ಕೊಡ್ತಾ ಇದೆ. ಈಗ ಡೈರೆಕ್ಟ್ ಆಗಿ ಪೂಜೆ ಮಾಡ್ತಾರೆ. ಒಡೆ ನಮಡ್ಕೆ, ನನಗೂ ಒಬ್ಬೊಬ್ಬನಿಗೆ ಗುಂಡಿ ತೋರಿಸಿ ಬಹಳ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಹೋಲ್ಸೇಲ್ ಆಗಿ ದೊಡ್ಡ ಗುಂಡಿ ತೋರಿಸಿ ನಿಮ್ಮನ್ನೆಲ್ಲ ನೆಲಸಮ ಮಾಡಿ ಅದ್ರ ಮೇಲೆ ಕಬಡ್ಡಿ ಆಡೋಣ ಅಂತ ಮನಸ್ಸಾಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನೀವೇನ್ ಹೇಳ್ತೀರ ಗಿನ್ನಿರಾಮ್? ಸತ್ತೋಗಿರೋನು ಜುಜ್ಮಿ ನೋಡಿ ಬಿಕ್ಲ, ಅವ್ನ್ ಬಾಡಿ ತಗೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಸ್ಟ್ರೈಕ್ ಮಾಡೋಣ ಅಂತ ಬಂದಿದ್ದೀರಾ? ಅವನನ್ನ ಫ್ರೀಡಮ್ ಫೈಟರ ಇಲ್ಲ ಸೋಷಿಯಲ್ ವರ್ಕರ ಹೋಗ್ತೀರಾ ಇಲ್ಲ ಇಲ್ಲಿಂದ? ಇದನ್ನ ಅದುಮಿದ್ರೆ ವೇಸ್ಟ್, ಯಾಕೆಂದ್ರೆ ಅದನ್ನ ಇಳಿಸಿದ್ರೆ ಆಗೋದೆ ಬ್ಲಾಸ್ಟ್. ಇಳಿಸುವ ಚಟ್ಟನ ಪ್ರೇಮ್ಗೆ ಆರ್ಡರ್ ಕೊಡಿ, ಪೂಜೆಗೆ ಸಾಮಾನ್ ತನ್ನಿ. ಈಗ ವ್ಯವಹಾರ ಮಾಡಿ ಎತ್ಕೊಳ್ರಲ್ಲ. ಏನೋ ಸಿಂಹನ ಕಟ್ಟಾಕ್ಬಿಟ್ಟವ್ರೆ, ನಾವು ಕಟ್ಟಾಕ್ತಾರ ಹೊಡಿತೀವ? ಯಾ ಬೋಲ್ತಾ, ನಮ್ ಪ್ರಿಸ್ಟೀಜ್ ಏನು? ಕಟ್ಟಾಕ್ರ ನೋಡಿದ್ರೆ ಮುಟ್ಟಾಳ್ ರಸ್ಕೊಂಡ್ಬಿಡ್ತೀವಿ. ಇವನ್ ಕಟ್ ಬಿಚ್ಬಿಟ್ಟು ಹೊರದಾಕ್ಬಿಡೋಣ ಬಿಡು. ಬಿಚ್ಚಾಕಿದ್ರೆ ನಮ್ಗೆ ವಾಂಚ್ಬಿಡ್ತಾನೆ. ಹೌದಲ್ವಾ? ಇವನ್ನ ಕಟ್ಟಾಕಿರೋದೇ ನಮ್ ಗುಡ್ ಲಕ್ಕು. ಅದೇ ಅದೇ ನಿನ್ ಬ್ಯಾಡ್ ಲಕ್ಕು, ಯಾಕಂದ್ರೆ ಇವತ್ ನೀನ್ ಎತ್ತಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಏನೋ ಮಿಡ್ಲ್ ವಿಕೆಟ್ಗೆ ಹೊದ್ಬಿಟ್ಟ, ಕಾಲ್ ನೆಟ್ಗಿದೆ ಅಂತ ಹೊದ್ಬಿಟ್ಟ, ಎಂಟ್ರಿ ಕೊಡ್ರು. Thank you.
ನೀವ್ ಅರೆಸ್ಟ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ. ಡೆಡ್ ಆರ್ ಅಲೈವ್ ನನಗ್ ಅಣ್ಣ ಬೇಕು. ನೋ ಡೆಡ್ ಓನ್ಲಿ ಅಲೈವ್. ಅಮ್ಮ 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 ಏನಮ್ಮ ಭಾರತೀ ದೇವಿ, ನನ್ನ ಎದೆಯಲ್ಲಿ ಅಗ್ನಿ ಪರ್ವತ ಸಿಡಿತಾ ಇದ್ರು ನೀನು ನಿಶ್ಚಿಂತೆಯಾಗಿ ಮಲಗಿದೀಯ. ತಪ್ಪು ನಿಂದಲ್ಲಮ್ಮ ನಿಂದಲ್ಲ. ಇಡೀ ಭಾರತ ದೇಶಾನೇ ಅಗ್ನಿಯಲ್ಲಿ ಸುಟ್ಟು ಬೂದಿ ಆಗ್ತಿದ್ರೆ ಆ ತಾಯಿ ಭಾರತ ಮಾತೇನೆ ನೋಡ್ಕೊಂಡು ಸುಮ್ಮನೆ ಇರೋವಾಗ ನೀನು ಪ್ರಶಾಂತವಾಗಿ ಮಲಗಿರೋದ್ರಲ್ಲಿ ತಪ್ಪೇ ಇಲ್ಲಮ್ಮ. ಆದ್ರೆ ಇವತ್ತು ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡ್ತೀನಿ, ಯಾಕಂದ್ರೆ ನನ್ನ ನೋವನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳಲಿ? ಇವತ್ತು ಈ ಪ್ರಪಂಚದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲಮ್ಮ. ಹೌದಪ್ಪ ಹೌದಪ್ಪ, ನನ್ನ ಗೌರಿನ ನನ್ನ ದಾದಾನ ಸಾಯಿಸಿದ್ರು. ಯಾರು ಗೊತ್ತಾ? ನಿನ್ನ ಗಂಡ. ನೀನು ಗೌರವದಿಂದ ಅಭಿಮಾನದಿಂದ ಪ್ರೀತಿಯಿಂದ ನಿನ್ನ ಹೃದಯದಲ್ಲಿ ಇಟ್ಕೊಂಡಿರೋ ನಿನ್ನ ಗಂಡ. ಗಂಡ ಏನಮ್ಮ, ನಿನ್ನ ಅರಿಶಿನ ಕುಂಕುಮ ಶಾಶ್ವತವಾಗಿರಬೇಕು ಅಂತ ಆ ದಿನ ಈ ಕಾಲು ಹಿಡಿದು ಪ್ರಾಣಭಿಕ್ಷೆ ಬೇಡದಲ್ಲ. ಆದ್ರೆ ಇವತ್ತು ನಿನ್ ಗಂಡ ನನ್ನ ಗೌರಿ ಪ್ರಾಣನ ಬಲಿ ತಗೊಂಡ, ನನ್ನ ದಾದಾ ನನ್ನಿಂದ ದೂರ ಮಾಡ್ದ. ಅಬ್ಬ ಅಬ್ಬ, ಪ್ರತಿಯೊಂದು ಹೆಣ್ಣು ನಾನು ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಬಯಸ್ತಾಳೆ. ಆದ್ರೆ ನನ್ನ ಗೌರಿ ನಾನು ದೀರ್ಘ ಸುಮಂಗಲಿಯಾಗಿ ಸಾಯ್ಬೇಕು ಅಂತ ಬಯಸಿದ್ರು. ಅವಳಂದ್ಕೊಂಡ ಹಾಗೆ ಸತ್ತೋದ್ಲು ಸತ್ತೋದ್ಲು. ತಂದೆ ತಾಯಿ ಇಲ್ಲದ ತಬ್ಲಿ ಅವಳು, ಅವಳು ಈ ನಿನ್ನ ಮಗನ ಪ್ರಾಣನ ಉಳಿಸಿದ್ಲು. ಆದ್ರೆ ಆದ್ರೆ ಇವತ್ತು ನಾನು ಅವಳ ಪ್ರಾಣನ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಾದಾ ದಾದಾ, ತಂದೆ ಜೊತೆಗೆ ಮಕ್ಕಳು ಬೆಂಕಿ ಇಡುತ್ತಾರೆ, ಆದ್ರೆ ನನ್ನ ಮಗ ಅಪ್ಪ ನೀನು 100 ವರ್ಷ ಸುಖವಾಗಿ ಬದುಕಿರ್ಬೇಕು. ನಾನು ಸತ್ರೂ ಪರವಾಗಿಲ್ಲ, ನನ್ನ ಜೊತೆಗೆ ಬೆಂಕಿ ಇಡುವಂತ ಇವತ್ತು ಈ ಕೈಯಲ್ಲಿ ಈ ಕೈಯಲ್ಲಿ ಅವರಿಬ್ಬರ ಜೊತೆಗೆ ಬೆಂಕಿ ಇಟ್ಟು ಬರ್ತಾ ಇದ್ದೀರಿ. ನಾನು ಅನಾಥನಾದೆ, ನಿಜವಾಗ್ಲೂ ಅನಾಥನಾದೆ. ಈಶ್ವರ ಈಶ್ವರ, ತಂದೆ ತಾಯಿಗಳು ಒಳ್ಳೆ ಮಕ್ಕಳು ಬೇಕು ಅಂತ ಬೇಡ್ಕೋತಾರೆ, ಆದ್ರೆ ಇವತ್ತು ನಾನು ಬೇಡ್ಕೊಳ್ಳೋದೊಂದೇ, ಯಾವ ಮಕ್ಕಳಿಗೂ ಇಂಥ ತಂದೆ ತಾಯಿಗಳು ಇರಬಾರ್ದು ಇರಬಾರ್ದು. ಅಮ್ಮ, ಪ್ರತಿ ತಾಯಿ ತನ್ನ ಮಕ್ಕಳ ಏಳಿಗೆಗೆ ಸಹಾಯ ಕೊಡ್ತಾಳೆ, ಆದ್ರೆ ನೀನು ಇಂಥ ನಲ್ಲೂಪ ರಾಕ್ಷಸನ ಉದ್ಧಾರಕ್ಕೆ ಸಹಾಯ ಮಾಡಿದ್ಯಲ್ಲ, ಯಾಕಮ್ಮ ಯಾಕೆ ಯಾಕಿಷ್ಟೊಂದು ಪಾಪಗಳಿಗೆ ಪರೋಕ್ಷವಾಗಿ ಕಾರಣ ಆಗ್ಬಿಟ್ಟೆ ಹೇಳಮ್ಮ. ಮಾತಾಡಪ್ಪ ಮಾತಾಡಪ್ಪ, ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಮ್ಮ ಮಾತಾಡ. ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡು ನಾನು ಅವತ್ತೇ ಹೇಳ್ದು, ಇಂಥವನಿಗೆ ಹೆಂಡತಿಯಾಗಿ ದೀರ್ಘ ಸುಮಂಗಲಿ ಅನ್ನಿಸ್ಕೊಂಡು ಒಂದು ದಿನ ಬದುಕೋದಕ್ಕಿಂತ 100 ವರ್ಷ ಮುಂಡೆಯಾಗಿ ಬಾಳೋದು ಎಷ್ಟೋ ಮೇಲು ಅಂತ ನೀ ನನ್ನ ಮಾತು ಕೇಳಿಲ್ಲ. ಈ ಸಾವು ನಿನಗೆ ಅಗತ್ಯನ? ಅಗತ್ಯನ? ಜನ್ಮ ಕೊಟ್ಟವಳಿಗೆ ಕಿಂಚಿತ್ ಏಟಾದ್ರೂ ಯಾವ ಮಕ್ಕಳು ಸಹಿಸೋದಿಲ್ಲ ಅಮ್ಮ ತಳ್ತಾರೆ. ಆದ್ರೆ ಇವತ್ತು ನಿನ್ ಸಾವು ನೋಡಿ
ನಾನು ನಗುವಂತ ಪರಿಸ್ಥಿತಿಗೆ ನಿಂತದ್ದ. ಹಣ ಬೇಕು ಅಂತ ಆಸೆ ಪಟ್ರು ಈ ಕಣ್ಣಲ್ಲಿ ಒಂದ್ ತೊಟ್ಟು ನೀರಿಲ್ಲದ ಹಾಗ್ ಮಾಡಿದೆ. ನಂದು ಒಂದು ಜನ್ಮಾನ. ನನ್ನ ಜನ್ಮಕ್ಕೆ ಕಾರಣನಾದವೋ ಯಮಧರ್ಮರಾಯ, ಬಾ ಬಂದು ನೋಡು. ನನ್ನ ತಾಯಿ ಮುಖಾನ ಕೊನೆಯದಾಗಿ ಒಂದ್ಸಲ ನೋಡು. ನಿನ್ ಪ್ರಾಣಕ್ಕೋಸ್ಕರ ಹಿಮಾಲಯ ಪರ್ವತವಾಗಿ ನನಗೆ ಅಡ್ಡ ನಿಂತಿದ್ದ ನನ್ನ ತಾಯಿ ನಿನ್ ಪಾಪದ ತಾಪಕ್ಕೆ ಕರಗಿ ನೀರಾಗಿ ಹೋದ್ಲು. ಆ ತಾಯಿ ಶಕ್ತಿನೇ ನನ್ನಿಂದ ನಿನ್ನ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲ ಅಂದ್ಮೇಲೆ ಬೇರೆ ಯಾವ ಶಕ್ತಿ ನಿನ್ನ ಕಾಪಾಡುತ್ತೆ? 30 ವರ್ಷಗಳಿಂದ ನನ್ನ ಅರ್ಥ ಮಾಡಿಕೊಂಡು ಪಾಡಿ ಬದುಕ್ತವಳು. ಹೇಳ್ದೆ ಕೇಳ್ದೆ ಹೊರಟೋದಿಲ್ಲ ಭಾರತಿ, ಹೊರಟೋದಿಲ್ಲ ಹೊರಟೋದಿಲ್ಲ ಭಾರತಿ, ಹೊರಟೋದಿಲ್ಲ. ಶಿವ ಅನಾಥ ಆಗ್ಬಾರ್ದು, ಶಿವ ಅನಾಥ ಆಗ್ಬಾರ್ದು. ಅವನನ್ನ ನಾನು ನೋಡ್ಕೋತೀನಿ. ಶಿವ ಮೇಲೆ ನಾವು ಏನೇನೋ ಭರವಸೆ ಇಟ್ಕೊಂಡಿದ್ವಿ, ಯಾಕೆ ಹೀಗೆ ಮಾಡ್ಬಿಟ್ರಿ? ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ಮ ಕೋರಿಕೆಯಂತೆ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ. ನಮ್ಮ ಪಕ್ಷದ ಹೆಸರು ಓಂ ನಮಃ ಶಿವಾಯ. ನಾಮಿನೇಷನ್ ಫೈಲ್ ಮಾಡಿ.